ಹಣ ಇರೋರ್ಗೆ ಕಣ್ಕಾಣಲ್ಲ, ದುಡ್ಡಿನ ಮದ ಹಾಕ್ರಿಗೆ. ಏಯ್, ನೀವೇನ್ ಮನುಷ್ಯರು ರಾಕ್ಷಸರು? ಅವ್ರು ಬೇಕು ಅಂತ ಹುಡುಗನ ಮೇಲೆ ಕಾರ್ ಬಿಡೋದಕ್ಕೆ ಬಂದ್ರ? ಅವರು ತಕ್ಷಣ ಬ್ರೇಕ್ ಹಾಕದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಹುಡುಗ ಸತ್ತು ಸುಡುಗಾಡ್ ಸೇರ್ಕೋತಿದ್ದ. ಹಣವಂತರು ಕೆಟ್ಟವರು, ಬಡವರು ಒಳ್ಳೆಯವರು ಅಂತ ಯಾವನ ಮುಟ್ಟಾಣ ಹೇಳಿದ್ದು? ಒಳ್ಳೆಯವರು ಕೆಟ್ಟವರು ಎರಡ್ ಕಡೆನೂ ಇರ್ತಾರೆ. ಏನಮ್ಮ ಹುಡುಗನಿಗೇನಾಗಿದೆ? ಸ್ವಲ್ಪ ಕೈಕಾಲ್ ತರ್ಚೋಗೈತಣ್ಣ. ಅಷ್ಟೇನಾ? ಅಷ್ಟಕ್ಕೆ ಇಷ್ಟು ದೊಡ್ಡ ರಾಮಾಯಣನ? ಹೋಗಿ ಹೋಗಿ ಮನೆಗೆ. ಹಾ, ಎಲ್ಲ ಹೋಗಿ. ಇದನ್ನ ಇಟ್ಕೊಳ್ಳಿ. ಅಂಜಣ್ಣವರೇ, ನೀವೆಲ್ಲಿಗೆ ಹೋಗ್ಬೇಕು ಹೇಳಿ, ನನ್ನ ಕಾರ್ನಲ್ಲೇ ಕರ್ಕೊಂಡು ಹೋಗ್ಬಿಡ್ತೀನಿ. ನಮಗೆ ಯಾಕೆ ಬೇಕು ಸ್ವಾಮಿ ಕಾರು? ನಾವು ನಡ್ಕೊಂಡು ಓಡಾಡೋ ಜನ, ನಾಲ್ಕು ಹೆಜ್ಜೆ ಹಾಕಿದ್ರೆ ನಮ್ಮ ಹಳ್ಳಿ ಸಿಕ್ಕುತ್ತೆ. ನೋಡಿ, ದೇವ್ರ ಹಾಗೆ ಬಂದು ನಮ್ಮ ಯಜಮಾನರ ಜೀವ ಉಳಿಸಿದ್ರಿ. ಅವ್ರಿಗೆ ಏನಾದ್ರೂ ಆಗಿದ್ರೆ ನನ್ನ ಸೌಭಾಗ್ಯನೇ ಹೊರಟೋಗ್ತಿತ್ತು. ನಂಜಣ್ಣವರೇ, ದಯವಿಟ್ಟು ಇದು ನಮ್ಮ ವಿಶ್ವಾಸದ ಕಾಣಿಕೆ ತಗೊಳ್ಳಿ. ಬೇಡಿ ಸ್ವಾಮಿ, ನಮಗೆ ಈ ಕೈ ನೀಡ ಅಭ್ಯಾಸ ಇಲ್ಲ, ನೀವು ಚೆನ್ನಾಗಿದ್ರೆ ಸಾಕು. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಂಜಣ್ಣವರೇ, ನನ್ನ ಹೆಸರು ಮೋಹನ್ ರಾವ್ ಅಂತ. ಬೆಂಗಳೂರಿನ ನನಗೆ ತುಂಬ ಫ್ಯಾಕ್ಟ್ರಿಗಳಿವೆ. ಇದು ನನ್ನ ಅಡ್ರೆಸ್ಸು. ನಿಮಗೆ ಯಾವತ್ತು ಏನು ಸಹಾಯ ಬೇಕಾದರೂ ನನ್ನ ಹತ್ರ ಬನ್ನಿ, ನನ್ನ ಕೈಲಾದ ಮಾಡ್ತೀನಿ. ಆಗಲಿ ಸ್ವಾಮಿ, ನಮಸ್ಕಾರ. ಏನಾಯ್ತು ನಂಜಣ್ಣ? ಯಾರು ಹೊಡೆದ್ರು ಹೇಳು, ಅವ್ರನ್ನ ಚಚ್ಚಿ ಬಿಡ್ತೀನಿ, ಹಣ್ಗಾಯಿ ನೀರ್ಗಾಯಿ ಮಾಡ್ಬಿಡ್ತೀನಿ. ಚೋಟುದ ಇದ್ಯಾ? ಆಗ್ಲೇ ಮೆಣಸಿನ್ಕಾಯಿ ಪಟಾಕಿ ಸಿಡಿದಂಗೆ ಸಿಡಿತಿದ್ಯಲ್ಲ. ಪೈಲ್ವಾನ್ ನಂಜಣ್ಣನ ಶಿಷ್ಯ ನಾನು. ಯಾರು ಹೊಡೆದ್ರು ಹೇಳು? ಯಾರು ಹೊಡಿಲಿಲ್ಲಪ್ಪ, ಮಗು ಕಾರ್ಗೆ ಸಿಕ್ಕಾಕೊಳ್ಳೋದ್ರಲ್ಲಿತ್ತು. ಜನರೆಲ್ಲ ಸೇರಿ ಕಾರ್ ಮಾಲೀಕನು ಹೊಡೆಯೋದಕ್ಕೆ ಹೋದ್ರು, ಅದನ್ನ ನಾನು ತಪ್ಸಕ್ ಹೋದೆ. ಆ ಏಟು ನನಗ್ ಬಿತ್ತು. ಅವ್ರಿಗೋಸ್ಕರ ನೀನ್ ಯಾಕೆ ಕೇಳ್ತಿನ್ಬೇಕು? ಅವ್ರಿಗೂ ನಿನಗೂ ಏನ್ ಸಂಬಂಧ? ನನಗೂ ನಿನಗೂ ಏನ್ ಸಂಬಂಧ? ಅಯ್ಯಯ್ಯೋ, ನೀನ್ ಕಣ್ಣಲ್ಲಿ ನೀರು ತುಂಬ್ಕೋಬೇಡಪ್ಪ. ನಾ ಹೇಳಿದ್ದು ಸಂಬಂಧ ಮುಖ್ಯ ಅಲ್ಲ, ಮನುಷ್ಯತ್ವ ಮುಖ್ಯ ಅಂತ ತಿಳಿಸೋದಿಕ್ಕೆ. ನಿನ್ನ ಯಾರೋ ಹೆತ್ರು ದೇವಸ್ಥಾನದಲ್ಲಿ ಮಲಗಿಸಿದ್ರು, ನಾನ್ ತಗೊಂಡು ಬಂದು ನಿನ್ನ ಸಾಕದೆ, ಇದಕ್ಕೆಲ್ಲ ಸಂಬಂಧ ಹುಡುಕಕ್ಕಾಗತ್ತಾ? ತಾವೆಲ್ಲ ದೇವ್ರ ಮಕ್ಕಳಪ್ಪ, ಯಾರಾದರೂ ಕಷ್ಟದಲ್ಲಿದ್ರೆ ಸಹಾಯ ಮಾಡಬೇಕದ್ದು ನಮ್ಮ ಧರ್ಮ. ಆಗಲೇ ಶಿವ ಮೆಚ್ಚಿಕೊಳ್ಳೋದು. ಏನ್ ಪೈಲ್ವಾನ್ರೇ, ಪೇಟ ಕಟ್ಟಿಸ್ಕೊಬಿಟ್ರ? ದೇವರು ಇವತ್ತು ಕೊಟ್ಟು ಹುಡುಗರೆ. ಇಷ್ಟರಲ್ಲೇ ಪಾರಾದ್ರಲ್ಲ ಸ್ವಾಮಿ. ನೋಡಿ, ಇವತ್ತು ನಾಳೆ ನೀವು ಒಲೆ ಹಚ್ಚಿಬಿಡಿ, ಮನೆಯಿಂದಲೂ ಊಟ ಕಳಿಸ್ತೇನೆ. ಶಿವು, ನೀನು ಮನೆಗೆ ಊಟಕ್ಕೆ ಬಂದ್ಬಿಡು. ಬರೀ ಬರ್ತೀನಿ. ಶಿವು, ಈಗ ಹೇಳು, ನನಗೂ ಶ್ರೀಕಂಠ ಶಾಸ್ತ್ರಿಗಳಿಗೂ ಏನಪ್ಪ ಸಂಬಂಧ? ದೇವರು ನಮ್ಮ ಹೃದಯದಲ್ಲಿ ಪ್ರೀತಿ ವಿಶ್ವಾಸ ಅನ್ನೋ ಗಡಿಯಾರನ ಇಟ್ಟಿದ್ದಾನೆ. ಅದು ನಿಂತೋಗದೆ ಇರೋ ಹಾಗೆ ಆಗಾಗ ನಾವು ಅದಕ್ಕೆ ಕೀ ಕೊಡ್ತಾನೇ ಇರಬೇಕು. ಅಮ್ಮ, ನೀವ್ಯಾರೋ ನಾನ್ಯಾರೋ, ಆದ್ರೂ ನನ್ನ ಪ್ರೀತಿಯಿಂದ ಬಾ ಅಂತೀರಾ, ಕೈ ತುತ್ತು ಹಾಕ್ತೀರಾ? ಈ ಹಳ್ಳಿನಲ್ಲಿ ಎಲ್ರೂ ನನ್ನ ತಮ್ಮಗ ಅನ್ಕೊಂಡು ಬೆಳೆಸ್ತಿದ್ದಾರೆ, ಆದ್ರೆ ನನ್ನ ಹೆತ್ತ ತಾಯಿ ಯಾಕಮ್ಮ ಮಗ ಅನ್ನೋ ಮಮತೆ ಇಲ್ದೆ ಬೀದಿಲ್ ಬಿಸಾಕಿದ್ಲು? ಶಿವು, ಕುಪುತ್ರೋ ಜಾಯತಃ ಕ್ವಚದಪಿ ಕುಮಾತ ನ ಭವತಿ. ಅಂದ್ರೆ ಇದರ ಅರ್ಥ, ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಎಂದಿಗೂ ಇರೋದಕ್ಕೆ ಸಾಧ್ಯ ಇಲ್ಲ. ನಮ್ಮಮ್ಮ ಯಾಕಷ್ಟು ಕೆಟ್ಟೋಳಾದ್ಲು? ಅವಳನ್ನ ಕೆಟ್ಟೋಳು ಅಂತ ಹೇಳೋದಕ್ಕೆ ಹೇಗಪ್ಪ ಸಾಧ್ಯ? ನೀನು ಹುಟ್ಟಿದ ಸಮಯದಲ್ಲಿ ಅವಳ ಪರಿಸ್ಥಿತಿ ಹೇಗಿತ್ತೋ, ಮನಸ್ಥಿತಿ ಹೇಗಿತ್ತೋ ಯಾರಿಗ್ ಗೊತ್ತು? ತನ್ನ ಕರುಳಿನ ಕುಡಿನೇ ಚಿವುಟಿ ಬಿಸಾಡಬೇಕಾದರೆ ಎಂಥ ದೊಡ್ಡ ಕಷ್ಟದಲ್ಲಿದ್ಲೋ, ಎಷ್ಟು ಸಂಕಟ ಪಡ್ತಾ ಇದ್ಲೋ ಯಾರಿಗ್ ಗೊತ್ತು? ಶಿವು, ನಾವೆಲ್ಲ ಇರೋವಾಗ ಇಲ್ದೇ ಇರೋ ಅಮ್ಮನ ವಿಷಯ ಯಾಕೆ ನಾಪಿಸ್ಕೋತೀಯ? ಊಟ ಮಾಡಪ್ಪ.
ಮಿಸ್ಟರ್ ಮೋಹನ್ ರಾವ್, ನೀವು ಪಾರ್ಟಿಗೆ ಇನ್ವೈಟ್ ಮಾಡಿದಾಗಲೇ ನಾನು ಫೋನ್ನಲ್ಲಿ ಕೇಳಿದೆ, ಕಾರಣ ಏನು ಅಂತ. ಬನ್ನಿ ಗೊತ್ತಾಗುತ್ತೆ ಅಂದ್ರಿ. ಹುಟ್ಟದಬ್ಬ ಅಂತೂ ಅಲ್ಲ, ಕೇಕ್ ಇಲ್ಲ, ಕ್ಯಾಂಡ್ ಇಲ್ಲ, ಪಾರ್ಟಿ ಶುರು ಆದ್ರು ಸಸ್ಪೆನ್ಸ್ ಅಲ್ಲೇ ಇಟ್ಟಿದಿರಲ್ಲ ಕಾರಣನ. ಇದೊಂದು ದೊಡ್ಡ ಅಚೀವ್ಮೆಂಟ್. ಸಾಮಾನ್ಯವಾಗಿ ತಂದೆಯಂತೆ ಮಗ ಅಂತಾರೆ, ಆದ್ರೆ ಇಲ್ಲಿ ನನ್ನ ಮಗ ತಂದೆಗಿಂತ ತಾತನಿಗಿಂತ ಬುದ್ಧಿವಂತ ಅಂತ ಪ್ರೂವ್ ಮಾಡಿಬಿಟ್ಟಿದ್ದಾನೆ. ಈ ವರ್ಷ ಬಂದ ಲಾಭದಲ್ಲಿ ಆಗ್ತಿದ್ದ ನಷ್ಟ 10 ಲಕ್ಷ ರೂಪಾಯಿ ಉಳಿಸ್ಕೊಟ್ಟಿದ್ದಾನೆ ಅವನು. ಮಿಸ್ಟರ್ ಕಾರನ್, ನಿಮ್ ಫ್ಯಾಕ್ಟ್ರಿನಲ್ಲಿ ನೀವು ಎಷ್ಟು ತಿಂಗಳು ಬೋನಸ್ ಕೊಟ್ರಿ? 3 ತಿಂಗಳು ಸರ್. ಷಡಾಕ್ಷರಿಗಳೇ, ನೀವು 5 ಲಕ್ಷ ಕಕ್ಕಿಸ್ಬಿಟ್ರು ಸರ್. ಚಂದುಲಾಲ್, ನೀವು ಸ್ಟ್ರೈಕ್ ಮಾಡ್ತೀವಿ ಅಂತ ಗಲಾಟೆ ಮಾಡ್ತಿದ್ರು. ಗಲಾಟೆ ಯಾಕೆ ಅಂತ ಹೇಳಿ ನಾನೇ 3 ತಿಂಗಳು ಬೋನಸ್ ಕೊಟ್ಬಿಟ್ಟೆ. ಶ್ರೀಕಾಂತ್, ನಮ್ ಫ್ಯಾಕ್ಟ್ರಿಯಲ್ಲಿ ನೀನ್ ಏನ್ ಮಾಡಿದೆ ಅಂತ ಎಲ್ರಿಗೂ ಹೇಳು. ಬೋನಸ್ ಗೋಸ್ಕರ ಸ್ಟ್ರೈಕ್ ಮಾಡ್ತಾ ಇದ್ರು. ನಾನು ಯೂನಿಯನ್ ಲೀಡರ್ಸ್ ಹತ್ರ ಬೋನಸ್ ವಿಷಯ ಮಾತಾಡ್ಬೇಕು ಅಂತ ಹೋದೆ. ಕಾಂಪ್ರಮೈಸ್ ಬಂದೇನೋ ಆಸೆಯಿಂದ 3 ಜನ ಲೀಡರ್ಸ್ ಯೂನಿಯನ್ ಆಫೀಸ್ಗೆ ಬಂದ್ರು. ನಾನ್ ಹೇಳಿದೆ ಈ ವರ್ಷ ಒಂದೇ 1 ತಿಂಗಳು ಬೋನಸ್ ಕೊಡಕ್ಕಾಗೋದು ಅಂತ. ಏ, ನಿಮ್ ತಂದೆನೇ ವಾಸಿ, 2 ತಿಂಗಳು ಬೋನಸ್ ಕೊಡ್ತೀನಿ ಅಂದ್ರು, ನೀವು ಒಂದೇ 1 ತಿಂಗಳು ಅಂತೀರಾ ಅಂತ ಕೂಗಾಡ್ದು. ನಾನು ಅವ್ರ ಪಾರ್ಟ್ನರ್, ನನ್ ಕನ್ಸಲ್ಟ್ ಮಾಡದೆ ಹೇಳಿದ್ದಾರೆ ಈ ಕೊಟ್ಟಿದ್ದ ಅವ್ನ ಕೆಲ್ಸಕ್ಕೆ ಬಂದ್ರೆ ಸರಿ ಇಲ್ದಿದ್ರೆ ಅಂತ ಸುಮ್ಮನದೆ. ಒಬ್ಬ ಏನ್ ಮಾಡ್ತೀರಾ ಅಂದ. ನೇಣ ಹಾಕೊಂಡು ಸಾಯ್ತೀನಿ ಇಂದ. ಸಾಯಿರಿ ನಮಗೇನು ಅಂದ್ರು. ಆಮೇಲೆ ಆಮೇಲೇನು, ಚೀಲದಲ್ಲಿ ತಗೊಂಡೋಗಿದ್ದ ಹಗ್ಗ ತೆಗೆದೆ, ತಾರ್ಸಿ ಹುಕ್ಕ ಕಟ್ಟದೆ, ಸ್ಟೂಲ್ ಮೇಲೆ ನಿಂತ್ಕೊಂಡು ಕುತ್ತಿಗೆಗೆ ಉರುಳು ಹಾಕೊಂಡು ಸ್ಟೂಲ್ ನ ಕಾಲಿಂದ ಬಾದ್ದೆ. ಅಯ್ಯಯ್ಯೋ, ಏನೂ ಆಗ್ಲಿಲ್ವಾ? ಏನಾಗತ್ರಿ, ಕುತ್ತಿಗೆ ಜೀರ್ದ ಹಾಗೆ ಹಗ್ಗನ ಮೇಲೆ ಹಿಡ್ಕೊಂಡು ನೇತಾಡ್ತಾ ಇದ್ದ. ಅವ್ರು ಗಾಬರಿಯಾಗಿ ಅಯ್ಯೋ ಬೇಡಿ ಅಂತ ನಾನು ಹಿಡಿಸ್ಕೊಳ್ಳಕ್ ಬಂದ್ರು. ಮೊದ್ಲೇ ಪ್ಲಾನ್ ಮಾಡಿದಾಗೆ ನಮ್ ಡ್ಯಾಡಿ ಪೊಲೀಸ್ ಜೊತೆ ಬಂದ್ರು. ನಾನಾಗ ಹೆಲ್ಪ್ ಮೀ ಅಂತ ಕಿರ್ಚ್ಕೊಳ್ಳಕ್ ಶುರು ಮಾಡಿದೆ. 3 ತಿಂಗಳು ಬೋನಸ್ ಕೊಡಲ್ಲ ಅಂದಿದ್ದಕ್ಕೆ ಕೋಪದಿಂದ ನನ್ನ ಮಗನ್ನ ಕೊಲೆ ಮಾಡಕ್ ನೋಡ್ತಿದ್ದಾರೆ ನೋಡಿ ಅಂತ ನನ್ನ ಅತ್ತೆ ಬೇಡಿ ಹಾಕಿದ್ರು, ಎಳ್ಕೊಂಡು ಹೋದ್ರು. ಗಲಾಟೆ ಮಾಡ್ತಿದ್ದ ಲೀಡರ್ಸೇ ಹೋದ್ಮೇಲೆ ಮುಗಿತಲ್ಲ. ಕಂಗ್ರಾಚುಲೇಷನ್, ರಿಯಲಿ ಯು ಆರ್ ಇಂಟೆಲಿಜೆಂಟ್ ಅಂಡ್ ಜೀನಿಯಸ್. ಥ್ಯಾಂಕ್ ಯು ಮಮ್ಮಿ. ಮಮ್ಮಿ ನೋಡಿದ್ಯಾ, ಪಾರ್ಟಿಗೆ ಬಂದ ಫ್ಯಾಕ್ಟರಿ ಓನರ್ಸ್ ಎಲ್ಲ ನಾನು ಎಷ್ಟು ಮೆಚ್ಕೊಂಡ್ರು ಅಂತ. ರಾಕ್ಷಸರ ಪರಿವಾರ ಎಲ್ಲ ಹಾಗೆ ಕಣು, ಒಬ್ಬ 10 ಜನ ಹಾಳು ಮಾಡಿದ್ರೆ ಸಂತೋಷದಿಂದ ಕುಡಿತಾರೆ, ಕುಣಿತಾರೆ, ಕುಪ್ಪಳಿಸ್ತಾರೆ. ಏನ್ ಮಮ್ಮಿ ಹೀಗಿರ್ತಿದ್ಯಾ? ಬಂದವರೆಲ್ಲ ರಾಕ್ಷಸ. ಇನ್ನೇನು, ನಿನ್ ಮನೆ ಹಾಳು ಬುದ್ಧಿಯಿಂದ 3 ಜನ ಕೆಲಸದವ್ರನ್ನ ಕಂಬಿ ಎಣಿಸು ಹಾಗೆ ಮಾಡ್ಬಿಟ್ಟಿಯಲ್ಲ. ಅವ್ರ ಸಂಸಾರದ ಗತಿ ಏನು ಅಂತ ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ಯಾ? 10 ಲಕ್ಷ ಉಳಿತು ಅಂತ ನೀನು ನಿಮ್ಮಪ್ಪ ಆನಂದ. ವ್ಯಾಪಾರ ಹಣ ಅನ್ನೋದು ಕಾವೇರಿ ನದಿ ಹಾಗೆ ಸದಾ ಬರ್ತಿರಲ್ಲ, ಅದನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ವರ್ಕರ್ಸ್ ಅನ್ ಬಿಟ್ಟಿ ಕೆಲಸ ಮಾಡ್ತಾ ಇದಾರ? ಎಣಿಸ್ಕೊಳ್ಳ ತಿಂಗಳಾಗತ್ಲು. ಹಣ ಸಂಪಾದನೆ ಮಾಡೋದು ಒಂದ್ ಕಲೆ ಮಮ್ಮಿ. ನಿನ್ ಕಲೆಗಷ್ಟು ಬೆಂಕಿ ಹಾಕ. ಹಣದ ವಿಷಯ ನಿಂಗೇನ್ ಗೊತ್ತು? ಬಿಕಾರಿ ಹೋಟೆಲ್ ಹುಡ್ದೋಳು, ಮುರ್ಕಲ್ ಮನ್ಲಿದ್ದೋಳು, ಬರ್ತಂದಲ್ಲಿ ಬೆಳೆದೋಳು, ಅದಕ್ಕೆ ಆ ಕೂಲಿಗಳು ಬರೋ ಮಾತಾಡ್ತೀಯ? ಶಗ, ನೀನ್ ಏನ್ ಬೇಕಾದ್ರೂ ಮಾತಾಡು, ನಾ ಸುಮ್ನೆ ಇರ್ತೀನಿ. ಆದ್ರೆ ನಿನ್ನ ತಾಯಿ ವಿಚಾರದಲ್ಲಿ ಕೇವಲವಾಗಿ ಮಾತಾಡಿದ್ರೆ ನಾ ಸುಮ್ನೆ ಇರೋದಿಲ್ಲ. ಲೇಯ್, ಇವತ್ ನೀನ್ ಅನುಭವಿಸ್ತಿರೋ ಶ್ರೀಮಂತಿಕೆ ಎಲ್ಲ ಇವಳ ಅದೃಷ್ಟದಿಂದ ಬಂದಿದ್ದು ಕಣೋ. ಮದುವೆ ಆದ್ಮೇಲೆ ನನ್ನ ಐಶ್ವರ್ಯ 1 ಕ್ಕೆ 2 ರಷ್ಟಾಗಿದ್ದು, 3 ಫ್ಯಾಕ್ಟರಿ 6 ಫ್ಯಾಕ್ಟರಿ ಆಗಿದ್ದು. ನಾನೇನ್ ತಪ್ಪಂದೆ? ತಪ್ಪ ಒಪ್ಪ, ಅವಳ ಕಣ್ಣಲ್ಲಿ ನೀರ್ ಬರೋ ಹಾಗೆ ಮಾಡಿದ್ದು ಕ್ಷಮ್ಸಕ್ಕಾಗದೇ ಇರೋ ತಪ್ಪು. ಗೆಟ್ ಔಟ್. ಭವಾನಿ, ನಾನು ಏನ್ ಬೇಕಾದ್ರೂ ಸಹಿಸ್ತೇನೆ, ಆದ್ರೆ ನೀನ್ ಕಣ್ಣಲ್ಲಿ ನೀರ್ ಹಾಕೋದನ್ನ ಮಾತ್ರ ನನ್ನಿಂದ ಸಹಿಸಕ್ಕಾಗಲ್ಲ. ಪ್ಲೀಸ್ ಸಮಾಧಾನ ಮಾಡ್ಕೋ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಆ ಕೆಲಸದವ್ರು ಶಾಪ ತಟ್ಟಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಏನ್ರಿ? ಭವಾನಿ, ಶಾಪ ಪಾಪ ಇವೆಲ್ಲ ಮನುಷ್ಯರ ಕಲ್ಪನೆ. ನಾನು ಮಾಡಿದ್ ಒಂದೇ ಒಂದ್ ತಪ್ಪು, ಪಾರ್ಟಿನ ತಾಜ್ನಲ್ಲಿ ಇಟ್ಕೊಳ್ದೆ ನಾನು ಮನೇಲಿ ಇಟ್ಕೊಂಡಿದ್ದು. ಆ ತಪ್ಪಿಗೆ ನನ್ನ ಕ್ಷಮಿಸ್ಬಿಡು. ಕಮಾನ್ ಬಾ. ಮಮ್ಮಿ, ನೀನ್ ಏನ್ ಬೇಕಾದ್ರೆ ತಿಳ್ಕೊ, ಈ ಕೆಲಸ ನಂಗೆ ಒಂಚೂರು ಇಷ್ಟ ಅಲ್ಲ. ಪ್ರತಿ ವಾರ ಅನಾಥಾಶ್ರಮಕ್ಕೆ ಬರೋದು, ಈ ಅನಾಥ ಮುಂಡೆಗೆ ಕಾಲು ಹಂಚೋದು. ಚಚ, ಏನಪ್ಪ ಮಾಡೋದು? ನಾನು ಬಡವರ ಮನೇಲಿ ಹುಟ್ಟಿದವಳು, ಅದಕ್ಕೆ ಬಡ ಮಕ್ಕಳಿಗೆ ಹಾಲು ಹಂಚ್ತಾ ಇದ್ದೀನಿ. ನೀನು ಶ್ರೀಮಂತರ ಮಗ, ಅದಕ್ಕೆ ಹೊಟ್ಟೆ ತುಂಬಿದವ್ರನ್ನ ಕರೆದು ವಿಸ್ಕಿ ಬ್ರ್ಯಾಂಡಿ ಕೊಡ್ತೀಯ. ಹಾಲು ಹಂಚೋ ತಪ್ಪು ಅಂತ ಹೇಳ್ತಿಲ್ಲ ಮಮ್ಮಿ, ಸರ್ವೆಂಟ್ಸ್ ಕೇಳಿ ಕಳಿಸ್ಬೋದಲ್ಲ, ಜೊತೆಲಿ ಡ್ಯಾಡಿನ ಬೇರೆ ಕರ್ಕೊಂಬರ್ತೀಯ. ಸ್ಟೇಟಸ್ ಮೇಂಟೈನ್ ಮಾಡೋದನ್ನ ಕಲ್ತ್ಕೋಬೇಕು ಮಮ್ಮಿ. ತಪ್ಪಾಯ್ತಪ್ಪ, ನಿಮ್ಮಪ್ಪ ಸ್ಟೇಟಸ್ ನೋಡಿ ಮದುವೆ ಮಾಡ್ಕೊಂಡಿದ್ರೆ ನಿನಗೂ ನಿನ್ ಸ್ಟೇಟಸ್ ತಕ್ಕ ಹಾಗೆ ತಾಯಿ ಇರ್ತಿದ್ಲು. ಶ್ರೀಕಾಂತ್, ನಾನ್ ನಿನಗೆ ಎಷ್ಟು ಸರ್ತಿ ಹೇಳಿದೀನಿ, ಅವಳು ಮನಸ್ಸು ನೋಯಿಸ್ಬೇಡ ಅಂತ. ಇಡಿಯಟ್ ನೀ ಬಾ ಭವಾನಿ, ಅವನಿಗೆ ಬುದ್ಧಿ ಇಲ್ಲ. ಅವನಿಗೆ ಬುದ್ಧಿ ಇದೆ ರೀ, ಜೊತೆಗೆ ಹಣದ ಮತ ಸೇರ್ಕೊಂಡು ವಿವೇಕಾನ ಹಾಳು ಮಾಡ್ತಿದೆ.
ಅವನು ಮಾಡೋದೆಲ್ಲ ಸರಿ ಅಂತ ನೀವು ಬೆಂತಾಡ್ತಾ ಇದ್ರೆ ಅವನು ಮನುಷ್ಯನಾಗಲ್ಲ. ಇನ್ನೇನಾಗ್ತೀನಿ? ಅದು ನಿಂಗೆ ಗೊತ್ತಾಗತ್ತೆ. ಏನಜ್ಜಿ, ನಿನ್ ಒಬ್ಳೆ ಯಾಕೆ ಇಲ್ಲಿರ್ಬೇಕು? ಬೆಂಗಳೂರಿನಲ್ಲಿ ಅರಮನೆ ಹಾಕಿ ಬಂಗ್ಲೆ ಇದೆ, ನೀನ್ ಯಾಕೆ ಅಲ್ಲಿ ಬಂದಿರಬಾರ್ದು? ನಿಮಗೂ ವಯಸ್ಸಾಯ್ತು, ನೀವು ಅಲ್ಲೇ ಬಂದಿದ್ರೆ ನನಗೂ ಸಂತೋಷ, ನಿಮ್ ಮಗಳಿಗೂ ಸಂತೋಷ. ಅದು ನಿಮ್ಮನೇನೆ, ಇದು ನಿಮ್ಮನೇನೆ, ನಾನು ಎಲ್ಲಿದ್ರು ಮನೆ ನಿಮ್ಮದೇ ತಾನೆ. ಈ ಮನೆ ಹರಾಜಿಗೆ ಬಂದಾಗ ನೀವು ತಾನೇ ಅದನ್ನ ನಿಲ್ಲಿಸಿ ದುಡ್ಡು ಕೊಟ್ಟು ಈ ಮನೆನ ಉಳಿಸಿದ್ದು. ಈ ಮನೆಯಲ್ಲೇ ಅವ್ರು ಬಾಳಿ ಬದುಕಿದ್ರು, ಇಲ್ಲೇ ನನ್ನ ಪ್ರಾಣ ಬಿಡಬೇಕು ಅಂತ ನನ್ನ ಆಸೆ. ಇದೆಲ್ಲ ಹಳೆ ಕಾಲದ ಮಾತು, ಅಜ್ಜ ಹಾಕಿದ ಆಳದ ಮರದ ಕೆಳಗೆ ಇರಬೇಕು ಅನ್ನೋದು ಮೂಡ್ತನ. ಇವ ಕಾಲ ಬದಲಾಯಿಸಿದೆ ಅಜ್ಜಿ, ಅದಕ್ಕೆ ತಕ್ಕಾಗ ನಾವು ಬದಲಾಗಬೇಕು. ಬದಲಾಯಿಸಪ್ಪ, ನೀನು ಹುಡುಗ, ನಾನು ಈ ವಯಸ್ಸಿನಲ್ಲಿ ಬದಲಾಯಿಸಿ ಏನಾಗಬೇಕಾಗಿದೆ? ನಿನ್ ಹಾಗೆ ನಿನ್ ಮಗಳೂ ಕಾರ್ನಲ್ಲಿ ಹೋಗು ಅಂತ ನಾವೆಷ್ಟು ಬಲವಂತ ಮಾಡಿದ್ರು, ನಡ್ಕೊಂಡೇ ಹೋಗ್ತೀನಿ ಬೆಟ್ಟಕ್ಕೆ ಅಂತ ಹಠ ಮಾಡ್ಕೊಂಡು ಹೋಗಿದ್ದಾಳೆ. ಬೆಟ್ಟ ಹತ್ತದ್ರಿಂದ ನಿಮ್ಗೆ ಏನ್ ಸುಖ ಸಿಗುತ್ತೆ? ಸುಖ ಸಿಗ್ತೇ ಇದ್ರು ನಾವು ಮಾಡಿದ ಪಾಪ ಕಳೀಲಿ ಅಂತ. ನಿಮ್ ಕಣ್ಣು ನೋಡಿದ್ರೆ ಹೇಳುತ್ತೆ ನೀವ್ ಯಾವ ಪಾಪನು ಮಾಡಿಲ್ಲ ಅಂತ. ಎಷ್ಟು ಒಳ್ಳೆಯ ಕಾಣ್ತೀರಾ, ನೀವು ಪಾಪ ಮಾಡಕ್ ಸಾಧ್ಯನಾ? ಪ್ರಪಂಚದಲ್ಲಿ ಪಾಪ ಮಾಡದಿರುವರು ಯಾರಿದಾರಪ್ಪ? ಹಾಗಾದ್ರೆ ಪ್ರಪಂಚದಲ್ಲಿ ಪಾಪ ಕಳ್ಕೊಳ್ಳಕ್ಕೆ ಎಲ್ರು ಬೆಟ್ಟ ಹತ್ತನೇ ಇರ್ಬೇಕು, ಇಳಿತನೇ ಇರ್ಬೇಕು. ನೀ ಚೆನ್ನಾಗಿ ಮಾತಾಡ್ತೀಯಲ್ಲ, ನಿನ್ ಹೆಸರು? ಶಿವು. ತಂದೆ ತಾಯಿ? ತಂದೆ ನಂಜುಂಡಪ್ಪ, ತಾಯಿ ಚಾಮುಂಡಮ್ಮ. ಪರವಾಗಿಲ್ವೇ, ಒಳ್ಳೆ ಜೋಡಿ ಹೆಸರು ಇಟ್ಕೊಂಡಿದ್ದಾರೆ. ಅಣ್ಣ ತಮ್ಮಂದ್ರಿದ್ದಾರಾ? ಇದ್ದಾರೆ, ಒಬ್ಬ ಗಣೇಶ, ಇನ್ನೊಬ್ಬ ಸುಬ್ರಹ್ಮಣ್ಯ. ಈಶ್ವರನ್ ಸಂಸಾರನೇ ಹೇಳಿ ಮಾಡಿಸ್ದಾಗಿದೆಯಲ್ಲಪ್ಪ. ಅದೇ ನನ್ ಭಾಗ್ಯನಮ್ಮ. ನಂಗನ್ಸತ್ತೆ ಶಿವು, ಆ ತಾಯಿ ಚಾಮುಂಡೇಶ್ವರ ನಿನ್ನನ್ನು ಕಳಿಸಿದಾಳೆ ನಂಗೆ ಸಹಾಯ ಮಾಡಕ್ಕೆ ಅಂತ. ಹೌದು ಹೌದು, ಮೊನ್ನೆ ರಾತ್ರಿ ನನ್ನ ಕನಸಿನಲ್ಲಿ ದೇವಿ ಚಾಮುಂಡೇಶ್ವರಿ ಬಂದು ಹೇಳಿದ್ಲು, ಈ ತರ ಬೆಟ್ಟ ಒಬ್ಬ ಅಮ್ಮ ಕುಣ್ತಾ ಇರ್ತಾಳೆ, ಅವಳು ನಿನ್ ತಾಯಿ ಸಮಾನ, ಹೋಗಿ ಸಹಾಯ ಮಾಡು ಅಂತ. ನಿಜಾನ? ಎಲ್ಲಾದ್ರೂ ಉಂಟಾನಮ್ಮ, ಒಬ್ರು ಕಷ್ಟ ಇರುವಾಗ ಸಹಾಯ ಮಾಡಬೇಕಾದ್ದು ಧರ್ಮ. ಇದನ್ನೆಲ್ಲ ಸಹಾಯ ಅನ್ಕೊಂಡ್ರೆ ತಪ್ಪಾಗುತ್ತೆ. ಬನ್ನಿ ಬನ್ನಿ ಬನ್ನಿ. ಇನ್ನೂ ನೋವಿದೆಯಾ ಅಮ್ಮ? ಸ್ವಲ್ಪ ನೋವಿದೆ ಅಮ್ಮ. ಈ ಕಾಲು ಉಳಿಸ್ಕೊಂಡು ಯಾಕೆ ಹತ್ತೋಕೋದೆ? ಹಾಗೆ ಮನೆಗೆ ವಾಪಸ್ ಬರಬಾರ್ದಾಗಿತ್ತ? ಅರ್ಧ ಬೆಟ್ಟ ಹತ್ಬಿಟ್ಟಿದೆ ಅಮ್ಮ, ಅಷ್ಟೊತ್ತಿಗೆ ಹುಡುಗ ಬಂದ, ಅವನ್ ನನ್ನ ಕೈ ಹಿಡ್ಕೊಂಡು ಮೇಲ್ ಕರ್ಕೊಂಡು ಹೋದ. ಅದೇ ಅಮ್ಮ ದೇವ್ರ ಮಹಿಮೆ ಅನ್ನೋದು, ಅಂಥ ಕಡೆ ಯಾರಾದರೂ ಒಬ್ರು ಸಹಾಯಕ್ಕೆ ಸಿಗ್ತಾರೆ. ನೋಡ್ದೇನಮ್ಮ, ನಿನ್ನ ಕಾಲು ಉಳುಕಿದೆ ಅಂದ ತಕ್ಷಣ ನಿನ್ನ ಗಂಡನ ಕಣ್ಣಲ್ಲಿ ನೀರು ಬಂತು. ನಿನ್ಗೆಷ್ಟು ಜನ್ಮದ ಪುಣ್ಯನೋ, ಇಂಥ ಒಳ್ಳೆ ಗಂಡ ಸಿಕ್ಕಿದ್ದಾರೆ ಕಣೆ. ಮುಂದೆ ಏನ್ ಮಾಡ್ಬೇಕು ಅಂತಿದೀಯಾ? ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, BSc ಓದ್ಬೇಕು ಅಂತ ಆಸೆ. ನಿನ್ಗೆ ಓದ್ಬೇಕು ಅಂತ ಆಸೆ ಇರೋ ಹಾಗೆ ನಮಗೂ ಓದಿಸ್ಬೇಕು ಅಂತ ಆಸೆ ಇದೆ. ಆದರೆ 3 ವರ್ಷಗಳ ಕಾಲ ಓದಿಸೋದು ನಮ್ ಶಕ್ತಿ ಮೀರಿದಪ್ಪ. ಯಾಕೋ ಹೀಗೆ ಮಂಕ ಕುತ್ಕೊಂಡ್ಬಿಟ್ಟೆ? ಒಬ್ಬ ಹುಡುಗ ನಾನು ಓದಬೇಕು, ಮುಂದಕ್ಕೆ ಬರಬೇಕು ಅಂತ ಆಸೆ ಪಟ್ಟಿರುವಾಗ ನಾವುಗಳೆಲ್ಲ ಸೇರಿ ಯಾವುದಾದ್ರು ರೀತಿಯಲ್ಲಿ ಸಹಾಯ ಮಾಡದೆ ಹೋದರೆ ನಾವು ಮನುಷ್ಯ ಆಗ್ತೀವಾ? ನೀನೇನು ಯೋಚನೆ ಮಾಡಬೇಡ. ಬೇಡ ನಂಜಣ್ಣ, ಶಾಸ್ತ್ರಿಗಳು ಹೇಳಿದ ನಿಜ, ನಿಮ್ಗೆಲ್ಲ ಕಷ್ಟ ಕೊಟ್ಟು ನಾನು ಓದ್. ಕಷ್ಟ ಪಟ್ಟರೇನೇ ಸುಖ ಸಿಕ್ಕೋದು ಕಣ. ನಮ್ಮ ಹಳ್ಳಿಯಿಂದ ಒಬ್ಬ ಹುಡುಗ ಓದಿ ದೊಡ್ಡ ಆಫೀಸರ್ ಆದ ಅಂದ್ರೆ ನಮ್ಗೆಲ್ಲ ಎಷ್ಟು ಸಂತೋಷ. ಇರ ಬರ್ತೀನಿ. ಬೆಂಗಳೂರಿನಲ್ಲಿ ಮೋಹನ್ ರಾಯರು ಅಂತ ಇದ್ದಾರೆ, ನಾನೊಂದ್ಸಲ ಅವ್ರ ಪ್ರಾಣ ಕಾಪಾಡಿದ್ದೆ. ಆಗ ಈ ಕಾರ್ಡ್ ಕೊಟ್ಟು ನೀನು ಯಾವ ಬೇಕಾದ್ರೂ ನಮ್ಮ ಊರಿಗೆ ಬಾ, ನಿನಗೆ ಬೇಕಾದ ಸಹಾಯ ಮಾಡ್ತೀನಿ ಅಂದ್ರು. ತಗೋ ಮೋಹನ್ ರಾಯರನ್ನ ನೋಡು, ಖಂಡಿತ ಅವ್ರು ನಿನಗೆ ಸಹಾಯ ಮಾಡ್ತಾರೆ. ಯಾವತ್ತೋ ನೋಡಿದ್ದು ಹೇಳಿದ್ದು, ಇಲ್ಲಿ ತನಕ ಜ್ಞಾಪಕ ಇರುತ್ತೆ ಅಂತೀರಾ? ನಾನು ಕಾಗದನೂ ಬರ್ಕೊಡ್ತೀನಿ, ಆಗ್ಲೂ ಜ್ಞಾಪಕ ಬರಲ್ವಾ? ಅವ್ರ ಹೆಂಡತಿ ಅಂತೂ ತುಂಬ ಒಳ್ಳೆಯವರು,
ಖಂಡಿತ ಅವ್ರು ಆಗಲ್ಲ ಅನ್ನಲ್ಲ. ಗುರುತು ಪರಿಚಯ ಹೇಳಿದ್ರು ಅವ್ರ ಮನೆಗೆ ಹೋಗಿ ಹೇಗೆ ಕೇಳುದು? ನೀನ್ ಅಲ್ಲಿಗೆ ಹೋದ್ಮೇಲೆ ಗುರುತು ಪರಿಚಯ ಎಲ್ಲ ತಾನಾಗೇ ಆಗತ್ತೆ. ಓದ್ಬೇಕು ಅಂತ ಆಸೆ ಇರುವಾಗ ಈ ನಾಚಿಕೆ ಸಂಕೋಚ ಎಲ್ಲ ಬಿಟ್ಬಿಡ್ಬೇಕಪ್ಪ. ಹೋಗ್ಬಿಟ್ಟು ಬಾ. ಆಯ್ತು. ಜಯನಗರನ? ಯಾವೂರಿಂದ ಬಂದಿದ್ಯಾ? ಶಿವನಹಳ್ಳಿ. ಓ, ಜಯನಗರ ಇಲ್ಲಿಂದ ತುಂಬಾ ದೂರ. ಅಲ್ಲಿಗೂ ಇಲ್ಲಿಗೂ ಸಂಬಂಧನೇ ಇಲ್ವೇ? ಇಲ್ಲಿಂದ ಜಯನಗರಕ್ಕೆ ನಡ್ಕೊಂಡು ಹೋದ್ರೆ ರಾತ್ರಿ ಆಗತ್ತೆ. ಪರವಾಗಿಲ್ಲ, ಹೇಳಿ ಮೇಡಮ್. ನಾನು ಹಳ್ಳಿಯವ್ರು, ನಡೆಯೋ ಶಕ್ತಿ ಇದೆ. ಎಲ್ಲಿದೆ ಅಂತ ಹೇಳಿದ್ರೆ ಸಾಕು, ಹೋಗ್ತೀನಿ. ರಾಸ್ಕಲ್, ಇವಳ ಹತ್ರ ಏನೋ ಮಾತು. ಒಂದು ಅಡ್ರೆಸ್ ಬೇಕಾಗಿತ್ತು. ಅಡ್ರೆಸ್ ಕೇಳಕ್ಕೆ ಹುಡುಗಿ ಆಗ್ಬೇಕಾ? ಅಕ್ಕಪಕ್ಕ ಓಡಾಡ್ತಿರುವ ಗಂಡಸರು. ಇವ್ರು ನೋಡಿದೆ, ಕೇಳಿದೆ ಅಷ್ಟೇ. ಅದಪ್ಪ ತಪ್ಪು ಕಣೋ, ತಪ್ಪು. ನೀನ್ ಸುಮ್ನೆ ಇರೋ ಆಶಾ. ಯಾವ್ದಾದ್ರು ಅಂದವಾಗಿರೋ ಹುಡುಗಿ ನೋಡಿದ್ರೆ ಸಾಕು, ಮಾತಾಡ್ಸೋ ನೆಪದಲ್ಲಿ ಅಡ್ರೆಸ್ಸು ಅದು ಇದು ಅಂತ ಬಂದ್ಬಿಡ್ತಾರೆ ಕೌಂಟ್ರಸ್. ಮರ್ಯಾದೆಯಾಗಿ ಮಾತಾಡೋದು ಕಲ್ತ್ಕೊಂಡ್ರೆ ನಿನ್ನ ಆರೋಗ್ಯ ಚೆನ್ನಾಗಿರುತ್ತೋ ಕೌಂಟ್ರ. ನನಗೆ ಮರ್ಯಾದೆ ವಿಷಯ ಹೇಳ್ಕೊಡ್ತೀನೋ ನನ್ನ ಮಗನೇ? ಕೈ ತೆಗಿಯೋ ನನ್ನ ಮಗನೇ. ತೆಗಿಲ್ಲ ಕಣ. ತೆಗಿಯೋ. ತೆಗಿದಿದ್ರೆ ಏನ್ ಮಾಡ್ತೀಯ? ನೋಡಕ್ ತುಂಬಾ ಮರ್ಯಾದೆ ಸಂತರ ಕಾಣ್ತಿದ್ಯ. ಹುಡುಗಿರ ಮುಂದೆ ಮರ್ಯಾದೆ ಕಳ್ಕೊಬೇಡ. ಶ್ರೀಕಾಂತ್, ಮುಂಗೋಪ ಮನುಷ್ಯನಿಗೆ ಒಳ್ಳೇದಲ್ಲ, ತಾಳ್ಮೆ ಇರಬೇಕು. ಸರ್. ಯಾರು? ನಮಸ್ಕಾರ. ನೀನು ಶಿವ ಅಲ್ವಾರೇನು? ಯಾವಾಗ ಊರಿಗೆ ಬಂದೆ? ಈಗಿನ ಬರ್ತಾ ಇದ್ದೀನಮ್ಮ. ಬಾ, ತಿಂಡಿ ತಿನ್ನು ಬಾ. ಇಲ್ಲ, ನಾನು ಹೋಟ್ಲಲ್ಲಿ ತಿನ್ಕೊಂಡ್ ಬಂದೆ. ನಮ್ಮ ಮನೆ ಇರೋವಾಗ ಯಾಕೆ ಹೋಟ್ಲಿಗೆ ಹೋದೆ? ಇದೇ ನಿಮ್ಮ ಮನೆ ಹತ್ರ ನನಗೆ ಹೇಗೆ ಗೊತ್ತು? ನಾನು ಮೋಹನ್ ರಾವ್ ನೋಡ್ಬೇಕಾಗಿತ್ತು. ಕರಿತೀನಿ ರೀ, ಸ್ವಲ್ಪ ಇಲ್ಲಿ ಬನ್ನಿ. ಬಾ, ಒಳಗೆ ಬಾಪ. ಏನ್ ಭವಾನಿ, ಯಾರು ಬಂದಿದ್ದಾರೆ ನೋಡಿ? ಯಾರು? ಅದೇ ರೀ, ಅವತ್ತು ಚಾಮುಂಡಿ ಬೆಟ್ಟ ಹತ್ತೋವಾಗ ಕಾಲು ತುಂಬಾ ಸಹಾಯ ಮಾಡಿದ್ದ ಅಂತ ಹೇಳಿದೆಲ್ಲ ಶಿವು ಅಂತ. ನಮಸ್ಕಾರ ಸರ್. ಏನಪ್ಪ, ಏನ್ ಸಮಾಚಾರ? ಪೈಲ್ವಾನ್ ನಂಜಣ್ಣವರು ನಿಮ್ಮ ನೋಡು ಅಂತ ಈ ಕಾಗದ ಕೊಟ್ಟಿದ್ದಾರೆ. ಪೈಲ್ವಾನ್ ನಂಜಣ್ಣ ಯಾರು? ಅದೇ ರೀ, ಮೈಸೂರ್ ಹತ್ರ ಕಾರ್ ಆಕ್ಸಿಡೆಂಟ್ ಆಗಿದ್ದಾಗ ಜನಾಲ ನಿಮ್ಮನ್ನು ಹುಡಿಯಕ್ ಬಂದ್ರಲ್ಲ, ತಾವ್ ಏಟ್ ತಿಂದು ನಿಮ್ಮನ್ನು ಕಾಪಾಡಿದ್ರಲ್ಲ ಅವರು. ಓ, ಈ ಜ್ಞಾಪಕ ಬಂತು, ಜ್ಞಾಪಕ ಬಂತು. ಕಾಗದ ಕೊಡು. ಶ್ರೀಯುತರಾದ ಮೋಹನ್ ರಾಯರಿಗೆ ಪೈಲ್ವಾನ್ ನಂಜಣ್ಣನ ಅನಂತ ನಮಸ್ಕಾರಗಳು. ಈ ನಮ್ಮ ಹುಡುಗ ಪಿ ಯು ಸಿ ವರೆಗೂ ಓದಿದ್ದಾನೆ. ಅವನಿಗೆ ಬಿ ಎಸ್ ಸಿ ಓದಬೇಕು ಅಂತ ಆಸೆ. ನಮಗೆ ಅಷ್ಟು ಓದಿಸಲು ಶಕ್ತಿ ಇಲ್ಲ. ಹಿಂದೆ ಯಾವಾಗ ಏನ್ ಸಹಾಯ ಬೇಕಾದರೂ ನಮ್ಮಲ್ಲಿ ಬಾ ಅಂತ ಹೇಳಿದ್ರಿ, ಅದನ್ನ ಜ್ಞಾಪಿಸ್ಕೊಂಡು ಈ ಬಡ ಹುಡುಗನ ನಿಮ್ಮಲ್ಲಿ ಕಳಿಸ್ತಾ ಇದ್ದೀನಿ. ಏನೇಯ, ಪಿ ಯು ಸಿ ವರೆಗೂ ಓದಿದ್ಯಲ್ಲ, ಬಿ ಎಸ್ ಸಿ ಯಾಕೆ ಓದ್ಬೇಕು ನೀನು? ಬಿ ಎಸ್ ಸಿ ಓದಿ ಐ ಎ ಎಸ್ ಮಾಡ್ಬೇಕು ಅಂತ ಆಸೆ ಸರ್. ಓಹೋ, ನನಗೂ ಆಸೆ ಇದೆಪ್ಪ, ಟಾಟಾ ಬಿರ್ಲಾ ಆಗ್ಬೇಕು ಅಂತ. ಆದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಒಂದ್ ಕೆಲಸ ಮಾಡು, ನಮ್ ಫ್ಯಾಕ್ಟ್ರಿನಲ್ಲೇ ಒಂದ್ ಕೆಲಸ ಕೊಡ್ತೀನಿ, ಕೈ ತುಂಬಾ ಸಂಬಳನೂ ಕೊಡ್ತೀನಿ. ನೀನು ಚೆನ್ನಾಗಿರ್ಬೋದು, ಪೈಲ್ವಾನ್ ನಂಜಣ್ಣನು ಚೆನ್ನಾಗಿ ನೋಡ್ಕೋಬಹುದು. ಐ ಎ ಎಸ್ ಆಫೀಸರ್ ಆದ್ರೆ ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ಬೋದು, ಅದಕ್ಕಿಂತಲೂ ಒಳ್ಳೆ ಗೌರವ ಸ್ಥಾನದಲ್ಲಿರ್ಬೋದು. ನಮ್ಮ ಫ್ಯಾಕ್ಟ್ರಿನಲ್ಲಿ ಗೌರವಕ್ಕೇನೆ ಕಡಿಮೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಯು ವಿಲ್ ಗೆಟ್ ಎ ಗುಡ್ ಪೊಸಿಷನ್ ಅಂಡ್ ಬೆಟರ್ ಸ್ಯಾಲ್ರಿ. ಕೈಲಾಗದಿದ್ರು ಓದ್ಲೇಬೇಕು ಅನ್ನೋ ಹಠ ಯಾಕೆ? ಸರ್, ನಾನು ನಿಮ್ ಜೊತೆ ಅಷ್ಟೊತ್ತಿನಿಂದ ಮಾತಾಡ್ತಾನೆ ಇದ್ದೀನಿ. ಸೌಜನ್ಯಕ್ಕಾದ್ರೂ ನೀವು ನನ್ನ ಕೂತ್ಕೊ ಅಂತ ಹೇಳಿಲ್ಲ. ಇನ್ನ ನಿಮ್ ಫ್ಯಾಕ್ಟ್ರಿಲೇ ಕೆಲ್ಸಕ್ಕೆ ಸೇರಿದ್ರೆ ನೀವು ಬಂದಾಗ್ಲಲ್ಲ ಎದ್ ನಿಂತು ಕೈ ಕಟ್ಕೊಂಡು ನಿಂತ್ಕೋಬೇಕಾಗುತ್ತೆ. ಆದ್ರೆ ನಂಗೆ ಇಷ್ಟ ಇಲ್ಲ. ನಾನು ಸ್ವತಂತ್ರವಾಗಿ ಬಾಳ್ಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮಂತವ್ರು ಬಂದ್ರೆ ನಾನ್ ನಿಂತಿರೋ ಹಾಗೆ ಎರಡು ನಿಮಿಷನಾದ್ರೂ ನಿಲ್ಸಿ ಮಾತಾಡೋ ಅಷ್ಟು ಗೌರವ ಸಂಪಾದನೆ ಮಾಡ್ಬೇಕು ಅಂತ ನನ್ ಬಯಕೆ. ಏನಂದೆ, ಇನ್ನೊಂದ್ಸಲ ಹೇಳು. ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು ಅಂತಾರೆ. ನಾನು ಆಡೋ ಮಾತಿಗೆ ತುಂಬಾ ಬೆಲೆ ಇದೆ ಅನ್ಕೊಂಡಿದ್ದೀನಿ. ತಿಳ್ಕೋಬೇಕನ್ನೋ ಹಠ ಇದ್ರೆ ದೊಡ್ಡವ್ರನ್ನ ಕೇಳು, ಹೇಳ್ತಾರೆ. ರಾಸ್ಕಲ್, ನಮ್ಮ ಮನೆಗೆ ಬಂದು ನಮ್ಮ ಡ್ಯಾಡಿ ಅದ್ರಿಗೆ ತಲಹಾಟೆ ಮಾತಾಡ್ತೀಯ? ಡ್ಯಾಡ್, ಈ ಸ್ಕೌಂಡ್ರಲ್ ಆಗ್ಲೇ ರಸ್ತೆಯಲ್ಲಿ ಸಿಕ್ಕಿ ನನ್ನ ಹತ್ರ ಚೆನ್ನ ಉಗುಸ್ಕೊಂಡ.
ಚೆನ್ನಾಗಿ ಉಗಿಸ್ಕೊಂಡಿದ್ ಯಾರಂತ ಹುಡುಗಿನ ಕೇಳು, ಅವರೇ ಹೇಳ್ತಾರೆ. ಶ್ರೀಕಾಂತ, ಮನೆಗೆ ಯಾರಾದ್ರೂ ಬೇಕಾದವ್ರು ಬಂದ್ರೆ ಈಗ ಮಾತಾಡೋದು? ಇವ್ನು ಯಾವ ಸೀಮೆ ಬೇಕಾದವನಮ್ಮ, ಇವನ್ಗೂ ನಮ್ಗೂ ಏನ್ ಸಂಬಂಧ? ಲೋ, ರಕ್ತ ಸಂಬಂಧ ಇಲ್ಲದೆ ಇರಬಹುದು, ಆದ್ರೂ ಪ್ರೀತಿ ವಿಶ್ವಾಸ ಅನ್ನೋದು ಇರ್ಬೇಡ್ವಾ? ಇವನ್ ಮೇಲೆ ನಮ್ಮ ವಿಶ್ವಾಸ? ಇವನು ನನಗ್ ಸಹಾಯ ಮಾಡಿದ್ದಾನೆ ಅಮ್ಮ. ಒಂದ್ ಕಾಲದಲ್ಲಿ ಇವನ್ ಕಳಿಸಿರೋ ಆ ಪೈಲ್ವಾನ್ ನಮ್ ಪ್ರಾಣನೆ ಉಳಿಸಿದ್ದಾರೆ. ಅದಕ್ಕೆ ನೂರು ಐನೂರು ಬಿಸಾಕಿದ್ರಾಯ್ತು. ಲೋ ಅಮ್ಮ, ಹೀಗೆ ಮಾತಾಡ್ತೀನಿ ಅಂತ ತಪ್ಪಿಕೋಬೇಡಿ. ಅಪ್ಪ ಅಮ್ಮ ಮಗನ ಸರಿಯಾಗಿ ಬುದ್ಧಿ ಕಲಿಸ ಹೋದ್ರೆ ಮುಂದೆ ಬೀದಿಲಿ ಹೋಗೋ ಜನ ಬುದ್ಧಿ ಕಲಿಸ್ಬೇಕಾಗುತ್ತೆ. ಇವ್ರು ಸ್ವಲ್ಪ ನಟ್ಟಿಗೆ ಮಾತಾಡೋದ್ರೆ ಕಲಿ ಅಂತೇಳಿ. ಎಲ್ಲ ನಿನ್ನ ನಮಗೆ ಬುದ್ಧಿ ಹೇಳ್ತೀಯ? ನಿನ್ನೇನು ವಿವೇಕಾನಂದ ಅಂತ ತಿಳ್ಕೊಂಡಿದ್ಯಾ? ಆ ಯೋಗ್ಯತೆ ಇಲ್ದೆ ಹೋದ್ರು ಅವಿವೇಕಿ ಅಲ್ಲ. ನೀನು ಬಂದಿರೋದು ಬೇಡಕ್ಕೆ. ಕೈ ಚಾಚೋರಲ್ಲಿ ಇರಬೇಕಾದ ವಿನಯ ವಿಧೇಯತೆ ನಿನ್ನಲ್ಲಿದೆಯೇನೋ? ಅದು ನಿಮ್ಮಿಂದ ಕಲಿಬೇಕಾಗಿಲ್ಲ. ಹೆಚ್ಚಿಗೆ ಮಾತಾಡಿ, ನನ್ನ ಕೆದಕ್ಬೇಡಿ ಮಿಸ್ಟರ್ ಮೋಹನ್ ರಾವ್. ಏನ್ರಿ ಇದು, ನಿಮ್ ಮಗನ ಜೊತೆ ಸೇರ್ಕೊಂಡು ನೀವು ಆ ಹುಡುಗನ ಅಂತೀರಲ್ಲ ರೀ. ಅಂದ್ರೆ ತಪ್ಪೇನೆ, ಬೇಡಕ್ ಬಂದಿರೋ ಭಿಕಾರಿಗೆ ಇಷ್ಟೊಂದು ಕೊಬ್ಬಿರ್ಬೇಕಾದ್ರೆ ಚಿನ್ನದ ಚಮಚಾನೆ ಬಾಯಲ್ಲಿಟ್ಕೊಂಡು ಹುಟ್ಟಿರೋ ನನ್ನ ಮಗಂಗೆ ನೆಸ್ತಿರ್ಬೇಕು? ಸರ್, ನಿಮ್ ಮಗ ಚಿನ್ನದ ಚಮಚ ಬಾಯಲ್ಲಿಟ್ಕೊಂಡಿರೋದನ್ನ ನೀವ್ ನೋಡ್ತಾನೆ ಇರಿ. ದಯವಿಟ್ಟು ಆ ಕಾಗದ ವಾಪಸ್ ಕೊಡಿ. ನನಗೆ ಅವಮಾನಾದರೂ ಪರವಾಗಿಲ್ಲ, ನಂಜಣ್ಣವ್ರು ಕೊಟ್ಟಿರೋ ಈ ಕಾಗದಕ್ಕೆ ಅವಮಾನ ಆಗಬಾರ್ದು. ಬರ್ತೀನಮ್ಮ. ಶಿವು, ಶಿವು ಇಲ್ಲಿ ನೋಡಪ್ಪ, ಸ್ವಲ್ಪ ನಿಂತ್ಕೊಳಪ್ಪ. ಶಿವು ಸ್ವಲ್ಪ ನಿಂತ್ಕೊಳ. ಹೋಗ್ಲೇ ಬಿಡು ಮಮ್ಮೆ, ಇಷ್ಟು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕಣ್ಣೀರು ಯಾಕೆ ಹಾಕ್ತೀಯ ಭವಾನಿ? ಉಪ್ಪಿಟ್ಟು ಅನ್ನ ಉಪ್ಪಿನ ತಂಕ ನೆನಿ ಅಂತಾರೆ. ಆ ಪೈಲ್ವಾನ್ ನಮ್ಮಿಂದ ಏನ್ ಬಯಸ್ತ? ಒಬ್ಬ ಬಡ ಹುಡುಗನ್ಗೆ ಸಹಾಯ ಮಾಡಿ ಅಂತ ಕೇಳ್ಕೊಂಡ ಅಷ್ಟೇ. ಅದಕ್ಕೆ ಇಬ್ಬರು ಅವನ್ನ ಅನ್ಬಾರ್ದಲ್ಲ ಅಂದು ಆಡಿ ಅವಮಾನ ಮಾಡಿ ಕಳಿಸಿದ್ರಲ್ಲ, ಇದು ನ್ಯಾಯ ಏನ್ರಿ? ಅದಲ್ಲ ಮಮ್ಮಿ, ದೊಡ್ಡವರು ಚಿಕ್ಕವರನ್ನು ತಾರತಮ್ಯ ಇಲ್ಲದೆ ವಾದ ಮಾಡ್ತಾನಲ್ಲ, ಆ ತಪ್ಪಲ್ವಾ? ಮನುಷ್ಯ ದುರಭಿಮಾನಿ ಆಗಿರೋ ತಪ್ಪು, ಸ್ವಾಭಿಮಾನಿ ಆಗಿರೋ ತಪ್ಪಲ್ಲ. ಈ ಎರಡು ಮಾತಿನ ವ್ಯತ್ಯಾಸ ನಿಮ್ಮಿಬ್ಬರಿಗೂ ಸ್ಪಷ್ಟವಾಗಿ ಅರ್ಥ ಆಗಿಲ್ಲ, ಅದಕ್ಕೆ ಈ ಅನರ್ಥ. ಮಮ್ಮಿ, ಮಮ್ಮಿ, ಎಲ್ಲಿ ಯಾಕೆ ಮಲಗಿದ್ಯಾ? ಎದ್ದಳ ಮೇಲೆ ಏನ್ ಸಮಾಚಾರ? ಈ ಊರಿನಲ್ಲಿ ಪ್ರೀತಿ ವಿಶ್ವಾಸ ಸಿಗುತ್ತೇನೋ ಅಂತ ಹುಡ್ಕೊಂಬಂದೆ, ಸಿಕ್ಲಿಲ್ಲ. ಇಷ್ಟೋ ತನಕ ಮಲಗಿದ್ದೆ, ಈಗ ನಿಂತಿದ್ದೀನಿ. ಅಯ್ಯೋ, ಎಲ್ರೂ ದುಡ್ಡು ಸಂಪಾದನೆ ಮಾಡೋಕ್ಕೋಸ್ಕರ ಊರಿಂದ ಊರಿಗೆ ಬರ್ತಾರೆ, ನೀನ್ ಇಲ್ಲಿ ಪ್ರೀತಿ ವಿಶ್ವಾಸ ಹುಡ್ಕೊಂಡು ಬಂದಿದ್ಯಲ್ಲ, ಈ ಜನ್ಮದಲ್ಲಿ ನಿನಗೆ ಅದು ಸಿಕ್ಕೋದಿಲ್ಲ ತಮ್ಮ. ಅಣ್ಣ, ನನಗೊಂದು ಸಹಾಯ ಮಾಡ್ತೀಯಾ? ಏನು? ನಾನು ಶಿವನಹಳ್ಳಿಯಿಂದ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಹೋಟ್ಲಲ್ಲಿ ಗೀಟ್ಲಲ್ಲಿ ಇಳ್ಕೊಳ್ಳೋಷ್ಟು ಅನುಕೂಲ ನನಗಿಲ್ಲ. ಇವತ್ತೊಂದ್ರೆ ರಾತ್ರಿ ನೀನ್ ಎಲ್ಲಿರ್ತೀಯೋ ನನ್ನ ಅಲ್ಲಿಗೆ ಕರ್ಕೊಂಡೋದ್ರೆ ತುಂಬಾ ಸಹಾಯ ಮಾಡ್ದಾಗುತ್ತೆ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ, ಬರ್ತೀಯಾ? ಓ, ಎಲ್ಲಿಗೆ ಬೇಕಾದ್ರೂ ಬರ್ತೀನಿ, ಇರೋಕ್ ಜಾಗ ಕೊಟ್ರೆ ಸಾಕು. ಪೊಲೀಸ್ ಸ್ಟೇಷನ್ ಅಲ್ಲಿ ಜಾಗ ಯಾರಿಗೆ ಕೊಡ್ತಾರೆ ಗೊತ್ತಾ? ಕಳ್ಳರಿಗೆ, ಪಿಕ್ ಪಾಕೆಟ್ ಮಾಡೋರ್ಗೆ, ನಿನ್ನಂತವ್ರಿಗಲ್ಲ. ಓಹೋ, ಸರ್ ಇನ್ಸ್ಪೆಕ್ಟರ್. ನನ್ ಪರ್ಸ್ಗೆ ಕೈ ಹಾಕ್ತಿಯಾ? ನೋಡ್ದ್ಯಾ, ಇವಾಗ ನಾನು ಕಳ್ಳಾಗ್ಬಿಟ್ಟೆ, ನಾನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೇನೆ. ಲೇ, ಶಿವನಹಳ್ಳಿ ಸಾವುಕಾರ, ನನಗೆ ಅಷ್ಟು ಸುಲಭವಾಗಿ ಟೋಪಿ ಹಾಕಕ್ ಆಗಲ್ಲ ತಮ್ಮ. ಕಳ್ಳ್ರ ಯಾರು, ಒಳ್ಳೆಯವ್ರ ಯಾರು ಅನ್ನೋದು ನನಗ್ ಗೊತ್ತಾಗಲ್ವಾ? ಪಲ್ಟಿ ಹೊಡೆದ್ರು ನೀನ್ ಕೆಟ್ಟವನಾಗಕ್ ಆಗಲ್ಲ. ಬೇಡೋ ಗಾಡಿ, ಬೇಡೋ ಗಾಡಿ. ಏ ನಡೆ, ಇಲ್ಲೆಲ್ಲ ಮಲ್ಕೊಳಂಗಿಲ್ಲ, ನಡೆ. ಶಿವು, ಈ ಹಸಿವು ನಿದ್ರೆ ದೇವರು ನಮಗೆ ಸಹಜವಾಗಿ ಕೊಟ್ಟಿದ್ದಾನೆ, ಅವನ್ನ ತಡಕೊಂಡು ನಾವು ಓದಬೇಕು. ವಿದ್ಯೆ ಅಂತನ್ನೋದು ಅಷ್ಟು ಸುಲಭವಲ್ಲ. ವಿದ್ಯಾ ತುರಾಣಾಂ ನ ನಿದ್ರಾ ನ ಸುಖ ಅಂತ ದೊಡ್ಡವರು ಹೇಳಿದ್ದಾರೆ. ಹಣವನ್ನ ಯಾರು ಬೇಕಾದರೂ ಸಂಪಾದನೆ ಮಾಡಬಹುದು, ಆದರೆ ಎಲ್ಲರೂ ವಿದ್ಯೆ ಸಂಪಾದನೆ ಮಾಡೋದಕ್ಕಾಗೋಲ್ಲ. ಮನುಷ್ಯನಲ್ಲಿ ಕಡೆಯ ತನಕ ಉಳಿಯೋದೇ ಅದು, ಹಣನ ಕದ್ಕೊಂಡು ಹೋಗ್ಬೋದು, ಆದರೆ ವಿದ್ಯೆಯನ್ನು ಕದಿಯಕ್ಕಾಗತ್ತಾ? ಈ ದಿವಸ ಈ ಹಳ್ಳಿ ಒಳಗೆ ಎಲ್ಲರೂ ನನಗೆ ಗೌರವ ಕೊಡ್ತಾರೆ ಅಂತಂದ್ರೆ ಅದಕ್ಕೆ ಕಾರಣ ಏನೋ, ಕಷ್ಟಪಟ್ಟು ಅಲ್ಪ ಸ್ವಲ್ಪ ವೇದಾಭ್ಯಾಸ ಮಾಡಿದಿನಲ್ಲ ಅದರಿಂದ. ಶಿವು, ನೀನೀ ನಿದ್ರೇನ, ಈ ಸೋಮಾರ್ತನನ ಗೆದ್ರೇನೆ ಬುದ್ಧಿವಂತನಾಗೋದು, ಮನುಷ್ಯನಾಗೋದು. ನಾನೆಲ್ಲೇ ಇರಬೇಕು, ಹೇಗಾದ್ರೂ ಓದಿ,
ಐಎಎಸ್ ಮಾಡಲೇಬೇಕು.
ಹೆಂಗಸರು ಮೈಯೆಲ್ಲ ಸುಡ್ತಾ ಇದೆಯೇ? ಮತ್ತೆ ಮೆಡಿಸಿನ್ಸ್ ಬರ್ಕೊಡ್ತೀನಿ, ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ತಮ್ಮ, ಏ ತಮ್ಮ, ಎದ್ದೇಳು ಎದ್ದೇಳು, ಬೆಚ್ಚಿಗೆ ಸ್ವಲ್ಪ ಕಾಫಿ ಕುಡಿ. ನಿನ್ನ ಹೆಸರೇಂತಮ್ಮ? ಶಿವು. ಪೊಲೀಸ್ನೋ ನೀನು? ನನಗೆ ಸುಳ್ಳು ಹೇಳ್ಬೋದಾ? ನಾನಾ? ನೀನೇ. ಈ ಊರಲ್ಲಿ ವಿಶ್ವಾಸ ಪ್ರೀತಿ, ಈ ಜನ್ಮದಲ್ಲಿ ಸಿಗಲ್ಲ ಅಂತ ಹೇಳ್ತೀಯಲ್ಲ, ಕಲ್ ಬೆಂಚ್ ಕೆಳಗೆ ಬಿದ್ದಿದ್ದು ನನಗೆ, ಔಷಧಿ ಕೊಡಿಸ್ದೆ, ಮನೆ ಕರ್ಕೊಂಬಂದೆ, ಇರೋಕೆ ಆಶ್ರಯ ಕೊಟ್ಟೆ. ವಿಶ್ವಾಸ ಇಲ್ದೇನೆ ಇದೆಲ್ಲ ಮಾಡೋಕ್ಕಾಗುತ್ತಾ? ಹೆಚ್ಚು ಮಾತಾಡಿ ಆಯಾಸ ಮಾಡ್ಕೋಬೇಡ, ರೆಸ್ಟ್ ತಗೋ. ಮಿಸ್ಟರ್, ಜಯನಗರದ ಅಡ್ರೆಸ್ಸೇ ಗೊತ್ತಿರ್ಲಿಲ್ಲ, ಕಾಲೇಜ್ ತನಕ ಹೇಗೆ ಬಂದ್ರಿ? ಅದೊಂದು ದೊಡ್ಡ ಕತೆ. ನೀವು ಕೇಳ್ತಾ ನಿಂತ್ಕೊಂಡ್ರೆ ನಿಮ್ ನೆಗೆಟಿವ್ ರೈಟ್ಸ್ ಅವ್ರು ಬಂದು ಒಳ್ಳೆ ಸೀಲ್ನ ಈ ತರ ಮೇಲ್ಬಿಡ್ತಾನೆ ಅಷ್ಟೇ. ಏನೇ ಹೀಗ್ ನಿಂತ್ಬಿಟ್ಟೆ? ಅವನ್ ನೋಡೋಕ್ ಹಳ್ಳಿ ಇದ್ದಾಗಿದ್ದಾನೆ, ಹ್ಯಾಕ್ ಚುರುಕ್ ಮೆಣಸಿನಕಾಯಿ ಹಾಗೆ ಮಾತಾಡ್ತಾನೆ ನೋಡು. ಅಪ್ಲಿಕೇಶನ್ನಲ್ಲಿ ಕ್ಯಾಸ್ಟ್ ಅನ್ನೋ ಕಡೆ ಇಂಡಿಯನ್ ಅಂತ ಬರೆದಿದೆಯಲ್ಲ, ಯಾಕೆ? ನಾನು ಭಾರತೀಯ, ಅದಕ್ಕೆ. ಅದು ಗೊತ್ತಿದೆ, ನೀನು ಯಾವ ಜಾತಿ ಅನ್ನೋದನ್ನ ಇಲ್ಲಿ ಬರಿಬೇಕು. ಸರ್, ನಾನು ಯಾವ ಜಾತಿನೂ ಗೊತ್ತಿಲ್ಲ, ನಾನೊಬ್ಬ ಅನಾಥ. ಯಾರೋ ಸಾಕಿದ್ರು, ಯಾರೋ ಬೆಳೆಸಿದ್ರು, ಫುಟ್ಪಾತ್ ಬೆಳೆದ್ರು ಗಿಡಕ್ಕೆ, ಯಾರು ಹುಟ್ಟಾಕಿದ್ರು ಅಂತ ಯಾರು ಗೊತ್ತಿರುತ್ತೆ? ಹಾಗಾದ್ರೆ ಒಂದು ಕೆಲಸ ಮಾಡು, ಯಾವುದಾದ್ರೂ ಒಂದು ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ತಂದುಕೊಡು, ಅದರಿಂದ ನಿನ್ನ ಕಾಲೇಜ್ಗೂ ಫ್ರೀ ಹಾಸ್ಟೆಲ್ಗೂ ಅನುಕೂಲವಾಗುತ್ತೆ, ಮುಂದೆ ಕೆಲಸಕ್ಕೆ ಸೇರೋದಕ್ಕೂ ಅನುಕೂಲವಾಗುತ್ತೆ. ಕ್ಷಮಿಸಿ ಸರ್, ನಿಜವಾದ ಜಾತಿ ಯಾವುದಂತ ಗೊತ್ತಿಲ್ಲದೆ ಇರುವಾಗ ಯಾವುದೋ ಅನುಕೂಲ ಸಿಗುತ್ತೆ ಅಂತ ಗೊತ್ತಿಲ್ಲದಿರೋ ಜಾತಿ ಹೆಸರನ್ನು ಬರೆದ್ರೆ ನಿಜವಾಗ್ಲೂ ಆ ಜಾತಿಯಲ್ಲಿ ಹುಟ್ಟಿರೋ ಒಬ್ಬ ವ್ಯಕ್ತಿಗೆ ಸಿಗಬೇಕಾದ ಸೌಲಭ್ಯನ ಕಿತ್ಕೊಂಡಾಗುತ್ತೆ. ಬೇಡಿ ಸರ್, ನನಗೆ ಕಷ್ಟಪಟ್ಟು ಓದ್ ಮುಂದಕ್ಕೆ ಬರಬೇಕನ್ನೋ ಆಸೆನೆ ಹೊರತು ಜಾತಿ ಹೆಸರಿಂದ ಮುಂದಕ್ಕೆ ಬರಬೇಕನ್ನೋ ಬಯಕೆ ಇಲ್ಲ. ವೆರಿ ಸ್ಟ್ರೇಂಜ್, ಫಿಫ್ತ್ ರ್ಯಾಂಕ್, ವೆರಿ ಗುಡ್. ನಿನ್ನ ಸ್ಕಾಲರ್ಶಿಪ್ಗೆ, ಫ್ರೀಶಿಪ್ಗೆ ನಾನು ರೆಕಮೆಂಡ್ ಮಾಡ್ತೀನಿ. ಹೌದಾ ಶಿವು, ಅಷ್ಟೊಂದು ಜಾಣನ? ಹೌದು ಅತ್ತೆ, ಜಾತಿ ಹೆಸರು ಹೇಳ್ಕೊಂಡು ಮುಂದಕ್ಕೆ ಬರೋ ಇಷ್ಟ ನನಗಿಲ್ಲ, ಓದಿ ಮೆರಿಟ್ ಮೇಲೆ ಮುಂದಕ್ಕೆ ಬರ್ತೀನಿ ಅಂತ. ರಿಯಲಿ ಹಿ ಇಸ್ ವೆರಿ ಬೋಲ್ಡ್. ಬೋಲ್ಡೋ ಗಿಲ್ಡೋ, ಅವನ್ ಮಾತಾಡ್ತಾ ಇದ್ದ ಇರಿಟೇಟ್ ಆಗುತ್ತೆ, ಮಹಾ ಅಹಂಕಾರಿ. ಅವನು ಅಹಂಕಾರಿ, ನೀನು ದುರಹಂಕಾರಿ. ನನ್ನೇ ದುರಹಂಕಾರಿ ಅಂತೇನೆ? ನೋಡು ಶ್ರೀಕಾಂತ್, ನೀನ್ ನನ್ ಮಗ, ಇವಳು ನನ್ನ ತಂಗಿ ಮಗಳು, ನೀವಿಬ್ರು ಊಟಕ್ಕೆ ಕೂತಾಗ ಈ ತರ ಕಚ್ಚಾಡೋದು ನನಗಿಷ್ಟ ಇಲ್ಲ. ಒಂದು ಮನ್ಲಿರೋರು ಸಂತೋಷವಾಗಿರ್ಬೇಕು, ಆನಂದವಾಗಿರ್ಬೇಕು. ಆನಂದ ಬೇರೆ ಇದು ಬೇರೆ, ಅದಕ್ಕೋಸ್ಕರ ಇವಳು ಹೇಳಿದ್ಮೇಲೆ ಒಪ್ಕೊಳಕಾಗತ್ತಾ? ನೀನು ಒಪ್ಕೊಂಡೇನು ಬಿಟ್ಟೇನು? ನನಗನ್ಸಿದ್ದೇನ ನಾನು ಹೇಳ್ತೀನಿ. ಸರಿ 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 ಸರಿ, ನಿನಗನ್ಸಿದ್ದನ್ನ ನೀನ್ ಹೇಳು, ಅವನಿಗನ್ಸಿದ್ದನ್ನ ಅವನ್ ಹೇಳಿ, ನನಗನ್ಸಿದ್ದನ್ನ ನಾನು ಬಡಿ. ಏನಿದು, ಆರೋಗ್ಯ ನೋಡ್ಕೊಳ್ಳಿ. ಹೌದಾ ಭವಾನಿ? ಏನ್ರಿ ಈಚೀಚೆಗೆ ನನ್ಗೆ ಯಾಕೋ ಒಂಥರ ಚಿಂತೆ. ಯಾಕ್ರಿ? ಶ್ರೀಕಾಂತಂಗು ಆಶಂಗು ಮದುವೆ ಮಾಡ್ಬೇಕು ಅಂತ ನಾವು ಕನಸು ಕಾಣ್ತಾ ಇದೀವಿ, ಅವ್ರನ್ನ ನೋಡಿದ್ರೆ ನಾಯಿ ಬೆಕ್ಕಿನ ತರ ಜಗಳ ಕಾಯ್ತಾ ಇರ್ತಾರೆ. ಇಬ್ಬರು ಸ್ವಭಾವನು ಆ ಜಗ ಜಾಂತರ, ಅದಕ್ಕೆ ಹೊಂದ್ಕೊಳಕ್ ಆಗ್ತಾ ಇಲ್ಲ. ಇವನು ಮಾತ್ ಮಾತುಗೂ ಆಶನ್ ಈ ತರ ಕಂಡೆಮ್ ಮಾಡ್ತಾ ಇದ್ರೆ ದ್ವೇಷ ಹುಟ್ಟತ್ತೆ ಹೊರತು ಪ್ರೀತಿ ಖಂಡಿತ ಹುಟ್ಟಲ್ಲ. ಹಾಗಂತ ಹೇಳಿ ನಿಮ್ ಮಗನ್ಗೆ. ನಿಮ್ ಮಗ ಅತ್ತಿಯಲ್ಲೇ, ನಿನ್ ಮಗ ಅಲ್ವೇನು? ಅವನ್ ನಿಮ್ ಹತ್ರ ನಿಮ್ ಇಷ್ಟ ಬಂದಾಗ ಬೆಳೆಸ್ತಾ ಇದ್ದೀರಾ. ನನ್ನ ಮಾತಿಗೆ ಅವನ ಎಲ್ಲಿ ಗೌರವ ಕೊಡ್ತಾನೆ ನೋಡಿ. ವಯಸ್ಸಿಗೆ ಬಂದ ಮಗನ್ಗೆ ತಂದೆ ಸ್ನೇಹಿತರ ಅಡ್ವೈಸ್ ಮಾಡ್ಬೋದು, ಸಮಯ ನೋಡಿ ಬುದ್ಧಿ ಹೇಳಿ. ಕಿಟಣ, ಇಷ್ಟು ವಯಸ್ಸಾಯ್ತಲ್ಲ, ಇನ್ನೂ ಯಾಕೆ ಮದುವೆ ಮಾಡ್ಕೊಳ್ಳಿಲ್ಲ? ಅಯ್ಯಯ್ಯೋ, ಸಂಸಾರ ತಾಪತ್ರಯ ಬೇಡ ಅಂತ. ಓ, ಆಂಜನೇಯನ ಭಕ್ತನ? ಹಾಗಲ್ಲಪ್ಪ, ಹಣೆ ಬರಹದ ಭಕ್ತ. ಹಳ್ಳಿಲಿ ನಮ್ಮಪ್ಪ ಅಮ್ಮ ಇಬ್ರು ಇದ್ದಾರೆ, ಇಬ್ರಿಗೂ ವಯಸ್ಸಾಗಿದೆ, ಏನ್ ಹೇಳಿದ್ರು ಸಿಟಿಗೆ ಬರೋಲ್ಲ ಅಂತಾರೆ. ನಾನು ಇಲ್ಲಿ ದುಡಿದು ಅವ್ರಿಗೆ ಹಣ ಕಳಿಸ್ಬೇಕು, ಬರೋದ್ ಮೂರ್ ಕಾಸು, ಕೋಣೆ ತುಂಬಾ ಹಾಸು ಅನ್ನೋ ಹಾಗೆ ಅವ್ರಿಗೂ ದುಡ್ಡು ಕಳಿಸಿ ಇಲ್ಲೂ ಸಂಸಾರ ನಡೆಸ್ಬೇಕು ಅಂದ್ರೆ ಕಷ್ಟ ಅಲ್ವಾ? ಕರೆಕ್ಟ್. ನಾಳೆ ಮನೆ ತುಂಬಾ ಮಕ್ಕಳಾಗ್ಬಿಟ್ರೆ ನಿನ್ ಗತಿ ಗೋವಿಂದ ಗೋವಿಂದ. ಅದಕ್ಕೆ ಹೀಗಿರೋದ್ರಲ್ಲೇ ಕಾಣ್ತಾ ಇದ್ದೀನಿ ಆನಂದ. ಒಬ್ಬೊಬ್ಬರದು ಒಂದೊಂದ್ ಕತೆ ಆಗೋಯ್ತು.
ಹಿಟ್ಟಣ್ಣ. ಏಂತಮ್ಮ? ಎಲ್ಲಾದ್ರೂ ಒಂದ್ ಪಾರ್ಟ್ ಟೈಮ್ ಕೆಲಸ ಮಾಡ್ಬೇಕು ಅಂತಿದ್ದೀನಿ. ಅಲ್ಲ, ಮೊನ್ನೆ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತಂದೆ. ಅಷ್ಟ್ ಸಾಕ? ಇವತ್ತು ಒಂದೊಂದ್ ಪದಾರ್ಥದ ಬೆಲೆನು ಮೋಡ ಮುಟ್ತಾ ಇದೆ. ಪುಸ್ತಕ ತಗೋಬೇಕು, ಬಟ್ಟೆ ಹೊಲ್ಸ್ಕೋಬೇಕು. ಬಟ್ಟೆ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ಶಿವು? ನಂದೆ ಹಾಕ. ಅದಕ್ಕಲ್ಲ ಕಿಟ್ಟಣ, ನಾನು ಅಲ್ಪ ಸ್ವಲ್ಪ ದುಡಿದ್ರೆ ಗುಣಗಂಜಿ ಇಷ್ಟ ಆದ್ರೂ ಮನೆ ಭಾರ ಕಡಿಮೆ ಆಗುತ್ತಲ್ಲ. ಅಲ್ಲ, ಪಾರ್ಟ್ ಟೈಮ್ ಕೆಲಸನೂ ಮಾಡ್ಕೊಂಡು ಓದೋದು ಅಂದ್ರೆ ತೊಂದರೆ ಆಗೋದಿಲ್ವಾ ನಿಂಗೆ? ನನಗೇನು ತೊಂದರೆ ಆಗಲ್ಲ, ದಯವಿಟ್ಟು ನನಗೊಂದು ಕೆಲಸ ಕೊಡ್ಸು ಪ್ಲೀಸ್. ಅವರ ಮನೆಯಲ್ಲಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಾನು ಕಾಲೇಜಿಗೆ ಸೇರಿದ್ದೀನಿ, ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ನನ್ನ ವಿಚಾರ ನೀವೇನೂ ಯೋಚನೆ ಮಾಡಬೇಡಿ, ಸುಖವಾಗಿದ್ದೀನಿ. ಹುಡುಗ ಎಲ್ಲೋದ್ರೂ ಬದುಕೋತಾನೆ, ಅದೃಷ್ಟವಂತ. ಎಲ್ಲೇ ಇದ್ರು ಜನರ ಪ್ರೀತಿ ವಿಶ್ವಾಸನ ಸಂಪಾದನೆ ಮಾಡಿಬಿಡ್ತಾನೆ. ಎಲ್ಲ ಪಾರ್ವತಿಪತಿಯ ಕೃಪೆ. ನೋಡಪ್ಪ, ನಾಳೆಯಿಂದ ಈ ಅಡ್ರೆಸ್ಗೆಲ್ಲ ಪೇಪರ್ ಹಾಕ್ಬೇಕು. ಆಯ್ತು ಸರ್, ಥ್ಯಾಂಕ್ಸ್. ತುಂಬಾ ಉಪಕಾರ ಆಯ್ತು. ಪರವಾಗಿಲ್ಲ ಶಿವು, ಇರೋದು ಒಂದೇ ವಾಹನ. ನಾನ್ ಡ್ಯೂಟಿಗೆ ಹೋಗಕ್ ಮುಂಚೆ ನೀನ್ ಪೇಪರ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡ್ಬೇಕು. ಆಯ್ತು ಕಿಟ್ಟಣ, ಬನ್ನಿ ನಡಿ. ತಪ್ಪೇನು, ಖರ್ಚಿಗೆ ಹಣ ಬೇಕಲ್ಲ. ಶಿವು, ಒಳಗ್ ಬಂದು ಕಾಫಿ ಕುಡ್ಕೊಂಡು ಹೋಗಪ್ಪ. ಇಲ್ಲಮ್ಮ, ತುಂಬಾ ಬಂದ ಪೇಪರ್ ಹಾಕ್ಬೇಕು, ಇನ್ನೊಂದ್ಸಲ ಬರ್ತೀನಿ. ಸೋದರತೆಗೂ ಸೋದರ ಸೊಸೆಗೂ ಭಿಕಾರಿಗಳನ್ನ ಭಿಕ್ಷಕರನ್ನ ಕಂಡ್ರೆ ಅದೇನ್ ಪ್ರೀತಿನೋ. ಶ್ರೀಕಾಂತ್, ನಿನಗೆ ಮನೇಲಿ ಹುಟ್ಟಿದ್ಯಾ, ಕಾರ್ನಲ್ಲಿ ಓಡಾಡ್ತಿದ್ಯಾ? ಅವನು ಗುಡಿಸ್ಲಲ್ಲಿ ಹುಟ್ಟಿದ, ಬಡತನದಲ್ಲಿದ್ದಾನೆ. ಅಕಸ್ಮಾತ್ ನೀನೇ ಏನಾದ್ರೂ ಅವ್ರ ತಾಯಿ ಹೋಟೆಲ್ ಹುಟ್ಟಿದ್ರೆ ಏನಾಗಿರ್ತಿದ್ದೆ ಅದನ್ನ ಯೋಚನೆ ಮಾಡು. ನಾನ್ ಯಾಕೆ ಅವ್ರ ತಾಯಿ ಹೋಟೆಲ್ ಹುಟ್ಲಿ? ನಂದೇನ್ ತಿರುಪೆ ಜಾತ್ಕಾನ? ನಿನ್ನ ಶ್ರೀಮಂತರ ಜೊತೆ ಹೋಲಿಸಿದ್ರೆ ನಿಂದು ತಿರುಪೆ ಜಾತ್ಕಾನೆ. ಯಾರು ಬಯಸಿ ಬಡತನದಲ್ಲಿ ಹುಟ್ಟೋದಿಲ್ವೋ, ಹುಟ್ಟು ಅನ್ನೋದು ಚಾನ್ಸ್ ಅಷ್ಟೇ. ಏನು, ಅವನ್ ತುಂಬಾ ವಯಸ್ಕೊಂಡು ಮಾತಾಡ್ತಿದ್ಯಲ್ಲ. ನಾನು ಗುಣಕ್ ಬೆಲೆ ಕೊಡೋಳು ಅದಕ್ಕೆ. ನಾಯಿ ಬೊಗಳ್ದಾಗ ಬೊಗಳ್ಬೇಕು. ನಾನ್ ಹೇಳ್ದಾಗ ಕೇಳಿದ್ರೆ ಸರಿ, ಹೇಳ್ದಿದ್ರೆ ಮೂತಿ ಓಡಿಸ್ಕೋತೀರ. ಹೊಸ್ದಾಗ ಬಂದಿದ್ದೀರ, ನಾವ್ ಹೇಳ್ದಾಗ ಕೇಳಿದ್ರೆ ಒಳ್ಳೆ ಸ್ಟೂಡೆಂಟ್ಸ್ ಅನ್ಸ್ಕೋತೀರ. ಬೊಗಳ್ರು ಬೇವರ್ಸಿಗ ಹಾಗಲ್ಲ ಬರ್ರಿ, ನಾಯಿ ಹಾಗೆ ನಾಲ್ಕ ಕಾಲಲ್ಲು ಬರ್ಬೇಕು. ನೀವಿದ್ರೆ ನಾಯಿ ಆಟಾಡಕ್ ಬಂದಿಲ್ಲ, ಓದಕ್ ಬಂದಿರೋದು. ಇವ್ರು ಕೇಳಲ್ಲ, ನಮ್ಮ ನಾಯಕ್ ಬೊಗಳು ಅಂತ ಗಲಾಟ ಮಾಡ್ತಿದ್ದಾರೆ. ಅದು ಯಾವನ್ ಏನ್ ಮಾಡ್ತಾನೆ ನಾನ್ ನೋಡ್ಕೋತೀನಿ, ಬನ್ನಿ ಕ್ಲಾಸ್ಗೆ. ನೀನ್ ಈ ಕಾಲೇಜ್ ಹೊಸ್ಪ, ನೀನು ನಮ್ ಹತ್ರ ನಾಯಿ ಹಾಗ್ ಬಾಲ ಅಲ್ಲಾಡ್ಸ್ಕೊಂಡಿದ್ರೆ ಇಲ್ಲಿ ಬದುಕ್ತೀಯ, ಇಲ್ದಿದ್ರೆ ಏನ ಮಾಡ್ತೀಯ? ಮೂಳೆ ಮುರಿತೀನಿ, ನೀನಾಗ್ ನೀನೇ ಕೈ ಇಳಿಸು. ನಾನ್ ಕೆಳಿದ್ರೆ ಮರ್ಯಾದೆ ಇರಲ್ಲ.
ಇದೇ ಶಿವನಲ್ಲಿ ಶಿವ ಬರ್ತೆ. ಇನ್ನೊಂದ್ಸಲ ಕಾಲೇಜಲ್ಲಿ ಯಾರ್ದಾರ ತಂಟೆಗೆ ಹೋದ್ರೆ ನಿನ್ ಮೂಳೆನ ಪುಡಿ ಪುಡಿ ಮಾಡ್ತೀನಿ. ಹುಷಾರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಿದು ಶರ್ಟ್ ಎಲ್ಲ ಹರಿದಿದೆ? ಏನಿಲ್ಲ ಸರ್, ದಾರಿನೊಂದು ಬೀದಿನ ಆಡ್ಸ್ಕೊಂಬಂತ. ಓಡುವಾಗ ಬೇಲಿಗೆ ಸಿಕ್ಕ ಶರ್ಟ್ ಹರಿದೋಯ್ತು ಅಷ್ಟೇ. ಕಿಟಪ್ಪ ಸರ್, ಜಯನಗರ್ ಕಾಲೇಜ್ನಲ್ಲಿ ಶಿವು ಅಂತ ಒಬ್ಬ ಹುಡುಗ ಹೋಗ್ತಾ ಇದ್ದಾನೆ. ಇಂಡಸ್ಟ್ರಿಯಲಿಸ್ಟ್ ಮೋಹನ್ ರಾಯ್ ಮಗನಿಗೆ ಮೂಗಲಿ ಬಾಯಲ್ಲಿ ರಕ್ತ ಬರೋಂಗ್ ಹೊಡೆದಿದ್ದಾನೆ ಅಂತ ಕಂಪ್ಲೇಂಟ್ ಬಂದಿದೆ. ಆ ಹುಡುಗ ನಂಗೆ ಗೊತ್ತು ಸರ್, ಆತ ತುಂಬಾ ಒಳ್ಳೆಯವನು, ಯಾವತ್ತೂ ಯಾರ ಮೇಲೂ ಕೈ ಎತ್ತೋನಲ್ಲ. ಕಂಪ್ಲೇಂಟ್ ಬಂದಿರೋದ್ರಿಂದ ವಿಚಾರಿಸಬೇಕಾಗಿರೋದು ನಮ್ ಡ್ಯೂಟಿ. ನೀನು ಕರ್ಕೊಂಬಾ. ಎಸ್ ಸರ್. ಶಿವು, ನೀನು ಹುಡ್ಕೊಂಡು ಕಿಟ್ಟಣ ಅಂತ ಒಬ್ರು ಪೊಲೀಸ್ನವ್ರು ಬಂದಿದ್ದಾರೆ. ಇವತ್ತು ಅವ್ನ್ ಏರೋಪ್ಲೇನ್ ಸೇವೆ ಗ್ಯಾರಂಟಿ. ಇನ್ ಸತ್ರು ಅವ್ನ ನಿನ್ ತಂಟೆಗೆ ಬರಲ್ಲ. ಅವ್ನ್ ನಿನ್ನ ನಾಯಿ ಹಾಕ್ ಬಗ್ಳು ನೇನಯ್ಯ. ಯಾರಿಗೋ ಏನೋ ಹೇಳ್ದ, ಅವ್ರು ಅದನ್ನ ಮಾಡ್ತಿದ್ರು, ನೀನ್ ಯಾಕೆ ಅದ್ರಲ್ಲಿ ತಲೆ ಹಾಕ್ದೆ? ಸರ್, ನಿಮ್ ಕಣ್ಣೆದ್ರಿಗೆ ಅನ್ಯಾಯವಾಗಿ ಒಬ್ಬನ ನಾಲ್ಕು ಜನ ರೌಡಿಗಳು ಹೊಡೆದ್ರೆ ನೀವ್ ನೋಡ್ಕೊಂಡು ಸುಮ್ಮನೆ ಇರ್ತೀರಾ? ನಾವು ಪೊಲೀಸ್ನವರು, ಅನ್ಯಾಯನ ಎದುರಿಸೋಕೆ ನಾವ್ ಈಗ ಹಾಕಿ ಬಟ್ಟೆ ಹಾಕೊಂಡಿರೋದು. ಒಂದೊಳ್ಳೆ ಕೆಲಸ ಮಾಡೋಕೆ ಪದವಿ, ಅಧಿಕಾರ, ಯೂನಿಫಾರ್ಮ್ ಬೇಕು ಅಂತಿಲ್ಲ. ಕೆಟ್ಟದನ್ನ ಯಾರು ಬೇಕಾದ್ರೆ ಎದುರಿಸಬಹುದು. ಹಾಗಂತ ಆ ಹುಡುಗನ್ ಮೂಗು ಬಾಯಲ್ಲಿ ರಕ್ತ ಬರೋ ಹಾಕೊಡಿಯದ? ಮೊದಲು ಅವನೇ ಸರ್ ಕೈ ಎತ್ತಿದ್ದು. ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ನಾನು ಕೈ ಎತ್ತಲೇಬೇಕಾಯ್ತು. ಅವನೇ ಮೊದಲು ಕೈ ಎತ್ತದ ಅನ್ನೋದಕ್ಕೆ ಸಾಕ್ಷಿ ಯಾರು? ನಾವು. ಶ್ರೀಕಾಂತೆ ಮೊದಲು ಹೊಡಿಯೋಕ್ ಹೋಗಿದ್ರು, ಬೇಡ ಬೇಡ ಅಂತ ವಾರ್ನ್ ಮಾಡಿದ್ರೆ ಅವ್ನು ಕೇಳಲೇ ಇಲ್ಲ. ಇದನ್ನ ಯಾರ ಮುಂದೆ ಬೇಕಾದ್ರೂ ಸಾಕ್ಷಿ ಹೇಳೋಕ್ ನಾವು ಸಿದ್ಧ. ಆ ಶ್ರೀಕಾಂತನ ಹಿಂದೆ ದೊಡ್ಡ ರೌಡಿ ಗುಂಪೆ ಇದೆ ಸರ್. ಎಸ್ ನೋಡಿ ಸರ್, ಈ ಜಗಳದಲ್ಲಿ ಮಗನೇ ಅಂತ ಮೊದಲು ಕೈ ಮಾಡಿದ್ದು. ಯಾರು ಹೇಳಿದ್ದು? ನಿಮ್ ಮಗನ್ ಜೊತೆ ಓದ್ತಾ ಇರೋ ಸ್ಟೂಡೆಂಟ್ಸ್ ಸಾಕ್ಷಿ ಹೇಳಕ್ ಇಲ್ಲಿಗೆ ಬಂದಿದ್ದಾರೆ. ಸಾಕ್ಷಿ ಹೇಳಕ್ಕ ಕೊರ್ರೆ ಅವ್ರ ಕೈ ಫೋನ್. ಹುಡುಗನ್ ಫಾದರ್ ನಿಮ್ ಹತ್ರ ಮಾತಾಡ್ಬೇಕಂತೆ, ತೋಳಿ. ಹಲೋ, ಯಾರಮ್ಮ ನೀನು ಸಾಕ್ಷಿ ಹೇಳೋಳು? ನಾನೇ ಮಾವ ಆಶಾ. ನೀನ್ಯಾವಳೆ ನನಗೆ ಸಾಕ್ಷಿ ಹೇಳಕ್ಕೆ? ಮನಸ್ಸಾಕ್ಷಿ ಇರೋಳು, ಮನುಷ್ಯತ್ವ ಇರೋಳು, ಹೃದಯ ಇರೋಳು. ಅದೆಲ್ಲ ನಮ್ಗಿಲ್ಲ ಅನ್ಕೊಂಡಿದ್ಯೇನು? ಅನ್ಕೊಂಡಿರ್ಲಿಲ್ಲ, ಈಗ ಅನ್ಕೊಳ್ತಾ ಇದ್ದೀನಿ. ಅಲ್ಲ ಮಾವ, ಮನೆ ಹತ್ರ ಬಂದಾಗ ನೀವ್ ಅವನಿಗೆ ಸಹಾಯ ಮಾಡದೆ ಅಟ್ಬಿಟ್ರಿ. ಅವನ ಪಾಡಿಗೆ ಅವನು ಓದ್ಕೊಂಡಿದ್ರೆ ರೌಡಿ ಪಟ್ಟ ಕಟ್ಟಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವನ ಕೆರಿಯರ್ನೇ ನಾಶ ಮಾಡಕ್ ನೋಡ್ತೀರಾ? ಶರ್ಟ್ ಯಾಕೆ ಹರಿತು ಅಂತ ಪ್ರಿನ್ಸಿಪಾಲ್ ಕೇಳಿದಾಗ ನಾಯಿ ಅಟ್ಟಿಸ್ಕೊಂಬುದು ಅಂತಾನೆ. ನನ್ನ ನಾಯಿಗೋ ಕಲ್ಚರ್ಡ್, ನೀನೇ ಜಗಳ ಕಾದು ಶರ್ಟ್ ಹರಿದೆ ಅಂತ ಕಂಪ್ಲೇಂಟ್ ಮಾಡಿದ್ರೆ ನಿನ್ನೇ ಸಸ್ಪೆಂಡ್ ಮಾಡ್ತಿದ್ರು. ಅದಕ್ಕೆ ನಾಯಿ ಅನ್ಬೇಕಾ? ಅದು ತಪ್ಪು, ಕತ್ತೆ ಅನ್ಬೇಕಿತ್ತು. ನಮ್ಮನೆಲ್ಲ ಇದ್ಕೊಂಡು ನಮ್ಮನ್ನ ತಿನ್ಕೊಂಡು ನನ್ಗೆ ಇನ್ಸಲ್ಟ್ ಮಾಡ್ತೀಯಾ? ಇದು ನಮ್ ಮಾವ ಕಟ್ಸಿರೋ ಮನೆ, ನಾನ್ ತಿನ್ನೋದು ನಮ್ಮ ಅತ್ತೆ ಮಾಡೋ ಅಡಿಗೆ. ಅಂಕೆ ಮಾಡೋ ಅಪ್ಪ ಅಮ್ಮನೆ ಸತ್ತು ಸ್ವರ್ಗದಲ್ಲಿರುವಾಗ ನೀನ್ ಯಾರೋ ನನ್ನನ್ನು ಆಕ್ಷೇಪಣೆ ಮಾಡೋದಿಕ್ಕೆ? ಅತ್ತೆ, ತಪ್ಪನ್ನ ತಪ್ಪು ಅಂತ ಹೇಳೋದು ತಪ್ಪ? ಖಂಡಿತ ತಪ್ಪಲ್ಲಮ್ಮ. ನಿಮ್ ಮಾವನ್ಗೆ ಅವ್ರ ಮಗ ಏನ್ ಮನೆ ಹಾಳ್ ಕೆಲಸ ಮಾಡಿದ್ರು ಮುದ್ದಾಗೆ ಕಾಣುತ್ತೆ. ಪುತ್ರ ವಾತ್ಸಲ್ಯ ಅವ್ರ ವಿವೇಕಕ್ಕೆ ತೆರೆ ಹಾಕ್ಬಿಟ್ಟಿದೆ. ನೀನೇನ್ ಎದುರ್ಕೋಬೇಡ, ಅನ್ಯಾಯ ಕಂಡಾಗ ಧೈರ್ಯವಾಗಿ ಎದುರಿಸು, ನಾನ್ ನಿನ್ ಪಕ್ಕ ಇರ್ತೀನಿ. ಅವಳು ನನ್ ತಂಗಿ ಮಗಳೇ. ಯಾರ ಮಗಳಾಗಿದ್ರೇನ್ರಿ? ಬಂಗಾರನ ಬಂಗಾರ ಅಂತ ಒಪ್ಕೊಳ್ಳಕ್ಕೆ ಅದು ನಂಗೆ ಸೇರಿದ್ದಾಗಿರ್ಬೇಕೇನ್ರಿ? ಹೌದಮ್ಮ, ಅವಳ ಬಂಗಾರ, ನೀನು ಮುತ್ತು, ನಾನ್ ಕತ್ತೆ, ಇದೊಂದ್ ಮನೆ. ಏ ಶ್ರೀಕಾಂತ್, ತಮಾಷೆಗೆ ಕಣು, ಬಿಸಿ ರಕ್ತ ಅಲ್ವಾ, ಸ್ವಲ್ಪ ರೋಷ ಜಾಸ್ತಿ. ಯಾಕೆ ನಗ್ತೀಯ? ಹೇಳಿದ್ರೆ ಕೋಪ ಮಾಡ್ಕೋತೀಯ? ಖಂಡಿತ ಇಲ್ಲ, ಹೇಳು. ನಮ್ ಕಾಲೇಜ್ನಲ್ಲಿ ಓದ್ತಿರೋರೆಲ್ಲ ಹೆಚ್ಚು ಕಡಿಮೆ ಇದೇ ವಯಸ್ಸಿನವ್ರೆ. ಅವ್ರ ಮೈಲು ಬಿಸಿ ರಕ್ತಾನೆ ಹರಿತಿರೋದು ಅಂತ ನಿನ್ ಮಗನಿಗೆ ಅರ್ಥ ಮಾಡಿಸಿದ್ರೆ ಕ್ಷೇಮ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಚಳಿ ಇವಾಗ ಕಡಿಮೆ ಆಗುತ್ತೆ. ಈಗ ಮೆಡಿಸನ್ಸ್ ಬರ್ಕೊಡ್ತೀನಿ, ಟೈಮ್ ಟೈಮಿಗೆ ಸರಿಯಾಗಿ ಕೊಡ್ಬೇಕು, ಇಲ್ದೇ ಇದ್ರೆ ಟೈಫಾಯ್ಡ್ ತಿರುಗ್ಬೋದು. ತಗೊಳ್ಳಿ. ಸರಿ, ನಾನು ನಿನ್ ಬರ್ತೀನಿ. ಕಿಟಣ್ಣ, ಶಿವ ಸ್ವಲ್ಪ ದುಡ್ಡು ಕೊಡ್ತೀಯ? ಯಾಕೋ, ಔಷಧಿ ತರಬೇಕು. ಔಷಧಿ ತಗೊಳ್ಳೋಂತ ನನ್ಗೇನಾಗಿದೆಯೋ, ಎರಡು ದಿನ ಜ್ವರ ಇರುತ್ತೆ, ತಾನಾಗೆ ಹೋಗುತ್ತೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾಳೆ ಟೈಫಾಯ್ಡ್ ತಿರ್ಬೋದಂದ್ರಲ್ಲ, ತಿಂಗಳಗಟ್ಟಲೆ ಮಲ್ಕೊಳ್ಳೋ ಸ್ಥಿತಿ ಬಂದ್ರೆ ಆಗ ಏನ್ ಮಾಡ್ತೀಯ? ಯಾಕೆಟಣ್ಣ? ಅಪ್ಪಂಗ್ ಹುಷಾರಿಲ್ಲ ಅಂತ ಕಾಗ್ದ ಬಂತು, ಈ ದುಡ್ಡೆಲ್ಲ ಊರಿಗೆ ಕಳಿಸ್ದೆ. 100 ರೂಪಾಯಿ ಮಿಗಿಸ್ಕೊಂಡು
ಮನೆಗೆ ಸಾಮಾನು ತಂದೆ. ಈಗ ಸರಿ, ಮೆಡಿಸಿನ್ಸ್ ಇದೆಯಾ? ಹಾ ಇದೆ. ಎಷ್ಟಾಗ್ಬೋದು? 135. ಬಂದ್ ತಗೊಂಡು ಹೋಗ್ತೇನೆ. ಓಕೆ. ತಗೊಳ್ಳಪ್ಪ. ಥ್ಯಾಂಕ್ ಯು ಸರ್. ಸ್ಕಾಲರ್ಶಿಪ್ ತಗೋತಾ ಇದ್ದೀರಾ? ಫ್ರೀಶಿಪ್ ಇದೆ. ಇಷ್ಟೆಲ್ಲ ಇದ್ದು ಹೀಗ್ ಮೂಟೆ ಹೊರ ಅವಶ್ಯಕತೆ ಏನು? ನಾನಾ ಕಾರಣಗಳಿರುತ್ತೆ. ಅದೇ, ಏನ್ ಕಾರಣ ಅಂತ? ನನಗೆ ಆಶ್ರಯ ಕೊಟ್ಟರೆ ಪೊಲೀಸ್ ಕಾನ್ಸ್ಟೇಬಲ್ ಕಿಟ್ಟಪ್ಪನ್ಗೆ ಹುಷಾರಿಲ್ಲ. ಔಷಧಿಗೆ ನನ್ನ ಹತ್ರ ದುಡ್ಡಿಲ್ಲ, ಅವನ ಹತ್ರ ದುಡ್ಡಿಲ್ಲ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅವ್ನು 3-4 ತಿಂಗಳು ಮಡಗ್ಬಿಟ್ರೆ ನೋಡ್ಕೊಳ್ಳೋರು ಯಾರಿಲ್ಲ. ಅದಕ್ಕೋಸ್ಕರ ನಾನಿಲ್ವಾ? ಬೇಡ, ನನ್ನ ಕೈಲಿ ಇಸ್ಕೊಳ್ಳೋದು ಅವಮಾನ ಅಂದ್ರೆ ಯಾರಾದ್ರೂ ಸ್ನೇಹಿತರನ್ನ ಕೇಳಬಹುದಲ್ಲ. ಯಾರನ್ನ ಕೇಳಿದ್ರು ಅಂತೇನೆ, ಆದ್ರೆ ಒಬ್ರ ಮುಂದೆ ಸಹಾಯಕ್ಕೆ ಕೈ ಚಾಚುವಾಗ ನಾವೆಷ್ಟು ಚಿಕ್ಕವರಾಗುತ್ತೀವೋ ಅನ್ನೋದನ್ನ ನಿಮ್ಮ ಮನೆಗೆ ಕಾಲಿಟ್ಟಾಗ್ಲೇ ನಾನು ತಿಳ್ಕೊಂಡೆ. ಅವತ್ತೆ ನಾನು ನಿರ್ಧಾರ ಮಾಡಿದೆ ನಿಮ್ಮ ಶತ್ರು ಯಾರಲ್ಲೂ ಯಾವುದಕ್ಕೂ ಆಶ್ರಯ ಮಾಡಬಾರ್ದು ಅಂತ. ನೀವು ಶ್ರೀಮಂತರು, ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಹೊಸಪಾಠ ಕಲಿತಿರೋ ನೀವು, ವಿದ್ಯಾವಂತರು, ಹೃದಯ ತುಂಬ ಸ್ವಾಭಿಮಾನ ತುಂಬಿಕೊಂಡಿರೋ ನೀವು, ಸುಸಂಸ್ಕೃತರು.
ಆಶಾ ಏನಮ್ಮ ಹಗಲ್ ಕನ್ಸ್ ಕಾಣ್ತಾ ಇದೀಯಾ? ಹೌದು ಅತ್ತೆ, ಕನಸು. ಸ್ವೀಟ್ ಡ್ರೀಮ್, ವೆರಿ ವೆರಿ ಸ್ವೀಟ್ ಡ್ರೀಮ್. ವೆರಿ ವೆರಿ ಅಂದ್ರೆ ಎಷ್ಟು ಸ್ವೀಟ್? ಇಷ್ಟು ಸ್ವೀಟ್ ಆಗಿತ್ತು, ಇಷ್ಟು ಸ್ವೀಟ್ ಆಗಿದ್ಮೇಲೆ ನೀನ್ ನನಗೆ ಹೇಳಲೇಬೇಕು. ಎಲ್ಲ ಬಿಟ್ಟು ನಿನ್ ಹೇಳ್ತಾರಾ? ದೇವ್ರೇ ಗತಿ. ನೀನ್ ಹೇಳ್ದು ಪರವಾಗಿಲ್ಲ, ಸ್ವೀಟ್ ಡ್ರೀಮ್ ಅಂದ್ರೆ ನನಗೆ ಅರ್ಥ ಆಗಲ್ವಾ? ಏನ್ ನಿನ್ಗೆ ಅರ್ಥ ಆಗಿದ್ದು? ನಿನ್ ಕನಸಿನಲ್ಲಿ ನಾನು ಬಂದಿರ್ತೀನಿ, ಅಮ್ಮನೇ ನೀನ್ ಕೊಟ್ಟಿಲ್ಲ ಅದನ್ನ ನೀನು ನನಗೆ. ನವ ಮನ್ಮಥ, ಖಂಡಿತ ಹಾಗನ್ಕೋಬೇಡ. ಕನಸಿನಲ್ಲಿ ನೀನ್ ಬಂದಿದ್ರೆ ಸ್ವೀಟ್ ಡ್ರೀಮ್ ಆಗ್ತಿರ್ಲಿಲ್ಲ, ಕೆಟ್ಟ ಡ್ರೀಮ್ ಆಗ್ತಿತ್ತು. ನೋಡಮ್ಮ ಎಷ್ಟ್ ಕೆಟ್ಟದ ಮಾತಾಡ್ತಾಳೆ. ಲೇ, ಇವಾಗ ಹಾಗೆ ಕಣು, ನಾಳೆ ಮದುವೆ ಆದ್ಮೇಲೆ ಕೆಟ್ಟದ್ದೆಲ್ಲ ಸ್ವೀಟ್, ಸ್ವೀಟರ್, ಸ್ವೀಟೆಸ್ಟ್ ಅಂತಾಳೆ. ಸ್ವೀಟೆಸ್ಟ್? ನೆವರ್. ಅಯ್ಯೋ ನಡಿಯೇ. ನಾನ್ ರೆಡಿ. ಲವ್ ಮಾಡ್ದೆ, ಗೆದ್ದೆ, ದಟ್ ವಾಸ್ ಮೈ ವಿಕ್ಟರಿ. ಸಾಕು ನಿಮ್ ಹರಿಕತೆ, ಈಗ ಪಾರ್ಟಿ ಗೊತ್ತಾಗಲ್ವಾ? ಓ ಎಸ್ ಎಸ್ ಎಸ್, ಕಮನ್ ಕಮನ್ ಕಮನ್. ಹಲೋ, ಬರ್ಬೇಕು ಬರ್ಬೇಕು. ಐ ಆಮ್ ಲೇಟ್. ನಾನು ತಗೊಳ್ಳಿ. ಓ ನೋ ಥ್ಯಾಂಕ್ಸ್. ಮಿಸ್ಟರ್ ಮೋಹನ್ ರಾವ್, ಪ್ಲೀಸ್ ಮೀಟ್ ಅವರ್ ನ್ಯೂ ಫ್ರೆಂಡ್ ಮಿಸ್ಟರ್ ನಾಗರಾಜ್ ರಾವ್, ಈ ಊರಿಗೆ ಹೊಸದಾಗಿ ಬಂದಿರೋ ಎಸ್ ಪಿ ಸಾಹೇಬ್ರು. ಮಿಸ್ಟರ್ ಕಾರಂತ್, ನಿಮಗೆ ಇವರು ನಾಗರಾಜ ರಾವ್, ನನಗೆ ನಾಗರಾಜ್. ಹಲೋ ನಾಗರಾಜ್, ಇಂಥ ಸಂದರ್ಭದಲ್ಲಿ ನಾವು ಮೀಟ್ ಮಾಡ್ತೀವಿ ಅಂತ ನೀನು ಅನ್ಕೊಂಡಿರ್ಲಿಲ್ಲ ಅಲ್ಲ? ಜೀವನ ತುಂಬ ವಿಚಿತ್ರ ಮೋಹನ್. ಲೈಫ್ನಲ್ಲಿ ಇನ್ನು ಹೇಗೆ ಎಲ್ಲೆಲ್ಲಿ ಮೀಟ್ ಮಾಡಬೇಕಾಗುತ್ತೋ ಯಾರಿಗೆ ಗೊತ್ತು? ಏನಂದ್ರೆ ಅಲ್ಲಿಗೆ ಅವ್ರು ಅತ್ತೆ ಏನಾಯ್ತತ್ತೆ? ಅಮ್ಮ ಏನಾಯ್ತು ಹೇಳಮ್ಮ. ಇಲ್ಲಿ ನೋಡಿ, ನೀವು ಯಾರು ಏನು ಪ್ರಶ್ನೆ ಕೇಳಬೇಡಿ, ಅವಳು ರೆಸ್ಟ್ ತಗೊಳ್ಳಿ, ಹೋಗಿ ಹೋಗಮ್ಮ. ಭವಾನಿ ಸಮಾಧಾನ ಮಾಡ್ಕೋ, ಅನ್ನೋದಕ್ಕೆ ಏನಾಯ್ತು ಈಗ ನೋಡು? ಮನಸ್ಸಿಗೆ ಬೇಸರ ಕೊಡೋ ಘಟನೆಗಳನ್ನ, ವ್ಯಕ್ತಿಗಳನ್ನ ನಾವು ಮರಿಬೇಕು. ನಾಗರಾಜನ್ ಚಾಪ್ಟರು ಅದು ಮುಗಿದು ಹೋದ ಕತೆ ಎಲ್ಲ ಮರೆತು ಟ್ರೈ ಟು ಬಿ ಹ್ಯಾಪಿ. ಭವಾನಿ ನೀನು ನನಗೆ ಏನು ಬೇಕಾದರೂ ಕಷ್ಟ ಕೊಡು, ಆದರೆ ಅತ್ತು ನನ್ನ ಹೆದರಿಸ್ಬೇಡ. ನಿನ್ನ ಕಣ್ಣೀರನ್ನು ನೋಡೋ ಶಕ್ತಿ ನನಗಿಲ್ಲ, ಪ್ಲೀಸ್ ಸಮಾಧಾನ ಮಾಡ್ಕೋ. ಬಾಯಿ, ಇವನ್ ಜೊತೆ ಹೀಗೆ ಫೋಟೋ ತೆಗೆಸ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ? ನಾನು ಅವ್ರನ್ನೇ ಮದುವೆ ಆಗ್ತೀನಿ. ಸಾಧ್ಯ ಇಲ್ಲ, ನಾನಾಗ್ಲೇ ಮೋಹನ್ ರಾವ್ಗೆ ಮಾತು ಕೊಟ್ಟಿದ್ದೀನಿ. ಹಾಗಲ್ಲ, ನಾನು ನಾಗರಾಜ್ ಲವ್ ಮಾಡ್ತಾ ಇದೀವಿ. ಯಾರನ್ನ ಕೇಳ ಲವ್ ಮಾಡ್ದೆ? ಗಾಳಿ ಬೀಸುತ್ತೆ, ನದಿ ಹರಿಯುತ್ತೆ, ಹೂ ಅರಳುತ್ತೆ, ಇದೆಲ್ಲ ಯಾರನ್ನ ಕೇಳುತ್ತಪ್ಪ? ಅದು ಪ್ರಕೃತಿ ಸಹಜ. ಏನೇ ಭವಾನಿ ಅಪ್ಪಂಗೆ ಉಪದೇಶ ಮಾಡ್ತೀಯನೆ, ಆ ನಾಗರಾಜಿಂಗ್ ಏನೇ ಗತಿ ಇದೆ? ಮೋಹನ ಶ್ರೀಮಂತ ಗುಣವಂತ, ಹರಾಜಿ ಬಂದಿದ್ದ ಮನೆನ ಉಳಿಸ್ಕೊಟ್ಟ, ನಿಮ್ಮಪ್ಪನ ಹಾರ್ಟ್ ಆಪರೇಷನ್ಗೆ ನೀರಿನ ಹಾಗೆ ಹಣ ಸುರಿದ. ಹೌದಮ್ಮ, ಧಾರಾಳವಾಗಿ ಹಣ ಸುರಿದ. ಯಾಕೆ? ನನ್ನ ಮೇಲಿರೋ ಆಸೆಯಿಂದ. ಅವನು ನಾಗರಾಜ್ ಹತ್ರ ಚಾಲೆಂಜ್ ಮಾಡಿದಾನಂತೆ, ನನ್ನನ್ನೇ ಮದುವೆ ಆಗ್ತೀನಿ ಅಂತ. ಮಾಡಿದ್ರೆ ತಪ್ಪೇನೆ, ಅವನಿಗಿಂತ ಒಳ್ಳೆ ಗಂಡು ಸಿಗ್ತಾನ? ನೀವೇನೇ ಹೇಳಿ ಈ ಮದುವೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಿಜ ನಾನು ನಿಮ್ಗೆ ಹೇಗೆ ಹೇಳಿ, ನೀವೇನ್ ಹೇಳಿದ್ರು ಆಗಲ್ಲ.
ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡಿ. ಯಾಕೆ ಬಲವಂತ ಮಾಡಬಾರ್ದು ಬೊಗಳೆ? ಅದು ಅದು ಏನೇ ನನ್ನ ಹೊಟ್ಟೆಯಲ್ಲಿ ಭವಾನಿ ನಾಗರಾಜನ ಮಗು ಬೆಳೀತಾ ಇದೆ. ನಮಸ್ಕಾರ ತಾಯಿ. ತಾವು? ನಾನ್ ತಾಯಿ, ಪೈಲ್ವಾನ್ ನಂಜಣ್ಣ. ಬನ್ನಿ ಬನ್ನಿ ಒಳಗ್ ಬನ್ನಿ. ಶಿವ ಎಲ್ಲಿ ತಾಯಿ? ಯಾವ ಶಿವು? ಯಾಕಪ್ಪ ಹೀಗೆ ಕೇಳ್ತೀಯ? ಶಿವನಹಳ್ಳಿಯಿಂದ ನಾನು ಕಾಗದ ಬರೆದು ಕಳ್ಸಿರ್ಲಿಲ್ವೇ? ಅದು ಅವನು ಅವನಿರ್ಲಿಲ್ಲ. ಹಾಗಾದ್ರೆ ಇನ್ನೆಲ್ಲಿದಾನಮ್ಮ? ಎಲ್ಲಿದಾನೋ ಗೊತ್ತಿಲ್ಲ. ಯಾಕೆ ಸ್ವಾಮಿ ಸುಳ್ಳು ಹೇಳ್ತಾ ಇದ್ದೀರಾ? ನಿಮ್ಮ ಮನೆಯಲ್ಲೇ ಇದೇನಿ ಅಂತ ಕಾಗದ ಬರೆದಿದ್ದ? ಸ್ವಂತ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ನೋಡ್ಕೋತಾ ಇದಾರ ಅಂತಾನು ಬರೆದಿದ್ದ. ಅವನು ಬರ್ದಿದ್ದಕ್ಕೆ ನಾವ ಹೊಣೆ? ಅಮ್ಮ, ಇವರೆಲ್ಲ ಹೇಳ್ತಿರೋದನ್ನ ನೋಡಿದ್ರೆ ನನಗೆ ಯಾಕೋ ಹೆದರಿಕೆ ಆಗ್ತಾ ಇದೆ. ನೀವಾದ್ರೂ ಹೇಳಿತಾಯಿ, ಶಿವು ಎಲ್ಲಿ? ಶಿವು ಇಲ್ಲಿಗೆ ಬಂದಿದ್ದ. ನಾವು ಅವನ್ನ ಇಲ್ಲೇ ಇಟ್ಕೋಬೇಕಂತಿದ್ವಿ. ಆದ್ರೆ ಅವನ ಮಾತಿನ ರೀತಿ ಧೋರಣೆ ನನಗಾಗ್ಲಿ ನನ್ನ ಮಗಂಗಾಗ್ಲಿ ಹಿಡಿಸ್ಲಿಲ್ಲ. ಅವನು ಇಲ್ಲಿ ಇರೋದಿಲ್ಲ ಅಂತ ಹೊರಟೋದ. ನಿನ್ನೆ ಆ ತಬಲಿ ಹುಟ್ಟಿದ ದಿವಸ ಶ್ರೀಕಂಠೇಶ್ವರನಿಗೆ ಅವನ ಹೆಸರಿನಲ್ಲಿ ಪೂಜೆ ಮಾಡಿಸಿ ನಂಜನಗೂಡಿನಿಂದ ಪ್ರಸಾದನೂ ತಗೊಂಡು ಬಂದಿದ್ದೀನಿ. ರೇ, ಯಾರ ಹತ್ರ ಬಿಡ್ತೀರಿ ಬುಡೇನ? ಅನಾಥ ಅಂತೀರಾ, ತಬ್ಲಿ ಅಂತೀರಾ, ಅಪ್ಪ ಅಮ್ಮನ ಯಾರು ಅಂತ ಗೊತ್ತಿಲ್ಲದ ಮೇಲೆ ಅವನು ಹುಟ್ಟಿದ ನಾನು ನಿಮ್ಗಾಗ್ರಿ ಗೊತ್ತು? 20 ವರ್ಷದ ಹಿಂದೆ ಸಂಕ್ರಾಂತಿ ಹಬ್ಬದ ದಿವಸ ನಂಜನಗೂಡು ದೇವಸ್ಥಾನದ ಜಗಲಿ ಮೇಲೆ ಯಾರೋ ಆಗ್ತಾನೆ ಹುಟ್ಟಿದ ಮಗುನ ಬಟ್ಟೆಲ್ ಸುತ್ತಿಟ್ಟಿದ್ರು. ಆ ಮಗುನ ತಗೊಳ್ಳೋದಕ್ಕೆ ಮುಂದೆ ಯಾರು ಬರಲಿಲ್ಲ. ಆ ಮಗುನ ನಾನ್ ತಗೊಂಡು ಬಂದು ಸಾಕದೆ ಕಣಪ್ಪ. ಸ್ವಾಮಿ, ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಿ ಅಂತ ಕೇಳಲಿಲ್ಲ. ಒಬ್ಬ ಬಡ ಹುಡುಗನ್ನ ಓದಿಸಿ ಅಂತ ಕೇಳ್ಕೊಂಡೆ. ಆದರೆ ನೀವು ನಿಷ್ಕರಣೆಯಿಂದ ಅವನನ್ನ ಮನೆಯಿಂದ ಆಚೆಗೆ ತಳ್ಳಿಬಿಟ್ರಿ. ಅವನ ಮನಸ್ಸು ಬಂಗಾರ ಸ್ವಾಮಿ, ಅವನ ಮನಸ್ಸು ಬಂಗಾರ. ಅವನು ಬರಿತಾ ಇದ್ದ ಪ್ರತಿಯೊಂದು ಕಾಗದದಲ್ಲೂ ನಿಮ್ಮನ್ನ ಹೊಗಳಿ ಬರಿತಿದ್ನೆ ಹೊರತು ನೀವು ಅವನನ್ನ ಆಚೆಗೆ ತಳ್ಳಿದ್ರಿ ಅಂತ ಒಂದು ಕಾಗದದಲ್ಲೂ ಬರೆದಿರಲಿಲ್ಲ. ನಂಜನವ್ರೆ, ನಂಜನವ್ರೆ, ಇವತ್ತು ಒಂದ್ ದಿವಸ ನಮ್ಮ ಮನೇಲಿ ಇದ್ಬಿಡಿ. ಶಿವು ನಾಳೆ ಬೆಳಗ್ಗೆ ಪೇಪರ್ ಹಾಕಕ್ಕೆ ಬಂದೇ ಬರ್ತಾನೆ. ಅವನಿಗೆ ಜಾಗ ಇಲ್ದಿರೋ ಮನೇಲಿ ನಾನಿರ್ಬೇಕಾ? ಬೇಡಿ ತಾಯಿ, ಬೇಡಿ. ಅಮ್ಮ. ಏನಮ್ಮ? ನಾನೊಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀಯಾ? ಏನು ಹೇಳಮ್ಮ. ಬಾ ಇಲ್ಲಿ, ದೇವ್ರ ಮುಂದೆ ನಿಂತಿದ್ಯಾ? ಸತ್ಯ ಹೇಳು, ನನ್ನ ಮಗು ಎಲ್ಲಿ? ಯಾವ ಮಗುನೇ? ನನಗೆ ಹುಟ್ಟಿದ ಮಗು. ನಿನಗೆ ಹುಟ್ಟಿದ ಮಗು ಎಲ್ಲಿ ಅಂತ ನನ್ನೇ ಕೇಳ್ತೀಯಲ್ಲೇ. ನಿನ್ನ ಮಗ ನಿನ್ನ ಹತ್ರನೇ ಇದಾನಲ್ಲೇ, ಶ್ರೀಕಾಂತ. ಅವನಲ್ಲಮ್ಮ, ಅವನಲ್ಲ. ಮದುವೆಗೆ ಮುಂಚೆ ಸಂಕ್ರಾಂತಿ ದಿವಸ ನಂಜನಗೂಡಿನಲ್ಲಿ ನಂಗೆ ಹೇರಿಕೆ ಮಾಡಿಸಿದ್ದೆಲ್ಲ. ಆ ಮಗು ಎಲ್ಲಿ? ಅದು ಅವತ್ತೇ ಸತ್ತೋಯ್ತು ಅಂತ ಹೇಳಿದ್ನಲ್ಲೆ. ಆ ಮಗು ನಿಜವಾಗ್ಲೂ ಸತ್ತೋಯ್ತ? ಭವಾನಿ, ಬೇಡಮ್ಮ, ಅದನ್ನೆಲ್ಲ ಕೇಳ್ಬೇಡ. ಕಳೆದು ಹೋದದನ್ನೆಲ್ಲ ಮರೆತು ಬಿಡು, ಕೆದಕೊಂಡು ಹೋಗ್ಬೇಡ. ನಿನ್ನ ಸಂಸಾರಕ್ಕೆ ನೀನೇ ಬೆಂಕಿ ಇಟ್ಕೋಬೇಡಮ್ಮ.
ನೀ ನನ್ನ ಹೊಟ್ಟೆಗೆ ಬೆಂಕಿ ಇಟ್ಬಿಟ್ಟಿಯಲ್ಲಮ್ಮ, ಆ ಸಂಕಟ ನಾನು ಹೇಗೆ ತಡೀಲಿ? ನಿನ್ನಮ್ಮಯ್ಯ ಹೇಳಮ್ಮ, ಆ ಮಗುನ ಏನ್ ಮಾಡ್ದೆ ಹೇಳಮ್ಮ, ಆ ಮಗುನ ಏನ್ ಮಾಡ್ದೆ ಅಮ್ಮ? ಆ ಮಗುನ ಕುತ್ತಿಗೆ ಇಸ್ಕಿ ಕೊಂದ್ಬಿಟ್ಟಿಯ. ಅಯ್ಯೋ, ನಾನಂತ ರಾಕ್ಷಸಿನ ಆ ಮಗುನ ಮಗುನ ಆ ಮಗುನ ಏನ್ ಮಾಡ್ದೆ ಹೇಳಮ್ಮ ಹೇಳು. ಹುಟ್ಟಿದ ತಕ್ಷಣ ಆ ಮಗುನ ನಂಜನಗೂಡ ದೇವಸ್ಥಾನದ ಜಗಲಿ ಮೇಲೆ ಮಲಗಿಸ್ಬಿಟ್ಟು ಬಂದ್ಬಿಟ್ಟೆಮ್ಮ. ಆಮೇಲೆ ಏನಾಯ್ತೋ ನನಗೆ ಗೊತ್ತಿಲ್ಲ. 20 ವರ್ಷದ ಹಿಂದೆ ಸಂಕ್ರಾಂತಿ ಹಬ್ಬದ ದಿವಸ ನಂಜನಗೂಡ ದೇವಸ್ಥಾನದ ಜಗಲಿ ಮೇಲೆ ಯಾರೋ ಆತನೇ ಹುಟ್ಟಿದ ಮಗುನ ಬಟ್ಟೆಲ್ ಸುತ್ತಿಟ್ಟಿದ್ರು. ಆ ಮಗುನ ನಾನ್ ತಗೊಂಡು ಬಂದು ಸಾಕದೆ ಕಣಪ್ಪ. ಏನಾಯ್ತಮ್ಮ ಏನಾಯ್ತೆ? ಯಾಕಮ್ಮ ಮೈಸೂರಿನಲ್ಲಿ ಏನ್ ಕಾಲೇಜ್ ಇಲ್ವಾ? ಏನೋ ಮೋಹನ್ ರಾಯ್ ಇದಾರಲ್ಲ ಸಹಾಯ ಮಾಡ್ತಾರೆ ಅಂತ ಇಷ್ಟು ದೂರ ಕಳ್ಸ್ಕೊಟ್ಟೆ. ಅಮೆರಿಕಾಗ ಕಳ್ಸಿದ್ದೀರಾ? 3 ಗಂಟೆ ಬಸ್ ನಲ್ಲಿ ಕೂತ್ಕೊಂಡ್ರೆ ಸಾಕು, ಕರ್ಕೊಂಡು ಬಂದ್ ಬಿಟ್ಬಿಡ್ತಾರೆ. ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ಆ ಮನೇಲಿ ನೀವ್ ಹೇಗ್ ಹುಟ್ಟಿದ್ರಿ ಅಂತ. ಆ ಮನೇಲಿ ನಾನೇ ಹುಟ್ಟಿದೆ. ನಾನು ಶ್ರೀಮಂತರ ಮನೆ ತಬ್ಲಿ, ನೀವು ಬಡವ್ರ ಮನೆ ತಬ್ಲಿ. ಒಂದು ಸಂತೋಷ ಏನು ಅಂದ್ರೆ ನಮ್ಮತ್ತೆ ನನ್ನನ್ನ ಹೆತ್ತ ಮಗಳ ಥರ ಪ್ರೀತಿಸ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಶ್ರೀಕಾಂತ್ಗಿಂತ ನನ್ನ ಕಂಡ್ರೆ ಹೆಚ್ಚು ಪ್ರೀತಿ. ನನಗೂ ಅಷ್ಟೇ, ಶಿವನ್ ಕಂಡ್ರೆ ಈ ಪೈಲ್ವಾನ್ರಿಗಿಂತ ಹೆಚ್ಚು ಪ್ರೀತಿ. ನೀವು ತಮಾಷೆಯಾಗಿ ಹೇಳಿದ್ರು, ಅದು ನಿಜಾನೇ ಅನ್ನಿ. ಇಷ್ಟು ದೊಡ್ಡ ಪಟ್ಟಣದಲ್ಲಿ ದಿಕ್ಕಿಲ್ಲದ ನಮ್ಮ ಶಿವಗೆ ನೀವು ಆಶ್ರಯ ಕೊಟ್ಟಿದ್ದೀರಲ್ಲ. ಚೇಚೆ, ದಿಕ್ಕಿಲ್ಲ ಅಂತ ಯಾಕೆ ಹೇಳ್ತೀರಾ? ದೇವರು ಈ ಪ್ರಪಂಚಕ್ಕೆ ಕೊಟ್ಟಿದ್ದಾನೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂತ 4 ದಿಕ್ಕುಗಳನ್ನ. ಅಷ್ಟು ಸಾಲದೆ? ತುಂಬಾ ಸಂತೋಷ ಶಿವು. ಶ್ರೀಕಂಠ ಶಾಸ್ತ್ರಿಗಳು ನಿನ್ನ ನೋಡ್ಬೇಕು ಅಂತಿದ್ರು, ರಜಾ ಸಿಕ್ಕಾಗ ಬಾಪ. ಆಯ್ತು, ನಾನು ಇನ್ನು ಬರ್ತೀನಿ. ಇರಿ, ಬಸ್ ಸ್ಟ್ಯಾಂಡ್ ತನಕ ಬಿಡ್ತೀನಿ. ನನಗೆ ಯಾಕಮ್ಮ ಕಾರು? ಕರ್ಕೊಂಡು ಬಂದಿದ್ ನಾನು, ಕಳಿಸ್ಕೊಡ್ಬೇಕಾದ್ದು ನಾನೇ. ಶಿವು, ಬಸ್ ಸ್ಟ್ಯಾಂಡ್ ತನಕ ಬರಬಹುದಲ್ಲ? ಓ ಅತ್ತೆ, ಹುಷಾರಾಗಿದ್ದೀರಾ? ನನಗೇನಪ್ಪ, ಹುಷಾರಾಗೇ ಇದ್ದೀನಿ. ಮತ್ತೆ ನಿಮಗ್ ಹುಷಾರಿಲ್ಲ ಅಂತ ತಾನೆ ಇವಳು ಗಾಬರಿಯಾಗಿ ಮೈಸೂರಿಗೆ ಬಂದಿದ್ದು? ಅದಾ, ನನಗೆ ಸ್ವಲ್ಪ ಬಿಪಿ ಜಾಸ್ತಿ ಆಗಿತ್ತು, ಅದಕ್ಕೆ ಫೋನ್ ಮಾಡಿಸಿದ್ದೆ. ಅದಕ್ಕೆ ಅತ್ತೆ ಹೇಳಿದ್ದು, ಒಬ್ಬರೇ ಇದ್ರೆ ಕಷ್ಟ ಆಗತ್ತೆ ಅಂತ. ಇಲ್ಲೇ ಇದ್ದು ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ಭವಾನಿ, ಒಳ ಕರ್ಕೊಂಡು ಹೋಗು. ಬಾಮ್ಮ. ಮುದ್ದು ಮುಖ ನೋಡ್ಬೇಕಂತೆ. ಸಾಕು ಸುಮ್ನೆ. ಏನ್ರಿ ಪೇಪರ್ ಬಂತ? ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಬಾಯ್ಲಿ ಬಾಯ್ಲಿ. ಏನ್ರಿ ಈ ವಯಸ್ಸಿನಲ್ಲಿ ಹುಡುಗಟ ನಿಮ್ಗೆ? ಈಗ್ಲೂ ತಪ್ಕೊಂಡ್ರೆ ನಿನ್ ಮುಖ ರಂಗೇ ಇರುತ್ತೆ. ನನ್ನ ಮುದ್ದಿನ ಮುದುಕಿ ನೀನು. ಆಶಾ, ಈ ಪೇಪರ್ ಶಿವನೆ ತಂದು ಹಾಕದ್ನ? ನಾನು ಒಳಗೂ ಬರೋ ಅಷ್ಟರಲ್ಲಿ ಹೊರಕೋಗಿದ್ದಾನೆ. ಇರು ಅಂತ ಹೇಳ್ಬೇಕಾಗಿತ್ತೇನು? ಇರು ಅಂತ ಹೇಳಿದ್ರೆ ಅವನ್ ಯಾಕಿರ್ತಾನೆ? ಇಷ್ಟಕ್ಕೆ ಅವನ್ ಯಾಕಿರ್ಬೇಕು? ಪೇಪರ್ ಕೊಡಮ್ಮ. ಆಶಾ, ಏನತ್ತೆ? ನಂಗೆ ಒಂದ್ ಚಿಕ್ಕ ಸಹಾಯ ಮಾಡ್ತೀಯಾ? ನಾನು ಸಹಾಯ ಮಾಡೋದಾ? ಹೇಳಿ ಅತ್ತೆ. ನಾನು ನಾನು ಶಿವನ್ ನೋಡ್ಬೇಕಲ್ಲ. ಬೆಳಿಗ್ಗೆ ಬರ್ತಾನಲ್ಲ ಪೇಪರ್ ಹಾಕೋಕೆ. ಈಗ್ಲೇ ನೋಡ್ಬೇಕು. ಯಾಕತ್ತೆ? ಅದು ನಾವು ಅವನಿಗೆ
ತುಂಬಾ ಅನ್ಯಾಯ ಮಾಡಿಬಿಟ್ವಿ, ಅದಕ್ಕೆ ನಾನು ಅವನ್ ನೋಡಿ ಕ್ಷಮಾಪಣೆ ಕೇಳಬೇಕು. ಅತ್ತೆ, ನಿನ್ನ ವಯಸ್ಸೇನು, ಅವನ ವಯಸ್ಸೇನು, ನೀನ್ ಹೋಗಿ ಅವನ್ ಕ್ಷಮಾಪಣೆ ಕೇಳೋದಾ? ನನ್ ಸಂಕಟ ನಿನಗ ಅರ್ಥ ಆಗಲ್ಲಮ್ಮ, ನಿನಗ ಅರ್ಥ ಆಗಲ್ಲ. ಮಾಡಿದ ದ್ರೋಹ ಅಂಥದ್ದು ನನ್ ಮನಸ್ಸಿನಲ್ಲಿ ಆಗ್ತಿರೋದ್ನೆಲ್ಲ ಹೇಳ್ಕೊಳಕ್ಕೆ ನನಗ್ ಶಕ್ತಿನೇ ಇಲ್ಲ. ಅತ್ತೆ, ಅದು ಆ ಪೈಲ್ವಾ ನಂಜಣ್ಣ ನಮ್ ಪ್ರಾಣನೇ ಉಳಿಸ್ತಾ, ಅವನು ನಮ್ ಮನೆಗ್ ಬಂದಾಗ ಎಷ್ಟೊಂದು ನೊಂದ್ಕೊಂಡ ಅಲ್ಲ, ಅವನ್ ನೆಟ್ಟುಸ್ರು ನಮ್ ಒಳ್ಳೇದ್ ಮಾಡಲ್ಲ ಕಣಮ್ಮ. ಅದಕ್ಕೆ ಶಿವನ್ ನೋಡಿ ಎರಡು ಮಾತಾಡ್ಕೊಂಡ್ ಬಂದ್ಬಿಟ್ರೆ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ. ದಯವಿಟ್ಟು ನನ್ನನ್ನು ಕರ್ಕೊಂಡು ಹೋಗಮ್ಮ. ಪಾಪ ಈಗ ತಾನೇ ಮಲಗಿರ್ಬೇಕು, ಕೂಗಿದ್ರೆ ಎದ್ಬಿಡ್ತಾನೆ. ಬೇಡಮ್ಮ ಬೇಡ. ಯಾಕತ್ತೆ, ಏನಾಯ್ತು? ಏನಾಗ್ತಿದೆ ಅಂತ ಹೇಳೋ ಶಕ್ತಿ ನನಗಿಲ್ಲಮ್ಮ. ಎಲ್ಲಿಗೆ ಹೋಗಿದ್ಯಾ ಇಷ್ಟೊತ್ತಿನಲ್ಲಿ ಹೇಳೆ? ನನ್ನ ಮಗನ ನೋಡ್ಕೊಂಡು ಬರಕ್ ಹೋಗಿದ್ದೆ. ಅಯ್ಯೋ ದೇವ್ರೇ, ನಿನ್ನ ಕುತ್ತಿಗೆಗೆ ನೀನೇ ನೇಣು ಹಾಕೋತಿದ್ದೀಯಲ್ಲೇ. ಅವನ್ನ ನೋಡ್ಬೇಕು ಅಂತ ಅನ್ನಿಸ್ತು, ತಡ್ಕೊಳಕ್ಕಾಗ್ಲಿಲ್ಲ. ಭವಾನಿ, ನಿನ್ ಒಳ್ಳೇದಕ್ಕೆ ಹೇಳ್ತಿದ್ದೀನಮ್ಮ, ಈ ವಾಂಚಲ್ಯ ಒಳ್ಳೇದಲ್ಲ ಕಣೆ. ನಿನಗ್ ನಿನ್ ಮಗಳ ಮೇಲಿರೋ ವಾಂಚಲ್ಯ ನನಗ್ ನನ್ ಮಗಳ ಮೇಲಿರಲ್ವಾ ಅಮ್ಮ? ನಿನ್ ಮಗಳ ಬಾಳಿ ಏನಾಗುತ್ತೋ ಅಂತ ಹೆದರ್ಕೋತಾ ಇದೆಯಲ್ಲ. ಒಂದೊಂದು ಕ್ಷಣನು ನನ್ನ ಮಗನ ಬಾಳು ಹೀಗಾಗೋಯ್ತಲ್ಲ ಅಂತ ಈ ತಾಯಿ ಕರುಳು ಬೇದರೆ ಪಡ್ತಾ ಇದೆಯಮ್ಮ. ನಿನ್ ಮಾತಿಗೆ ಏನು ಉತ್ತರ ಕೊಡೋದಂತಲೇ ನನಗೆ ಗೊತ್ತಾಗ್ತಿಲ್ಲ ಮಾವು. ನಿನಗೆ ಕರ್ಕೊಂಡ್ ಬಂದ್ರೆ ನಿಮ್ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ನಲ್ಲ. ಮಾತಾಡೋದಕ್ಕೆ ಇಷ್ಟರ ಕರ್ಕೊಂಡ್ ಬರ್ಬೇಕಾ? ಅಲ್ಲಿ ಹೇಳೋಕಾಗಲ್ಲ ಅಂತಾನೆ ಇಲ್ಲಿ ಕರ್ಕೊಂಡ್ ಬಂದಿದ್ದು. ತಗೊಳ್ಳಿ. ಏನಿದು? ನಿಮ್ ಪ್ರೆಸೆಂಟೇಶನ್ ಶರ್ಟು ಪ್ಯಾಂಟ್. ನನಗ? ಹೌದು, ನೀವ್ ಇದನ್ನ ಹಾಕೋಬೇಕು. ಇದೆಲ್ಲ ಚೆನ್ನಾಗಿರಲ್ಲ ಆಶಾ. ಇದನ್ ನಾನ್ ಕೊಡ್ತಿಲ್ಲ, ನಮ್ಮ ಅತ್ತೆ ಕೊಟ್ಟಿದ್ದಾರೆ. ನೆನ್ನೆ ನಿಮ್ಮನ್ನ ನೋಡ್ಬೇಕು ಅಂತ ನಿಮ್ ಮನೆವರೆಗೂ ಬಂದಿದ್ರು. ಮನೆಗ? ಎಷ್ಟೊತ್ತಿನಲ್ಲಿ? ರಾತ್ರಿಲಿ. ಯಾಕೆ ಹೊರಡ ಕರ್ಕೊಂಡ್ ಬರಲ್ಲ? ನೀವ್ ನಿದ್ದೆ ಮಾಡ್ತಾ ಇದ್ರಿ, ಅವ್ರು ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಕಿಟಕಿಲೇ ನೋಡ್ಕೊಂಡು ಹೊರಟದ್ರು. ಎಂತ ಕೆಲ್ಸ ಆಗೋಯ್ತು? ಯಾಕೆ ಬೇಜಾರ್ ಪಟ್ಕೋತೀರಾ? ಪೈಲ್ವಾನ್ರಿಂದ ಮೊನ್ನೆ ನಿಮ್ ಬರ್ತ್ಡೇ ಅಂತ ತಿಳಿತು, ಅದಕ್ಕೆ ಅತ್ತೇನೆ ಹೋಗಿ ಈ ಡ್ರೆಸ್ ಕೊಂಡ್ಕೊಂಡ್ ಬಂದ್ರು, ನಿಮಗ್ ಕೊಡೋಕ್ ಹೇಳಿದ್ರು. ನಾನ್ ಸುಳ್ಳು ಹೇಳ್ತಿಲ್ಲ ಶಿವು, ನೀವ್ ಇದನ್ನ ಹಾಕೊಂಡ್ರಿ ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತೋ. ಈ ತಬ್ಲಿ ಮೇಲೆ ಅವ್ರಿಗೆ ಯಾಕೆ ಇಷ್ಟ ಅನುಕಂಪ? ಆ ಅನುಕಂಪಕ್ಕೆ ಕೃತಜ್ಞತೆ ತೋರಿಸ್ಬೇಕು ಅಂತಿದ್ರೆ ನೀವ್ ಇದನ್ನ ಹಾಕೊಳ್ಳೇಬೇಕು ಪ್ಲೀಸ್ ಶಿವು. ರಾಜ್ಕುಮಾರ್ ತರ ಕಾಣ್ತೀರಾ. ಹ್ಮ್, ಹೋಗಿ ನಿಮ್ಮ ಅತ್ತೆಗೆ ಹೇಳು. ಏನ್ ಹೇಳ್ಬೇಕು? ಅದೇ, ಈ ಡ್ರೆಸ್ ಹಾಕೊಂಡ್ರೆ ಸಂತೋಷ ಪಡ್ತಾರೆ ಅಂದ್ಯಲ್ಲ. ಅತ್ತೆ ಹೇಳಲಿಲ್ಲ, ಈ ಬರ್ತ್ಡೇ ಪ್ರೆಸೆಂಟೇಶನ್ ನಾನೇ ತಂದಿದ್ದು. ಮತ್ತೆ ಅವ್ರ ಹೆಸರ ಕೇಳ್ದೆ? ಅವ್ರ ಹೆಸರು ಹೇಳ್ದೆ ಇದ್ರೆ ನೀವ್ ಇದನ್ನ ಹಾಕೋತಾ ಇದ್ರ? ನಿಮ್ಗೆಲ್ಲ ಯಾಕೆ ನನ್ ಮೇಲೆ ಅಷ್ಟೊಂದು ಕರುಣೆ? ಕರುಣೆಗೂ ಪ್ರೀತಿಗೂ ವ್ಯತ್ಯಾಸ ಗೊತ್ತಾಗಲ್ವಾ? ಐ ಲವ್ ಯು ಶಿವು. ನಾನು ಹತ್ರ ಬಂದಷ್ಟು ನೀವು ನನ್ನ ದೂರ ಇಟ್ಟಿದ್ದೀರಾ. ಯಾಕೆ? ನಾನು ನಿನ್ನ ದೂರ ಇಟ್ಟಿದ್ದೀನಿ ಅಂತ ಯಾರು ಹೇಳಿದ್ರು? ನೀ ನನ್ನ ಮನಸ್ಸಿನಲ್ಲೇ ಇದೆಯಾ? ಇಲ್ದಿದ್ರೆ ಕರೆದ ತಕ್ಷಣ ಬರ್ತಿದ್ನ ಆಶಾ? ನಮ್ಮ ಈ ಪ್ರೀತಿಯಿಂದ
ಆ ಮನೇಲಿ ಯಾರಿಗಾದ್ರೂ ಏನಾದ್ರೂ ತೊಂದರೆ ಆದಿತ್ತು ಅಂತ ನನ್ನ ಭಯ. ಪ್ರೀತ್ಸ್ ಅವ್ರಿಗೆ ಎಷ್ಟೇ ತೊಂದರೆ ಬಂದ್ರು ಎದುರಿಸೋ ಧೈರ್ಯ ಇರಬೇಕು. ನನಗಾ ಧೈರ್ಯ ಇದೆ, ನಿಮಗೆ? ಹೆಣ್ಣ ನಿನಗೆ ಅಷ್ಟು ಧೈರ್ಯ ಇರಬೇಕಾದ್ರೆ ನಾನು ಗಂಡು.
ಏನೋ ಇದು ಗ್ಲಾಸ್ ಇಲ್ಲಿ ಹಾಕಿಟ್ಟೆ ವಿಸ್ಕಿ ಹಾಕಿಸ್ಕೊಳಕ್ಕೆ ವಿಸ್ಕಿನ ಹೌದು ನಾನು ಕುಡಿಬೇಕು ಡ್ಯಾಡ್ ಐ ವಾಂಟ್ ಟು ಫರ್ಗೆಟ್ ಮೈ ವರೀಸ್ ಏನಾಯ್ತು ನಿನಗೆ ಆ ತಬ್ಲಿ ನನ್ನ ಬಾಳನ್ನೇ ಹಾಳು ಮಾಡ್ತಾನೆ ಡ್ಯಾಡ್ ಏನ್ ಮಾಡ್ದ ಅವನು ಆಶಾನ ಲವ್ ಮಾಡ್ತಿದ್ದಾನೆ ಅವನ್ ತಾನೇ ಮಾಡ್ತಿರೋದು ಸೊಂಟ ಮುಡ್ಸಿದ್ರಾಯ್ತು ಅವಳು ಅವನ್ನ ಲವ್ ಮಾಡ್ತಾಳೆ ಡ್ಯಾಡ್ ಯಾರೋ ಹೇಳಿದ್ದು ನಾನೇ ಕಣ್ಣಾರ ನೋಡಿದೆ ಅವರಿಬ್ರು ಪಾರ್ಕ್ ನಲ್ಲಿ ತಪ್ಕೊಂಡು ಶ್ರೀಕಾಂತ್ ಬಿಡು ಅದನ್ನ ದಿಸ್ ಇಸ್ ನಾಟ್ ದ ರೆಮಿಡಿ ಫಾರ್ ದಟ್ ಬಿಡು ಡ್ಯಾಡ್ ನಮ್ ಮನೇಲಿ ಇಟ್ಕೊಳ್ಳಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ದ್ವೇಷ ಸಾಧಿಸ್ತಾ ನನ್ನ ಮೇಲೆ ಸೇರ್ ತೀರಿಸ್ಕೊಳಕ್ ಈ ತರ ಮಾಡ್ತಾ ಇದ್ದಾನೆ ಆ ಇಡಿಯಟ್ ಡೋಂಟ್ ಗೆಟ್ ಎಕ್ಸೈಟೆಡ್ ಮೈ ಬಾಯ್ ಇದು ಬಹಳ ಸೀರಿಯಸ್ ಆದ ವಿಚಾರ ಅವಸರ ಪಡೋದು ಒಳ್ಳೇದಲ್ಲ ಶ್ರೀಕಾಂತ್ ಮುಳ್ಳಿನ ಮೇಲೆ ಬಿದ್ದಿರೋ ಬಟ್ಟೆನ ಜೋರಾಗಿ ಎಳೆದ್ರೆ ಹರಿದು ಹೋಗುತ್ತೆ ಅದೇ ಬಟ್ಟೆನ ಹುಷಾರಾಗಿ ಮುಳ್ಳಿಂದ ಬಿಡಿಸಿ ತೆಗೆದು ಶರ್ಟ್ ಮಾಡಿ ಹೊಲಸಿ ಹಾಕೊಳ್ಳೋದು ಜಾಣತನ ಈ ಸ್ಲೋ ಪ್ರಾಸೆಸ್ ಇಲ್ಲಿ ಉಪಯೋಗ ಬರಲ್ಲ ಡ್ಯಾಡ್ ನಿನಗೆ ಅನುಭವ ಸಾಲದು ನಾನು ಲವ್ ಮಾಡಿದೆ ನನಗೂ ಎಷ್ಟೋ ಅಡ್ಡಿ ಆತಂಕಗಳು ಬಂದ್ವು ಅವನ್ನೆಲ್ಲ ಕ್ಲೆವರ್ ಆಗಿ ನಿವಾರಣೆ ಮಾಡಿ ಆಮೇಲೆ ನಿಮ್ಮಮ್ಮನ ಮದುವೆ ಮಾಡಿಕೊಂಡೆ ಇವಾಗ ನಾನು ಹೇಗಿದ್ದೀನಿ ಹ್ಯಾಪಿಯಾಗಿದ್ದೀನಿ ಈ ಹ್ಯಾಪಿನೆಸ್ ನಿನಗೂ ಬೇಕು ಅಂದ್ರೆ ನನ್ನ ಹಾಗೆ ತಾಳ್ಮೆ ಬೇಕು ನೋಡು ಶ್ರೀಕಾಂತ್ ಯಾವುದೇ ಕಾರಣಕ್ಕೂ ಈ ವಿಷಯ ನಿನಗೆ ಗೊತ್ತು ಅನ್ನೋದನ್ನ ಆಶಂಕ್ ತಿಳಿಸ್ಬೇಡ ಅವನ್ನ ಹೇಗೆ ಆಶ್ನಿಂದ ದೂರ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಶಿವು ನೀನ್ ನೋಡಿದ್ರೆ ತುಂಬಾ ಹೆಮ್ಮೆ ಅನ್ಸತ್ತೆ ಈ ಬರ್ತಂದಲ್ಲೂ ನೀನ್ ಇಷ್ಟೊಂದು ಕಷ್ಟಪಟ್ಕೊಂಡು ಹೋಗ್ತಾ ಇದೆಯಲ್ಲ ನಮಗ್ ಪಾಠನೇ ತಲೆಗತ್ತಲ್ಲ ಪಾಠ ಓದಿದ್ರೆ ತಾನೇ ತಲೆಗತ್ತದು ಜಗ್ಗಿ ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಬರ್ಬೇಕು ಅನ್ನೋ ಆಸೆ ಇರ್ಬೇಕು ಬಾಳಲ್ಲಿ ಒಂದು ಗುರಿ ಇರ್ಬೇಕು ಆಗ ಪಾಠ ಆಟೋಮೆಟಿಕ್ ಆಗಿ ತಲೆತ್ತೆ ಶಿವು 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 ಶಿವನ ಯಾರ ರೌಡಿಗಳು ನನ್ನ ತಪ್ಪ ಹೊರತೊಟ್ಟೋದ್ರು ಶಿವ ಈಗ ಎಲ್ಲಿದ್ದಾನೆ ಹಾಸ್ಪಿಟಲ್ ಸೇರಿಸಿದ್ವಿ ನಡೀರಿ ಯಾರು ಅಂತ ಗೊತ್ತಾದ್ರೆ ಒದ್ದು ಒಳಗೆ ಹಾಕ್ತೇನೆ ಇವರಿಗೆ ಎಚ್ಚರ ಆದ್ರೆ ಯಾರು ಅಂತ ಹೇಳ್ಬಹುದು ಇವತ್ ನನ್ನ ಲೈಫ್ ನಲ್ಲೇ ಒಂದು ಒಳ್ಳೆ ಕೆಲಸ ಮಾಡಿದೆ ಏನಂತ ಕೆಲಸ ಮಾಡ್ಬಿಟ್ಟಿಯಪ್ಪ ನಾಲ್ಕು ಜನ ರೌಡಿಗಳನ್ನ ಬಿಟ್ಟು ಆ ಶಿವನ್ ಮುಗಿಸಕ್ ಕಳಿಸ್ದೆ ಆಮೇಲೆ ಆಮೇಲೇನು ಆ ನನ್ನ ಮಗ ಆಸ್ಪತ್ರೆಯಲ್ಲಿ ಹೇಳ್ಬಾರ್ದು ಎಚ್ಚರ ಆಗ್ಬಾರ್ದು ಹಾಗಿದೆ ಅವನ ಪರಿಸ್ಥಿತಿ ಹಾಗೂ ಒಂದ್ ವೇಳೆ ಅವನು ಉಳ್ಕೊಂಡ್ರೆ ಹೀಗ್ ಬೇಡ ಮಮ್ಮಿ ನೀನ್ ನನ್ ಮಗ ಏನು ಆ ತಬ್ಲಿ ಹುಡುಗನ ಹೊಡೆಸಿದ್ಯಲ್ಲ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀನ್ ಜೀವ ಅವ್ರು ಕೊಡ್ತೀಯನೋ ನಾನೇ ಕೊಡ್ಲಿ ಅವನ್ ಎಂತ ಹೋಟೆಲ್ ಕೆಲಸ ಮಾಡಿದಾನೆ ಅಂತ ನಿಂಗೇನ್ ಗೊತ್ತು ಅವನೇನು ಮಾಡ್ದ ಆ ಶಾಣ ನನ್ನಿಂದ ದೂರ ಮಾಡ್ತಾ ಇದ್ದಾನೆ ಅಂತ ದ್ರೋಹಿ ನಾನು ಉಳಿಸಿನ ಏನ್ರಿ ಇದು ಹೀಗ್ ತಲೆ ಕೆಟ್ಟಿ ಇವ್ರು ಮಾತಾಡ್ತಾ ಇದ್ರು ಕೇಳ್ಕೊಂಡು ಸುಮ್ಮನೆ ಇದ್ರಲ್ಲ ನೀವು ತಪ್ಪೇನೆ ಹೇಳ್ದ
ಇವನು ಆಶನ ಪ್ರೀತಿಸ್ತಾ ಇದ್ದಾನೆ. ಇವರಿಬ್ಬರ ಮಧ್ಯೆ ಅಡ್ಡ ಬರೋದಕ್ಕೆ ಅವನು ಯಾರು? ಶ್ರೀ ನನ್ನ ಮಗ. ನನ್ನ ಮಗ ನನ್ನ ಮಗ ಅಂತ ಕೊಚ್ಕೋತಾ ಇದ್ರಲ್ಲ ನೀವೇ, ನೀವಿನ ಹಾಗೆ ಯಾರು ಹೊಟ್ಟೆನಾದ್ರೂ ಉರ್ಸಿದ್ರ, ಯಾರನ್ನಾದ್ರೂ ಕೊಲೆ ಮಾಡಕ್ ಪ್ರಯತ್ನ ಪಟ್ರ, ಈ ಚಂಡಾಲ ಶಿವನ ಅಮ್ಮ ಅಮ್ಮ ನೋಡಿದ್ಯ ಅಮ್ಮ ನನ್ನ ಗತಿನ? ನಾಳೆ ಅವನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾನೇನಮ್ಮ ಮಾಡೋದು? ಯಾವುದೋ ಹುಡುಗನ್ನ ಇವನೇನು ಮಾಡ್ದ ಅಂತ ನೀನ್ ಯಾಕೆ ಅಳ್ತೀಯ? ನಿನ್ ಮಗ ಮಾಡಿದ್ದು ತಪ್ಪು ಅಂತ ಹೊರಗಡೆ ಎಲ್ಲಾದ್ರೂ ಗೊತ್ತಾದ್ರೆ ನಾಲ್ಕು ಜನ ಏನಾದ್ರೂ ಅಂತಾರೆ ಅಂತ ತಾನೇ ನಿನ್ನ ಆತಂಕ? ನಾವದನ್ನ ಗುಟ್ಟಾಗಿಟ್ರಾಯ್ತು. ಬಾರಿ ಬಾರಿ ಸಾಕು, ಸುಮ್ಮನಿರೆ. ನಾನು ಹೋಟೆಲ್ ಹುಟ್ಟಿದ್ದ ಇಬ್ಬರು ಮಕ್ಕಳು ಹೀಗೆ ಹೊಡೆದಾಡೋದು ನೋಡಿದಾನೆ, ಹೇಗಮ್ಮ ಸಹಿಸ್ಕೊಳ್ಳಿ? ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಸಾಕು ಸುಮ್ಮನೇರಮ್ಮ, ಆವತ್ತು ನೀನು ಅಲಕ್ಷ್ಯದಿಂದ ಚೆಲ್ಲಿದ್ದ ಒಂದು ಉತ್ತರಣ ನೀರು ನದಿಯಾಗಿ ಈಗ ದೊಡ್ಡ ಪ್ರವಾಹ ಎದ್ದು ನನ್ನ ಜೀವನಾನೇ ಯಾವುದೋ ದಿಕ್ಕು ಕೊಚ್ಕೊಂಡು ಹೋಗ್ತಾ ಇದೆಯಲ್ಲಮ್ಮ. ನನ್ನ ಒಬ್ಬ ಮಗ ಮನೆಯಲ್ಲಿ, ಇನ್ನೊಬ್ಬ ಮಗ ಬೀದಿಯಲ್ಲಿ, ಒಬ್ಬ ಮಗ ಸುಪತ್ಕೆಯಲ್ಲಿ, ಅಯ್ಯೋ ಇನ್ನೊಬ್ಬ ಮಗ ಆಸ್ಪತ್ರೆಯಲ್ಲಿ. ಯಾರು ಹೊಡೆದ್ರು ಅಂತ ಜ್ಞಾಪಕ ಇದೆಯಾ? ಚೆನ್ನಾಗಿ ಜ್ಞಾಪಿಸ್ಕೊ, ಒಬ್ಬನ ಗುರ್ತು ಹೇಳಿದ್ರು ಸಾಕು, ನಾನು ನೋಡ್ಕೋತೀನಿ. ನನಗೆ ಗೊತ್ತಿಲ್ಲ ಸರ್. ನಿಜವಾಗ್ಲೂ ಗೊತ್ತಿಲ್ವಾ ಶಿವು, ಅಥವಾ ಗೊತ್ತಿದ್ದು ಹೇಳಬಾರ್ದು ಅಂತಾನ? ಸತ್ಯವಾಗ್ಲೂ ಗೊತ್ತಿಲ್ಲ ಕೆಟ್ಟಣ. ಗೊತ್ತಿದೆ, ಹೇಳ್ತಿಲ್ಲ ಅಷ್ಟೇ. ಗೊತ್ತಿಲ್ಲ ಆಶಾ, ಗೊತ್ತಿಲ್ಲ ಶಿವು. ನಂಗೊತ್ತು. ನಿಮಗ್ ಗೊತ್ತ? ಯಾರು ಯಾರು ಹೇಳಿ? ಅತ್ತೆ ನಿಮಗ್ ಗೊತ್ತ? ಅದು ಕಾಲೇಜ್ನಲ್ಲಿ ಇವನಿಗೆ ಆಗ್ತೇ ಇರೋರು ಯಾರೋ ಈ ಕೆಲಸ ಮಾಡಿರ್ಬೇಕು ಅಂತ ಅನುಮಾನ ಅಷ್ಟೇ. ಅತ್ತೆ ಯಾಕತ್ತೆ, ಏನಾಯ್ತತ್ತೆ? ನಾನೇನು ಹೇಳಿ, ನನ್ನ ಸಂಕಟ ಹೇಗೆ ಹೇಳಮ್ಮ? ನಿನಗೆ ಯಾಕತ್ತೆ ಸಂಕಟ? ಅವನಿಗೆ ಏಟು ಬಿತ್ತು ಅಂತ ನೀನ್ ಯಾಕೆ ಗಾಬರಿ ಆದೆ? ಅವನಿಗೆ ಹುಷಾರಿಲ್ಲ ಅಂತ ನೀನ್ ಯಾಕೆ ಓಡ್ ಬಂದು ಹೇಳಿದೆ? ನೀನ್ ಯಾಕೆ ಬೆಳಕೆಯಿಂದ ಸಂಜೆ ತನಕ ಆಸ್ಪತ್ರೆಯಲ್ಲಿ ಕಾಯ್ತಿದ್ಯಾ ಹೇಳಮ್ಮ? ಅದೇ ಆಶಾ ನಾಲಿಗೆ ನುಡಿದೆ ಇರೋದನ್ನ ಹೃದಯ ಮಿಡಿಯತ್ತೆ, ಅದಕ್ಕೆ ಈ ವೇದನೆ. ಅತ್ತೆ ಅರ್ಚನೆ ಮಾಡಿ. ಯಾರ ಹೆಸರಲ್ಲಿ? ಶಿವ ಹೆಸರಲ್ಲಿ. ದೇವ್ರ ಹೆಸರಲ್ಲ? ಅಧ್ಯಮಯ ಪೂರ್ವೋಚರಿತ ಏವಂ ಗುಣ ವಿಶೇಷಾನ ವಿಶಿಷ್ಟಯಾಂ ಶುಭತಿತೋ ಅಸ್ಮಾಕಂ ಕ್ಷೇಮ ಸ್ಥೈರ್ಯ. ಇವತ್ತು ನಿಮ್ಮನ್ನು ನೋಡಿ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಸದ್ಯ ಮತ್ತೆ ಮೊದಲು ಹಾಗಾದ್ರಲ್ಲ, ನನಗೊಂದು ಅನುಮಾನ ಇದೆಲ್ಲ ಆ ಶ್ರೀಕಾಂತನ ಕೆಲಸನೇ ಅಂತ. ತಪ್ಪು ಆಶ, ನಮ್ಗೆ ಯಾರೋ ಒಬ್ರು ಆಗಲ್ಲ ಅಂದ ತಕ್ಷಣ ಏನೇ ಅನ್ಯಾಯ ಆದ್ರೂ ಅದು ಅವರಿಂದಲೇ ಆಯ್ತು ಅನ್ಕೊಳ್ಳೋದು ಮನಸ್ಸಿನ ದೌರ್ಬಲ್ಯ. ನನಗನ್ಸಿದ್ ನಾನು ಹೇಳಿದೆ, ಆಸ್ಪತ್ರೆಯಲ್ಲಿ ನೀವು ಮಲಗಿದ್ ನೋಡಿ ನನ್ನ ಜೀವನೇ ಹೋಗ್ಬಿಟ್ಟಿತ್ತು. ಸತ್ಯವಾಗ್ಲೂ ಹೇಳ್ತೀನಿ, ನಿಮಗೇನಾದ್ರೂ ಆಗಿದ್ದಿದ್ರೆ ನಾನು ಖಂಡಿತ ಬದುಕ್ತಿರ್ಲಿಲ್ಲ. ನಾನು ಮದುವೆ ಆಗೋ ಹುಡುಗಿನ ನೀನ್ ತಬ್ಗೋತಿಯೇನೋ? ನೀನ್ ಯಾರ ಅದನ್ನ ಕೇಳೋಕೆ? ನಾನು ಯಾರ?
ಒಂದ್ ಹೆಣ್ಣಿನ ಮೇಲೆ ಕೈ ಮಾಡಕ್ ನಾಚಿಕೆ ಆಗಲ್ಲ. ನಿಂಗೊಂದ್ ಗತಿ ಕಾಣಿಸ್ದೆ ಹೋದ್ರೆ ನನ್ನ ಹೆಸರು ಶ್ರೀಕಾಂತ ಅಲ್ಲ ಕಣೋ. ಹೋಗ ಶಿವು, ನಂಗೆ ಯಾಕೋ ಹೆದರಿಕೆ ಆಗ್ತಿದೆ. ಅವನು ಏನ್ ರಂಪ ಮಾಡ್ತಾನೋ ಏನೋ. ಹೆದರ್ಕೋಬೇಡ ಆಶಾ, ಹೇಗಿದ್ರು ನೀರು ಹಿಡಿದಾಗಿದ್ದು ಏನಾದ್ರೂ ಸರಿ, ಇಬ್ರು ಧೈರ್ಯವಾಗಿ ಎದುರಿಸೋಣ. ಡ್ಯಾಡ್, ನನ್ನ ಪ್ರೇಮದ ಕತೆ ಈಗ ಅಂತಿಮ ಘಟ್ಟಕ್ಕೆ ಬಂದಿದೆ. ಈ ಹೀರೋಗಿಂತ ವಿಲನೇ ಪಾಪಲ್ ಆಗಿದ್ದಾನೆ ಡ್ಯಾಡ್. ಏನಾಯ್ತು? ಅವಳು ನನ್ನ ಎದುರುಗಡೆನೆ ಹೇಳ್ತಾಳೆ ನಾನು ಅವನ್ನೇ ಲವ್ ಮಾಡ್ತಾ ಇದ್ದೀನಿ, ನೀ ಯಾವನೋ ಕೇಳಕ್ಕೆ ಅಂತ. ಆಶಾ ಮಾತ್ರ ನನ್ನ ಮದುವೆ ಆಗಿದೆ ಹೋದ್ರೆ ನನ್ ಖಂಡಿತ ಉಳಿಲ್ಲ ಡ್ಯಾಡ್. ಐ ವಿಲ್ ಕಮಿಟ್ ಸುಯಿಸೈಡ್. ಇದು ಸತ್ಯ. ಶಟ್ ಅಪ್. ಸುಯಿಸೈಡ್ ಮಾಡ್ಕೊಳ್ಳೋದು ಹೇಡಿಗಳ ಲಕ್ಷಣ. ನನ್ನ ಮಗನ ಬಾಯಲ್ಲಿ ಇಂಥ ಮಾತು ಬರಬಾರದು. ನಮ್ಮ ಪ್ರೇಮದ ಹಾದಿಗೆ ಅಡ್ಡವಾದವ್ರನ್ನ ಮುಗಿಸ್ಬೇಕೆ ಹೊರತು ನಮ್ಮ ಕತೆ ನಾವು ಮುಗಿಸ್ಕೋಬಾರದು. ಬುಲ್ಡೋಸರ್ ತರ ನುಗ್ಗಿ ಎದುರಾಳಿಗಳನ್ನ ಎಗರಿಸ್ಬೇಕು. ನೀನ್ ಪ್ರೀತಿಸಿದ ಹುಡುಗಿನ ನೀನ್ ಪಡಿಬೇಕು. ಶ್ರೀಕಾಂತ್, ಆಶಾನ ಪಡೆಯೋದಕ್ಕೆ ನೀನ್ ಏನ್ ಬೇಕಾದ್ರೂ ಮಾಡು. ನನ್ನ ಪರ್ಮಿಷನ್ ಗ್ರಾಂಟೆಡ್. ನಂದೊಂದು ಐಡಿಯಾ. ಮರ್ಡರ್ ಅಂದ್ರೆ ಕೇಸು ಕೇಸು ಅಂತ ಗಲಾಟೆ ಆಗತ್ತೆ. ಗುಂಪು ಸೇರಿಸಿ ಯಾರಿಗೂ ಗೊತ್ತಾಗದಾಗೆ ಅವನ ಮಕದ ಮೇಲೆ ಆಸಿಡ್ ಎರಚಿಸಿದ್ರೆ ಆಮೇಲೆ ಪಿಶಾಚಿ ಆಗಿರೋ ಅವನ ಮುಖನ ಯಾರು ನೋಡ್ತಾರೆ? ಅಲ್ಲಿಗೆ ಅವನ ಆಶಾ ಪ್ರೇಮದ ಕತೆ ಮುಗೀತು. ವಾಟ್ ಯು ಸೇ ಡ್ಯಾಡ್? ನಿನ್ನ ಸಂತೋಷನೇ ನನಗೆ ಮುಖ್ಯ ಕಣೋ. ಗೋ ಹೆಡ್ ಮೈ ಸನ್, ಬಟ್ ಬಿ ಕೇರ್ಫುಲ್. Yes. Yaro? 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 Yes, I'm going to talk to you. How do? I'm going to talk to you. Shivan Kapadi. Who is talking to you? Nanu. Bhavani. What is it? Why are you talking to me? ಶಿವು ಪ್ರಾಣನ ನೀವೇ ಕಾಪಾಡ್ಬೇಕು. ಯಾವ ಶಿವು? ಯಾವ ಶಿವು ಅಂದೆ? ನಮ್ ಶಿವು. ನಮ್ ನಮ್ ಶಿವು ಅಂದ್ರೆ ಅನಾಥ ತಬ್ಲಿ ಬಡವ. ಅವನಿಗೆ ನನ್ನವರು ಅಂತ ಯಾರೂ ಇಲ್ಲ. ಅವನ್ಗೇನಾಗಿದೆ? ಅವನ ಮುಖಕ್ಕೆ ಆಸಿಡ್ ಹಚ್ಚಬೇಕು ಅಂತಿದ್ದಾರೆ. ಯಾರು? ಯಾರು ಅಂತ ಗೊತ್ತಿಲ್ಲ. ನಿಮ್ಗೇನಾದ್ರೂ ಕೆಟ್ಟ ಕನ್ಸು ಬಿತ್ತಾ? ಶಿವು ಅಂತೀರಾ, ತಬ್ಲಿ ಅಂತೀರಾ, ಆಸಿಡ್ ಹರಿಸ್ತಾರೆ ಅಂತೀರಾ, ಯಾರು ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತೀರಾ? ಏನು ಗೊತ್ತಿಲ್ಲದಿದ್ರೆ ನಾನು ಹೇಗೆ ಕಾಪಾಡ್ಲಿ? ಅದೇ ಹೇಳಿದ್ನಲ್ಲ, ಅಷ್ಟು ಸಾಲ್ದ. ಡೋಂಟ್ ಬಿ ಎಮೋಷನಲ್, ಕಂಟ್ರೋಲ್ ಯೋರ್ ಸೆಲ್ಫ್. ಹುಡುಗನ ಕಾಪಾಡಿ. ಅಳೋದ ನಿಲ್ಸಿ ಸರಿಯಾಗಿ ಡೀಟೇಲ್ಸ್ ಹೇಳಿ. ಆ ಶಿವು ಯಾರು? ನಿಮ್ಮನ್ನೇ ಕೇಳ್ತಿರೋದು. ಆ ತಬ್ಲಿ ಶಿವು ಯಾರು? ಅವನ್ ತಬ್ಲಿ ಅಲ್ಲರಿ, ಅವನಿಗೂ ತಂದೆ ತಾಯಿ ಇದ್ದಾರೆ. ಅವ್ರ ಹೆಸರೇನು? ಅವನು ಅವನು ನಿಮ್ಮಗ ಕಣ್ರಿ. ಹಲೋ 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 ಭವಾನಿ, ಭವಾನಿ Thank you.
ಅವನು ನಿಮ್ಮ ಮಗ, ಅವನು ನಿಮ್ಮ ಮಗ, ಅವನು ನಿಮ್ಮ ಮಗ. ಎಷ್ಟು ಸಫರ್ ಆಗ್ಬೇಕಾಗಿತ್ತು? ಶಿವು, ನಾನು ನಿಂಗೆ ತುಂಬಾ ಅವಮಾನ ಮಾಡಿದೆ, ಅನ್ಯಾಯ ಮಾಡಿದೆ, ದ್ರೋಹ ಮಾಡಿದೆ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಶಿವು. ಶ್ರೀಕಾಂತ್, ನೀನ ಏನ್ ಮಾತಾಡ್ತಾ ಇರೋದು? ಹೌದು ಶಿವು, ನನ್ನ ತಪ್ಪು ನಂಗೆ ಅರ್ಥ ಆಗಿದೆ. ನೀನು ಆಶಾ ಮನ್ಸಾರ ಪ್ರೀತಿಸ್ತಾ ಇದ್ರು, ದುಡುಕಿ ಆಕ್ರೋಶದಲ್ಲಿ ಏನೇನೋ ಅಂದ್ಬಿಟ್ಟೆ, ಅದೆಷ್ಟು ದೊಡ್ಡ ಅಪರಾಧ ಅಂತ ಆಮೇಲೆ ನಂಗೆ ಅರ್ಥಾಯ್ತು. ಇಷ್ಟಕ್ಕೂ ನೀನು ಅವಮಾನ ಮಾಡಕ್ಕೆ ನಾನು ಯಾರು ಶಿವು? ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನೀನ್ ನೋಡ್ ನನ್ನ ಮನುಷ್ಯನದೆ. ನನ್ನ ಕಿವಿನೇ ನಾನು ನಂಬೋಕಾಗ್ತಿಲ್ಲ. ನೀನ್ ಆಡ್ತಿರೋ ಮಾತು ನಿಜಾನೋ ಇಲ್ಲ ನಾಟಕನೋ? ಖಂಡಿತ ನಾಟಕ ಅಲ್ಲ ಆಶಾ, ನಮ್ಮ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ನೀ ಶಂಸರಿ ಅಂತ ಹೇಳೋ ತನಕ ಈ ಕೈನ ಬಿಡಲ್ಲ ಶಿವು. ಇನ್ನು ನನ್ನ ಮೇಲೆ ಕೋಪ ಹೋಗಿಲ್ವಾ? ಕೋಪ ಇದ್ರೆ ತಾನೇ ಹೋಗೋಕೆ. ಐ ಆಮ್ ಸೋ ಹ್ಯಾಪಿ ಶಿವು, ಇನ್ ಮೇಲೆ ನಾವಿಬ್ರು ಅಣ್ಣ ತಮ್ಮ ಇದ್ದಾಗೆ. ನೀನು ನನ್ಗೆ ಕ್ಷಮಿಸ್ಬಿಡು ಆಶಾ, ಬರ್ತೀನಿ ಶಿವು, ಬರ್ತೀನಿ ಆಶಾ. ಒಂದು ವಿಷಯ ತಿಳಿಯಲಿಲ್ಲ, ಫೋನಲ್ಲಿ ಹೇಳಿದ್ರಲ್ಲ, ಆ ಶಿವು ಎಲ್ಲಿದ್ದಾನೆ? ನೆನೇ ಹೇಳಿದ್ನಲ್ಲ, ನನ್ನ ಮಗ ಅಂತ ಹೇಳಿದ್ರೆ ಸಾಕೇನು? ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ತಿಳಿದೆ. ನಾನು ಹೇಗೆ ಗುರ್ತಿಡಿಯೋದು? ಶಿವು ಜಯನಗರ ಕಾಲೇಜ್ನಲ್ಲಿ ಫಸ್ಟ್ ಪಿ ಎಸ್ ಸಿ ಓದ್ತಿದ್ದಾನೆ. ಥ್ಯಾಂಕ್ಸ್. ಅವನ ಮುಖಕ್ಕೆ ಆಸಿಡ್ ಹಚ್ಚ ಅಂತ ಶತ್ರುಗಳು ಯಾರಿದ್ದಾರೆ? ನಂಗೆ ಗೊತ್ತಿಲ್ಲ, ಅವನಿಗೆ ಅಪಾಯ ಇದೆ ಅಂತ ಮಾತ್ರ ನಂಗೆ ಗೊತ್ತು. ನೋಡಿ, ಜೀವನದಲ್ಲಿ ನಿಮ್ಮನ್ನ ಇನ್ ಯಾವ ಸಹಾಯ ನಾನು ಕೇಳಲ್ಲ. ದಯವಿಟ್ಟು ಶಿವನ್ ಕಾಪಾಡಿ. ಎಕ್ಸ್ಕ್ಯೂಸ್ ಮೀ ಸರ್, ಇಲ್ಲಿ ಫಸ್ಟ್ ಇಯರ್ ಬಿ ಎಸ್ ಸಿ ಸ್ಟೂಡೆಂಟ್ ಶಿವು ಯಾರು? ಆ ಗ್ರೂಪ್ನಲ್ಲಿ ಮೆರೂನ್ ಶರ್ಟ್ ಹಾಕೊಂಡಿದ್ದಾನಲ್ಲ ಸರ್, ಅವನೇ ಶಿವು. ಶಿವು, ಎಕ್ಸ್ಕ್ಯೂಸ್ ಮೀ, ಎಂ ಎಸ್ ಪಿ ನಾಗರಾಜ್. ಗೊತ್ತು. ಹೇಗೆ, ಎದೆ ಮೇಲೆ ಹಾಕೊಂಡಿದ್ರಲ್ಲ ನೇಮ್ ಪ್ಲೇಟು? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಬರ್ತೀಯಪ್ಪ? ಓಎಸ್ ಕಮ್. ಇವರು ನಮ್ಮ ತಂದೆ ತಾಯಿ. ಇವ್ರು ಯಾರು ಸರ್? ನನ್ನ ಲವರ್. ಏನ್ ಸರ್ ಲವರ್ ಅಂತೀರಾ, ಮುಖ ತೋರಿಸ್ತಾ ಬೆನ್ ತೋರಿಸ್ತಾ ಇದ್ದಾರೆ. ಇವಳನ್ನ ನಾನು ಪ್ರೀತಿಸ್ತೆ, ನನ್ನಿಂದ ಹೀಗೆ ತಿರ್ಕೊಂಡು ದೂರ ಹೊರಟೋದ್ಲು. ಇವಳ ಮುಖ ನನಗ್ ಗೊತ್ತು, ಬೇರೆ ಯಾರಿಗೂ ಗೊತ್ತಾಗೋದ್ ಬೇಡ ಅಂತ. ಯಾಕಪ್ಪ ನಗ್ತಿದ್ಯಾ? ನಿಮ್ ನಡವಳಿಕೆ ತುಂಬಾ ವಿಚಿತ್ರವಾಗಿದೆ ಸರ್. ನನಗೂ ನಿಮಗೂ ಪರಿಚಯ ಏನಲ್ಲ, ಕಾಲೇಜಿಗೆ ಬಂದ್ರೆ, ನಿಮ್ ಮನೆಗೂ ಕರ್ಕೊಂಡ್ ಬಂದ್ರೆ, ಇಲ್ಲಿ ನೋಡಿದ್ರೆ ನಿಮ್ ತಂದೆ ತಾಯಿ ವಿಚಾರ ಹೇಳ್ತಿದ್ರೆ, ನಿಮ್ ಲವರ್ ವಿಚಾರ ಹೇಳ್ತಿದ್ರೆ, ಒಬ್ಬ ಅಪರಿಚಿತನಿಗೆ ಇದನ್ನೆಲ್ಲ ಹೇಳ್ಬೇಕಾದ ಅವಶ್ಯಕತೆ ಏನು ಅಂತ? ನಾನ್ ನಿನ್ಗೆ ಅಪರಿಚಿತನೇಪ್ಪ, ಆದ್ರೆ ನಿನ್ನ ನೋಡಿದಾಗ್ಲಿಂದು ಎಷ್ಟೋ ವರ್ಷಗಳ ಪರಿಚಯ ಇರುವಾಗ ಅನ್ನಿಸ್ತಾ ಇದೆ. ನಿನ್ನ ನೋಡಿದಾಗ ನಿನ್ ಜೊತೆ ಮಾತಾಡ್ಬೇಕಂತ ಅನ್ನಿಸ್ತು, ಮಾತಾಡ್ದೆ ಮನೆ ಕರ್ಕೊಂಡ್ ಬರ್ಬೇಕಂತ ಅನ್ನಿಸ್ತು, ಕರ್ಕೊಂಡ್ ಬಂದೆ. ನನ್ ತಂದೆ ತಾಯಿ ವಿಚಾರ ಹೇಳ್ಬೇಕಂತ ಅನ್ನಿಸ್ತು, ಹೇಳ್ದೆ. ಅಷ್ಟೇನಾ, ಇಲ್ಲ ಇನ್ನು ಏನಾದ್ರೂ ಅನಿಸ್ತಾ ಇದೆಯಾ?
ಅನ್ನಿಸ್ತಾ ಇದೆಪ್ಪ, ನೀನ್ ನನ್ನ ಜೊತೆನೇ ಇದ್ದು ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸರ್, ನಾನೊಬ್ಬ ಅನಾಥ ಬಡ ವಿದ್ಯಾರ್ಥಿ, ನೀವು ಎಸ್ ಪಿ ಸಾಹೇಬ್ರು, ದೊಡ್ಡ ಉದ್ಯೋಗದಲ್ಲಿರೋರು. ನೀವು ಆಕಾಶ, ನಾನು ಭೂಮಿ, ಸೇರೋಕ್ಕಾಗುತ್ತಾ? ಅದೆಲ್ಲ ಬರೀ ಭಾವನೆ ಅಷ್ಟೇ, ಮನಸ್ಸಿದ್ರೆ ಯಾರಾದರೂ ಸೇರ್ಬೋದು, ಒಂದಾಗಿರ್ಬೋದು. ಶಿವು, ನಾನಿರ್ಬೇಕಾದ್ರೆ ನೀನ್ ಯಾಕಪ್ಪ ಕಷ್ಟಪಡ್ಬೇಕು? ನಾನ್ ಕಷ್ಟಪಡ್ತೀನಿ ಅಂತ ನಿಮ್ಗೆ ಯಾರು ಹೇಳಿದ್ರು? ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋನು. ಒಬ್ಬ ಮನುಷ್ಯನ ವಿಷಯ ತಿಳ್ಕೊಬೇಕು ಅಂದ್ರೆ ಅವನ್ ಜಾತಕಾರೆ ನಮ್ ಫೈಲ್ಗೆ ಬಂದ್ಬಿಡುತ್ತೆ. ಇದನ್ನೆಲ್ಲ ತಿಳ್ಕೊಂಡು ನಿಮ್ಗೇನ್ ಪ್ರಯೋಜನ? ಪ್ರಯೋಜನ ಏನನ್ನೋದು ನನಗ್ ಗೊತ್ತು, ಅದನ್ನ ನಿನ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಈಗ ನಿನ್ ಇಷ್ಟು ತಿಳ್ಕೊ ಸಾಕು. ನಿನ್ನ ಕಂಡ್ರೆ ನನಗೆ ಪ್ರೀತಿ, ವಿಶ್ವಾಸ. ಅದನ್ನ ನೀನು ವಿಚಿತ್ರವಾದ ವಿಶ್ವಾಸ ಅಂತ ತಿಳ್ಕೊ, ಪರವಾಗಿಲ್ಲ. ನೋಡು, ಕಿಟ್ಟ ನನ್ನ ಮನೇಲಿ ನೀನ್ ಯಾಕಿರ್ಬೇಕು? ಸ್ವತಃ ಅಡಿಗೆ ಮಾಡಿಕೊಂಡು, ಪಾತ್ರೆ ತೊಳ್ಕೊಂಡು, ಬಟ್ಟೆ ಒಕ್ಕೊಂಡು, ಪಾರ್ಟ್ ಟೈಮ್ ಕೆಲಸ ಅಲ್ಲಿ ಇಲ್ಲಿ ಮಾಡಿಕೊಂಡು ಕಾಲೇಜ್ಗೆ ಹೋಗೋದು ಎಷ್ಟು ಕಷ್ಟ ಇದೆ. ಇಲ್ಲಿ ಯಾರಿದ್ದಾರೆ? ನಾನು ಅಡಿಗೆವನು, ನೀನು ಇಲ್ಲಿಗೆ ಬಂದಿದ್ದು ಬಿಟ್ರೆ ನಿನಗೆಂತ ರೂಮ್ ಕೊಡ್ತೀನಿ? ಓದೋ ಕಾಲೇಜ್ ಫೀಸ್ ಕಟ್ತೀನಿ, ಹೊಸ ಸ್ಕೂಟರ್ ತೆಕ್ಕೊಡ್ತೀನಿ, ಅಷ್ಟೇ. ಯಾಕೆ ನನ್ನ ಮಗನ ತರ ನಿನ್ನ ನೋಡ್ಕೋತೀನಪ್ಪ? ಸರ್, ನಾನು ಮರದ್ಕೆಳಗೆ ಬಿದ್ದಿದ್ದಾಗ ಮನೆ ಕರ್ಕೊಂಡೋಗಿ ಆಶ್ರಯ ಕೊಟ್ಟ ಕಿಟ್ಟಣ್ಣ, ನಾನು ಹಸುವಿನಿಂದ ಸಂಕಟ ಪಡ್ತಿದ್ದಾಗ ತನ್ನ ಊಟದಲ್ಲಿ ಪಾಲ್ಕೊಟ್ಟ, ಖರ್ಚಿಗೆ ಕಾಸಿಲ್ಲ ಅಂದಾಗ ಪಾರ್ಟ್ ಟೈಮ್ ಕೆಲಸನೂ ಕೊಡಿಸ್ತ, ಇವತ್ತು ಎಸ್ ಪಿ ಸಾಹೇಬ್ರು ಕರೆದ್ರು ಅಂತ ಆ ಕಾನ್ಸ್ಟೇಬಲ್ ಬಿಟ್ಟು ಬಂದ್ರೆ ದೇವ್ರು ಮೆಚ್ಕೋತಾನ? ಸರ್, ನಾ ಹಣದಲ್ಲಿ ಬಡವಾನೆ, ಸ್ನೇಹದಲ್ಲಿ ವಿಶ್ವಾಸದಲ್ಲಿ ತುಂಬಾ ಶ್ರೀಮಂತನಾಗಿರುವಾಗ ಬೆಳೆಸಿದ್ದಾರೆ ನಮ್ಮ ಪೈಲ್ವಾನ್ ನಂಜಣ್ಣವರು, ಶ್ರೀಕಂಠ ಶಾಸ್ತ್ರಿಗಳು. ಯಾರವರು? ಮನಸ್ಸು ಮಾಡಿದ್ರೆ ಜಾತಕಾನೆ ಫೈಲ್ಗೆ ಬಂದ್ಬಿಡುತ್ತೆ ಅಂತ ಹೇಳಿದ್ರಲ್ಲ, ಪ್ರಯತ್ನ ಪಟ್ಟು ತಿಳ್ಕೊಳ್ಳಿ. ಹಾಗಾದ್ರೆ ನನ್ನ ಮಾತಿಗೆ ನೀನು ಗೌರವ ಕೊಡಲ್ಲ ಅನ್ನು? ಸರ್, ನಿಮಗೆ, ನಿಮ್ಮ ಉದ್ಯೋಗಕ್ಕೆ, ನೀವು ಹಾಕೊಳ್ಳೋ ಯೂನಿಫಾರ್ಮ್ಗೆ, ನಿಮ್ಮ ವಿಶ್ವಾಸಕ್ಕೆ ನನ್ನ ಹೃತ್ಪೂರ್ವಕವಾದ ಗೌರವ ಇದೆ. ಆದರೆ ಒಂದು ಪ್ರಶ್ನೆ, ಈ ಅನಾಥನ ಮೇಲೆ ಇಷ್ಟೊಂದೆಲ್ಲ ಪ್ರೀತಿ ತೋರಿಸ್ತಾ ಇದ್ದೀರಲ್ಲ, ನಿಮಗೂ ನನಗೂ ಏನು ಸಂಬಂಧ? ನಾನು ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀನಿ ಅಂದರೆ, ಕೂತ್ಕಳೆ ಜಾತಕ ತರಿಸೋ ಶಕ್ತಿ ನನಗಿಲ್ಲ. ನೀವೇ ನನ್ನ ಚಿಕ್ಕಪ್ಪ.
ಯಾರೋ ಯಾರೋ ಹೀಗೆ ಮಾಡಿದ್ದು. ಯಾರ ಆಸಿಡ್ ಎರ್ತಿದ್ದು ಅಂತ ನಿನಗೇನಾದ್ರೂ ಗೊತ್ತಾ ಶಿವು? ಹತ್ತು ಜನ ಸುತ್ಕೊಂಡು ಬಣ್ಣದೀರಿ ಹೆಚ್ಚಾಡ್ತಿರುವಾಗ ಯಾರು ಆಸಿಡ್ ಹಚ್ಚಿದ್ರು ಅಂತ ಹೇಗೆ ಹೇಳುದು? ನನಗ್ ಗೊತ್ತು, ಇಬ್ಬರನ್ನ ಹಿಡಿದಿದ್ದೀವಿ. ಅವ್ರ ಮೂಲಕ ಈ ದ್ರೋಹದ ಹಿಂದಿರೋ ನಿಜವಾದ ಕಲ್ಪ್ರೆಟ್ನ ಕಂಡಿಡಿದು ಅವ್ರಗಳನ್ನ ಒಳಗ್ ತಳ್ಳೋವರೆಗೂ ನಾನ್ ಬಿಡಲ್ಲ. ನಾನ್ ಬರ್ತೀನಿ ಶಿವು. ಸರಿ ಸರ್, ಬರ್ತೀನಿ. ಯಾರಿದ್ರು ನಿನ್ನನ್ನು ಕಾಪಾಡಕ್ಕಾಗ್ಲಿಲ್ವಲ್ಲಪ್ಪ. ಯಾಕಮ್ಮ ಹಾಗಂತೀರ? ನಾನು ಕಾಪಾಡಿದ್ದೆ ಎಸ್ ಪಿ ಸಾಹೇಬ್. ಇವರಿಲ್ದೆ ಹೋಗಿದ್ದಿದ್ರೆ ಇನ್ನು ಹೆಚ್ಚಿನ ಅನಾಹುತ ಆಗ್ತಿತ್ತು. ಸಿಯು. ತಮ್ಮಿಗೋಸ್ಕರ ನೀವ್ ಯಾಕಮ್ಮ ಇಷ್ಟು ಸಂಕಟ ಪಡ್ತೀರಾ? ಹಾಗಲ್ಲ ಅನ್ಬೇಡಪ್ಪ, ನಾವೆಲ್ಲ ಇರೋವಾಗ ನೀನ್ ಹೇಗ್ ತಬ್ಲಿ ಆಗ್ತೀಯ? ಕೈಗೆ ಸ್ವಲ್ಪ ಆಸಿಡ್ ಬಿದ್ದಿದೆ ಅಷ್ಟೇ, ಮುಖಕ್ಕೆ ಬೀಳಲಿಲ್ಲ. ಅಯ್ಯೋ, ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ? ಹೀಗೆಲ್ಲ ಮಾತಾಡ್ಬಿಡೋ ಶಿವು. ಅತ್ತೆ, ಯಾಕತ್ತೆ ಇಷ್ಟು ಎಮೋಷನಲ್ ಆಗ್ತೀಯ? ನನಗೆ ಶ್ರೀಕಾಂತ್ ಹೇಗೋ ಶಿವನ ಹಾಗೆ ಕಣಮ್ಮ. ಆ ಹುಡುಗನ ಮೇಲೆ ನಿಮ್ಗಿರೋ ವಾತ್ಸಲ್ಯ ನೋಡಿ ಹೆಮ್ಮೆ ಪಡ್ತೀನಿ. ಆಶಾ ಸರ್, ಇವ್ರನ್ನ ಮನೆ ಕರ್ಕೊಂಡು ಹೋಗು, ನಿಮ್ ಶಿವನ ನಾನು ನೋಡ್ಕೋತೀನಿ. ಸರಿ. ಮೋಹನ್ ರಾವ್, ನಿನ್ ದೊಡ್ಡ ಸ್ಕೇ ಇದ್ರೆ ನಿನ್ನ ಹತ್ರ ಇರುತ್ತೆ. ದುರ್ಯೋಧನ್ ಅಂತ ಮಗನಿಗೆ ಜನ್ಮ ಕೊಟ್ಟಿದ್ದು ಅಲ್ದೆ ಅವನ್ ಚಂಡಾಳ್ತನಕ್ಕೆ ನಮ್ಮ ಮಕ್ಕಳನ್ನ ಬಲಿ ಕೊಡ್ಬೇಕು ಅಂತಿದ್ಯಾನಯ್ಯ? ಶಟ್ ಅಪ್, ಯು ಶಟ್ ಅಪ್. ನಿನ್ ಮಗ ನನ್ ಮಗನ ಕೈಲಿ ಆಸಿಡ್ ಕೊಟ್ಟು ಅವನ್ ಜೊತೆ ಹೋದ ಹುಡುಗನ ಮುಖಕ್ಕೆ ಹಚ್ಚು ಅಂತ ಹೇಳ್ದ? ನನ್ ಮಗನ ಹೇಳ್ದ ಅನ್ನೋದಕ್ಕೆ ಏನ್ ಸಾಕ್ಷಿ? ಎಸ್ ಮಿಸ್ಟರ್ ಮೋಹನ್ ರಾವ್, ಹೌ ಆರ್ ಯು? ಯಾರು? ನಿನ್ನ ಹಳೆ ಸ್ನೇಹಿತ, ನಿನ್ನ ಮಗನ ಹೊಸ ಶತ್ರು. ನೀವ್ ಯಾರು ಮಾತಾಡ್ತಿರೋದು? ನಾಗರಾಜ್. ಒಂದು ಸಲ ಹಣ ಚೆಲ್ಲಿ ಜನ ಕೊಂಡ್ಕೊಂಡು ಜೀವನದಲ್ಲೇ ಗೆದ್ದೆ ಅನ್ಕೊಂಡೆ, ಸೋತಿದ್ ನನ್ನನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕದೆ. ಟುಡೇ ಟೇಬಲ್ ಹಸ್ ಟರ್ನ್ ಟುವರ್ಡ್ಸ್ ಮೈ ಸೈಡ್. ನಿನ್ನ ಮಗನ ಭವಿಷ್ಯ ನನ್ನ ಬೂಟ್ಸ್ ಕಾಲಡಿಯಲ್ಲಿ ಬೆಂದು ಬೂದಿ ಆಗ್ತಾ ಇದೆ. ನಾಗರಾಜ್. ಹೌದು, ಅದೇ ನಾಗರಾಜ್. ವಾಟ್ ಆರ್ ಯು ಟಾಕಿಂಗ್? ಕನ್ನಡದಲ್ಲೇ ಹೇಳ್ತಿದ್ದೀನಲ್ಲ, ಅರ್ಥ ಆಗ್ಲಿಲ್ವಾ? ಆಗಿದೆ, ಆದ್ರೆ ಅದಕ್ಕೆಲ್ಲ ನನ್ನ ಮಗನೇ ಕಾರಣ ಅಂತ ಹೇಗೆ ಹೇಳ್ತೀಯ? ಎ ವೆರಿ ಗುಡ್ ಕ್ವೆಶ್ಚನ್. ಅದ್ಭುತವಾದ ಪ್ರಶ್ನೆಗೆ ಎಲ್ಲಿ ಉತ್ತರ ಹೇಳಬೇಕು ಅಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಗುಡ್ ಬೈ. ಹಲೋ ಹಲೋ, ಯಾಕ್ ಮೋಹನ್ ರಾವ್ ಮುಖ ಬೀಳ್ಸ್ಕೊಂಡ್ ಬಿಡ್ತು? ನಿನ್ನ ಮಗ ಮಾಡಿದ ಮನೆ ಹಾಳು ಕೆಲಸ ಅನ್ ಹೊಗಳಿ ಸಿಂಹಾಸನ ಕೂರಿಸಿ ಊರ್ಗೆಲ್ಲ ಪಾರ್ಟಿ ಕೊಟ್ಟು ಮೆರೆದೆಲ್ಲ, ಹಾಗೆ ಇದಕ್ಕೂ ಒಂದ್ ಪಾರ್ಟಿ ಕೊಡು. ನಿನ್ ಮಗ ಕಂಬಿ ಎಣ್ಸೋಕ್ ಮುಂಚೆ ಎಸ್ ಪಿ ಸಾಹೇಬ್ರು ಇದಾರ? ಏನ್ ವಿಷಯ? ಪರ್ಸನಲ್, ಅವ್ರ ಹತ್ರನೇ ಮಾತಾಡ್ಬೇಕು. ಸರ್, ಮೋಹನ್ ರಾವ್ ಬಂದಿದ್ದಾರೆ. ನಾನು ಅವತ್ತು ನಿಮ್ಮ ಮನೆಗೆ ಬಂದಾಗ ನೀವು ನನ್ನ ಕೂತ್ಕೊಂತನೂ ಹೇಳಿಲ್ಲ. ಇವತ್ ನಾನು ಅದೇ ರೀತಿ ಮಾಡಿದ್ರೆ ಚೆನ್ನಾಗಿರಲ್ಲ. ಪ್ಲೀಸ್ ಸಿಟ್ ಡೌನ್. ಮಿಸ್ಟರ್ ಮೋಹನ್ ರಾವ್, ನಿಮಗ್ ತುಂಬಾ ಹತ್ರ, ನಿಮ್ ಪ್ರಶ್ನೆಗೆ ಖಂಡಿತ ಉತ್ತರ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಸ್ವಲ್ಪ ದಿನ ವೇಟ್ ಮಾಡಿ. ನಾಗರಾಜ್, ನನ್ನ ನಿನ್ನ ಮಧ್ಯೆ ಪರ್ಸನಲ್ ಆಗಿ ಬೇಕಾದಷ್ಟು ಭಿನ್ನಾಭಿಪ್ರಾಯ ಇರ್ಬೋದು, ದ್ವೇಷಾಸು ಏನೂ ಇರ್ಬೋದು, ಅದಕ್ಕೋಸ್ಕರ ನನ್ನ ಮಗನ ಬಲಿ ತಗೊಳ್ಳೋದು ಸರಿಯಲ್ಲ. ನಾನು ಕೋಳಿನ ಬಲಿ ಕೊಡ್ತಿಲ್ಲ, ಕುರಿನ ಬಲಿ ಕೊಡ್ತಿಲ್ಲ. ಕುರಿ ಕೋಳಿಗಳನ್ನ ಬಲಿ ತಗೊಳ್ಳೋ ತೋಳನ್ ಬಲಿ ಕೊಡ್ತಾ ಇದ್ದೀನಿ ಅಷ್ಟೇ. ನೀನು ತೋಳ ಅನ್ನು ಕತ್ತೆ ಅನ್ನು, ಆದ್ರೆ ನನ್ನ ಮಗನ್ ಮಾತ್ರ ಏನು ಮಾಡಬೇಡ. ಸಮಾಜದಲ್ಲಿ ನನ್ನ ಗೌರವನ್ ಮಾತ್ರ ಕಳಿಬೇಡ.
ಸಮಾಜದಲ್ಲಿ ನೀನು ಒಬ್ಬನ ಗೌರವದ ಕಿರೀಟ ಮಾತ್ರ ಹೊಳಿತಿರ್ಬೇಕು. ಮಿಕ್ಕವ್ರ ಮಾನ ಮಂಡಪಾಲ ಆದ್ರೂ ಪರವಾಗಿಲ್ವಾ? ಮಿಸ್ಟರ್ ಮೋಹನ್ ರಾವ್ ರಣರಂಗ ಕಿಳಿದ ಮೇಲೆ ಏಟ್ ಕೊಡಕ್ಕೂ ಸಿದ್ಧವಾಗಿರ್ಬೇಕು, ಏಟ್ ತಗೊಳಕ್ಕೂ ಸಿದ್ಧವಾಗಿರ್ಬೇಕು. ಯಾವುದೋ ಕಾಲದಲ್ಲಿ ನಡೆದ ಸ್ಪರ್ಧೆಯನ್ನ ಮನಸ್ಸಲ್ಲಿಟ್ಕೊಂಡು ನನ್ನ ಸಂಸಾರ ನೆಮ್ಮದಿನ ಹಾಳು ಮಾಡೋದು ನಿನ್ನ ವ್ಯಕ್ತಿತ್ವಕ್ಕೆ ಭೂಷಣ ಅಲ್ಲ. ಶಟ್ ಅಪ್. ನಿನ್ನಷ್ಟು ಹಣವಂತನಲ್ಲದೆ ಹೋದ್ರು ನಿನ್ನ ಹಾಗೆ ಮುರುಗ ಅಲ್ಲ ನಾನು. ನನ್ನ ಬಾಳಲ್ಲಿ ಮುಳ್ಳಾಗ ಬರೋ ಒಬ್ಬೊಬ್ಬ ವ್ಯಕ್ತಿನೂ ನನ್ನ ಹೃದಯದಿಂದ ಕಿತ್ತಾಕೋ ಮನುಷ್ಯ ನಾನು. ನಿನ್ನ ನೆನಪನ್ನೇ ನನ್ನ ಮನಸ್ಸಿಂದ ಕಿತ್ತಾಕಿರುವಾಗ ನಿನ್ನ ಮೇಲೆ ದ್ವೇಷ ಎಲ್ಲಿರುತ್ತೆ? ಹಾಗಾದ್ರೆ ನನ್ನ ಮಗನ ಯಾಕೆ ಈ ಕೇಸಲ್ಲಿ ಸಿಕ್ಕಿಸ್ತಿದಿ? ಸಿಕ್ಕಿಸ್ತಿಲ್ಲ, ಅವನೇ ಬಂದು ಸಿಕ್ಕಾಕೊಂಡಿದ್ದಾನೆ. ನೀನು ಮನಸ್ಸು ಮಾಡಿದ್ರೆ ಅವನ್ನ ಉಳಿಸ್ಬೋದು. ನಾನ್ ಯಾಕೆ ಮನಸ್ಸು ಮಾಡಬೇಕು? ಬದುಕಿ ಬಾಳ್ಬೇಕಾಗಿರೋ ಒಬ್ಬ ಹುಡುಗನ್ನ ಉಳಿಸೋದಕ್ಕೋಸ್ಕರ. ನಿನ್ನ ಮಗ ಒಬ್ಬ ಬದುಕಿ ಬಾಳಿದ್ರೆ ಸಾಕ? ಮಿಕ್ಕವರೆಲ್ಲ ಸತ್ರು ಪರವಾಗಿಲ್ವಾ? ಮಿಕ್ಕೋರೆಲ್ಲ ಸಾಯಿಲಿ ಅಂತ ನಾ ಹೇಳ್ತಾ ಇಲ್ಲ. ಹಾಗಾದ್ರೆ ಶಿವನ್ಮುಖ ಕ್ಯಾಸಿಡ್ ಹಾಕಿ ಯಾಕೆ ನಿನ್ನ ಮಗನ ಬಿಟ್ಟೆ? ಅದು ಅವನ್ ಮಾಡಿದ ತಪ್ಪು. ನಿನ್ನ ಪ್ರೇರಣೆ ಇಲ್ಲದೆ ತಪ್ಪು ಮಾಡ್ದ ಅಂತ ಹೇಳ್ತಿದ್ಯಾ? ಓಹೋ, ಖಂಡಿತವಾಗಿ. ನೀನ್ ಯಾವ ರೀತಿನೂ ಪ್ರೇರಣೆ ಮಾಡಿಲ್ಲ ಅಂತ ತಾಳಿ ಕಟ್ಟಿ ಅಗ್ನಿ ಸಾಕ್ಷ್ಯ ಕೈ ಹಿಡಿದ್ರೆ ನಿನ್ನ ಹೆಂಡತಿ ಮೇಲೆ ಆಣೆ ಮಾಡಿ ಹೇಳ್ತೀಯಾ? ಆ ಧೈರ್ಯ ನಿನಗಿದೆಯಾ? ಮಾತಾಡು ಮೋಹನ್. ನನ್ನ ಜೀವನದಲ್ಲಿ ಮೊದಲನೇ ಸರ್ತಿ ತಲೆ ತಗ್ಗಿಸ್ತಾ ಇದ್ದೀನಿ. ಪ್ಲೀಸ್, ನನ್ನ ಮಗಂಗೆ ಯಾವ ತೊಂದರೆನೂ ಮಾಡಬೇಡ. ನಾನು ಕಾನೂನಿನ ರಕ್ಷಕ, ಕಾನೂನಿನ ಸೇವಕ. ನಾನು ಹಾಕೋ ಯೂನಿಫಾರ್ಮೇ ನನ್ನ ತಾಯಿ, ಕರ್ತವ್ಯನೇ ನನ್ನ ದೇವರು. ನಿನಗೋಸ್ಕರ ಇದಕ್ಕೆಲ್ಲ ಮೋಸ ಮಾಡಿ ಆತ್ಮ ವಂಚನೆ ಮಾಡ್ಕೊಳ್ಳೋಷ್ಟು ಮೂರ್ಖ ಅಲ್ಲ ನಾನು ಮೋಹನ್ ರಾವ್. ಕಾಲಕ್ಕೆ ನಾನು ತುಂಬಾ ಬೆಲೆ ಕೊಡೋಣ. ಡೋಂಟ್ ವೇಸ್ಟ್ ಮೈ ಟೈಮ್. ರೀ, ಏನ್ರಿ ಇದು? ಹಗಲೊತ್ತಿನಲ್ಲಿ ಶುರು ಮಾಡ್ಬಿಟ್ರಿ, ಏನಾಗಿದೆ ನಿಮ್ಗೆ? ಇನ್ನೇನಾಗ್ಬೇಕು ಭವಾನಿ, ಮಾನ ಹೋಯ್ತು, ಮರ್ಯಾದೆ ಹೋಯ್ತು. ನನ್ನ ಮಗ ಶ್ರೀಕಾಂತನ ಕೈಗೆ ಬೇಡಿ ಹಾಕೊಂಡು ರಸ್ತೆನಲ್ಲಿ ಎಳ್ಕೊಂಡು ಹೋಗೋ ಕಾಲ ಬಂತು. ಅದನ್ನೆಲ್ಲ ನೋಡ್ಕೊಂಡು ನಾನು ಹ್ಯಾಕ್ ಸುಮ್ಮನೆ ಇರ್ಲಿ? ಅವನ್ ಮಾಡ್ತಿದ್ದ ಮನೆ ಹಾಳ್ ಕೆಲ್ಸನೆಲ್ಲ ಮೊಳಕೆಯಲ್ಲಿ ಚೀಟ್ ಹಾಕ್ದೆ ತಪ್ಪದಾರಿಗೆ ತಳ್ಳಿ ಈಗ ಪಶ್ಚಾತ್ತಾಪ ಪಟ್ರೆ ಏನ್ರಿ ಪ್ರಯೋಜನ? ನೀನು ನೀನು ನನ್ನೇ ಅಂತ? ಹೌದು, ಇದಕ್ಕೆಲ್ಲ ಕಾರಣ ನೀವೇ. ಅವನ್ ಮೊದಲನೇ ತಪ್ಪು ಮಾಡಿದಾಗ ನೀವು ಅವನ್ ದಣಿಸಿದ್ರ? ರೌಡಿಗಳನ್ನ ಬಿಟ್ಟು ಆ ಬಡಪಾಯಿ ಶಿವುಗೆ ಶ್ರೀಕಾಂತ್ ಹೊಡೆಸಿದ್ನಲ್ಲ, ಆಗ ನೀವು ತಡೆದ್ರ? ಆ ಶಿವು ಮುಖಕ್ಕೆ ಆಸಿಡ್ ಎರ್ಚೋಕೆ ಏರ್ಪಾಡು ಮಾಡಿದ್ನಲ್ಲ, ಆಗ ನಿಮ್ ಮಗನ ತಡೆದ್ರ? ಭವಾನಿ, ಸುಮ್ನೆ ಕೂಗಾಡೋದ್ರಿಂದ ನಿಜ ಸುಳ್ಳಾಗಲ್ಲ ರೀ. ನಿಜ ಸುಳ್ಳಾಗಲ್ಲ ಅಂತ ನನಗೂ ಗೊತ್ತು. ಶ್ರೀಕಾಂತ್ ಪ್ರೀತಿಸ್ತಿರೋ ಹುಡುಗಿನ ತಡೆಯೋದಕ್ಕೆ ಅವನ್ ಯಾರು? ಅವನೊಬ್ಬ ಹುಡುಗ ರೀ, ನಮ್ ಮಗನ ಹಾಗೆ. ಮುಚ್ಚು ಬಾಯಿ. ನಮ್ಮ ಮಗನ ಹಾಗ ನಮ್ಮ ಮಗನಾಗೋ ಯೋಗ್ಯತೆ ಇದೆಯೇನೆ ಅವನಿಗೆ? ಆ ಯೋಗ್ಯತೆ ಇಲ್ಲ ನಿಜ. ಆದ್ರೂ ಆ ತಾಯಿ ಇದ್ದಿದ್ರೆ ಎಷ್ಟು ಸಂಕಟ ಪಡ್ತಾ ಇದ್ಲು ಅಂತ ಯೋಚನೆ ಮಾಡಿದ್ದೀರಾ? ಆ ತಾಯಿ ಸಂಕಟ ಕಟ್ಕೊಂಡು ನಿನಗೇನೆ, ಈ ತಂದೆ ಸಂಕಟ ನೋಡು. ಶ್ರೀಕಾಂತ ಇಷ್ಟಪಟ್ಟನಲ್ಲ ಅಂತ ಆಶನ್ನ ಕರ್ಕೊಂಡು ಬಂದು ಈ ಮನೇಲಿ ಸಾಕೊಂಡೆ. ಚಿಕ್ಕ ವಯಸ್ಸಿಂದ ಅವನು ಬೆಳೆಸ್ಕೊಂಡು ಬಂದ ಆಸೆಗೆ ಯಾವನೋ ಒಬ್ಬ ಅನಾಥ ಬಂದು. ನೋಡಿ, ತಪ್ಪು ತಪ್ಪ್ರಿ, ತಪ್ಪು ತಪ್ಪು. ಅವನೊಬ್ಬಂದೇ ಅಲ್ಲ ರೀ, ಎರಡು ಕೈ ಸೇರಿದ್ರೆ ಚಪ್ಪಾಳಿ ಆಗೋದು. ನೋಡಿ, ನಿಮ್ ತಂಗಿ ಮಗಳ ತಾನೆ ಮೊದಲು ಅವನ್ ಇಷ್ಟಪಟ್ಟಿದ್ದು, ಅವಳು ತಾನೆ ಅವನ್ನ ಹೊಗಳ್ತಾ ಇದ್ದಿದ್ದು, ಅವನ್ನ ಪ್ರೀತಿಸಿದ್ದು, ಅವನ್ನೇ ಮದುವೆ ಮಾಡ್ಕೋತೀನಿ ಅಂದಿದ್ದು. ಅದಕ್ಕೆ ತಡೆಯೋ ಶಕ್ತಿ ನಿಮ್ಗೆದ್ದಿದ್ರೆ ಅವಳನ್ನ ತಡಿಬೇಕಾಗಿತ್ತು, ಅವನ್ನ ನೋಡ್ಬೇಡ ಅಂತ ಬುದ್ಧಿ ಹೇಳ್ಬೇಕಾಗಿತ್ತು. ನಾ ಹೇಳಿದ್ರೆ ಕೇಳ್ತಾಳೇನೆ? ಆ, ನಿಮ್ಮನೆ ಹುಡುಗಿ ನಿಮ್ ಮಾತ್ ಕೇಳಲ್ಲ, ಅದಕ್ಕೋಸ್ಕರ ಬೀದಿಲಿರೋವನ್ನ ಕೊಲೆ ಮಾಡಿದ್ರೆ ಸುಮ್ನೆ ಬಿಡ್ತಾರ? ಭವಾನಿ ಭವಾನಿ, ಇವತ್ ನಿನ್ಗೆ ಏನಾಗಿದೆಯೇ? ಈ ಹೊಟ್ಟೆ ಸಂಕಟ ತಡೆಯಕ್ ಆಗ್ತಾ ಇಲ್ಲ ರೀ ನಂಗೆ. ನಿನಗೊಬ್ಳಿಗೆ ಎಲ್ಲ ಸಂಕಟ ಆಗ್ತಿರೋದು ಭವಾನಿ, ನನಗೂ ಆಗ್ತಾ ಇದೆ. ಅದಕ್ಕೋಸ್ಕರನೇ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಆ ಪಾಪಿ ನಾಗರಾಜನ್ ಮನೆ ಬಾಗಿಲಿಗೆ ಹೋಗಿದ್ದೆ. ನೀವು ನೀವು ಎಸ್ ಪಿ ಮನೆಗೆ ಹೋಗಿದ್ರ? ನನ್ನ ಮಗನ್ನ ಉಳಿಸು ಅಂತ ಕೈ ಮುಗಿದ್ ಕೇಳ್ಕೊಂಡೆ. ಆದ್ರೆ ಅವನಿನ್ನೂ ಹಳೆ ದ್ವೇಷ ಮರ್ತಿಲ್ಲ ಭವಾನಿ. ನನ್ನ ಮಗನ್ನ ಅವನು ಉಳಿಸೋದಿಲ್ಲ, ನನ್ನ ಶ್ರೀಕಾಂತನ ಅವನು ಸುಮ್ಮನೆ ಬಿಡೋದಿಲ್ಲ, ನನ್ನ ಶ್ರೀಕಾಂತನ ಅವನು ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ನಾನು ಅವಕಾಶ ಕೊಡಲ್ಲ. ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನಾನೀಗ ಬಂದೆ. ಎಲ್ಲಿಗೆ ಹೋಗ್ತಾ ಇದೆಯಾ ಭವಾನಿ? ನಾನು ಎಸ್ ಪಿ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಮರ್ಯಾದೆ ಹೋಗಿದ್ದೆ ಸಾಕು, ನೀನ್ ಖಂಡಿತ ಅಲ್ಲಿಗೆ ಹೋಗ್ಕೊಡ್ದು. ದಯವಿಟ್ಟು ನನ್ನ ತಡಿಬೇಡಿ, ಇದು ನನ್ನ ಮಗನ ಪ್ರಾಣದ ಪ್ರಶ್ನೆ. ನನ್ನ ಪ್ರಾಣ ಕೊಟ್ಟದ್ದು, ನಾನು ನನ್ನ ಮಗನ ಉಳಿಸ್ಕೋತೀನಿ, ಬರ್ತೀನಿ. ಭವಾನಿ ಭವಾನಿ, ನನ್ನ ಮಾತು
ಶಿವು. ಏನಮ್ಮ? ನಿನ್ನ ನೋಡೋಣ ಅಂತ ಬಂದೆ. ಆಸ್ಪತ್ರೆಯಲ್ಲಿ ನೋಡಿದ್ರಲ್ಲ, ಮತ್ತೆ ನೋಡ್ಬೇಕು ಅಂತ ಅನ್ಸ್ತು. ನಿಮ್ಗೆ ಹೀಗೆ ಅನ್ಸುತ್ತೆ ಅಂತ ನನಗೆ ಗೊತ್ತಿತ್ತು. ಗೊತ್ತಾ? ಗೊತ್ತಿಲ್ಲದೆ ಏನಮ್ಮ, ತಾಯಿ ಮಗನ ಸಂಬಂಧ ಎಂಥದ್ದು ಅಂತ ನನಗೆ ಗೊತ್ತಿಲ್ವಾ? ತಾಯಿ ಮಗ ಶಿವು. ಇಷ್ಟಕ್ಕೆ ಯಾಕಮ್ಮ ಇಷ್ಟೊಂದು ಉದ್ವೇಗ? ತಾಯಿ ತನ್ನ ಮಗನ ಉಳಿಸ್ಕೊಳ್ಳೋಕ್ಕೋಸ್ಕರ ಎಲ್ಲಿಗೆ ಎಷ್ಟು ಸಲ ಬೇಕಾದ್ರೂ ಬರ್ಬೋದು. ಇಲ್ದೆ ಇದ್ದಿದ್ರೆ ಈ ಅನಾಥನ ಹುಡ್ಕೊಂಡು ನೀವ್ಯಾಕೆ ಇಷ್ಟು ದೂರ ಬರ್ತೀರಾ? ಹಾಗನ್ಬೇಡಪ್ಪ, ನೀನ್ ಅನಾಥ ಅಲ್ಲ. ಅನಾಥನ ಅನಾಥ ಅಂದೆ ಇನ್ನೇನಮ್ಮ ಅನ್ನಕ್ಕಾಗತ್ತೆ? ನನ್ ಯಾರಿದ್ದಾರೆ, ನನ್ನ ಯಾರು ಏನ್ ಬೇಕಾದ್ರೂ ಮಾಡ್ಬೋದು. ಶಿವು, ನಿನ್ನ ನೋವು ನನಗೆ ಅರ್ಥವಾಗ್ತದೆ. ಅದೇ ಏನ್ ಮಾಡಲಿ, ಹೆತ್ತ ಕರಳು ಮಗನ್ನ ಉಳಿಸ್ಕೋಬೇಕು ಅನ್ನೋ ವಾಂಚಲ್ಯ. ಶಿವು ಹೇಗಾದ್ರೂ ಮಾಡಿ ಶ್ರೀಕಾಂತನ ಉಳಿಸ್ಕೊಡಪ್ಪ. ನಿಮ್ ಮಗನ್ ಉಳಿಸೋದಕ್ಕೂ ಅಳಿಸೋದಕ್ಕೂ ನಾನು ಯಾರು? ದೇವ್ರ ನನ್ನ ಮಗ, ನನ್ನ ಮಗ ಶ್ರೀಕಾಂತನ ಭವಿಷ್ಯ, ನನ್ನ ಸಂಸಾರದ ಭವಿಷ್ಯ ಈಗ ನಿನ್ನ ಕೈಯಲ್ಲಿದೆ. ನೀನ್ ಆ ಕಂಪ್ಲೇಂಟ್ ವಾಪಸ್ ತಗೊಂಡ್ರೇನೆ ಶ್ರೀಕಾಂತ್ ಉಳಿತಾನೆ, ಅವನು ಶಿಕ್ಷೆಯಿಂದ ತಪ್ಪಿಸ್ಕೋತಾನೆ. ಏನಮ್ಮ, ನಿಮ್ ಮಗ ಮಾಡಿದ ಅಪರಾಧಕ್ಕೆ ಶಿಕ್ಷೆ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ನೀವಿಷ್ಟು ಸಂಕಟ ಪಡ್ತಿದ್ರಲ್ಲ, ನನಗೂ ಒಪ್ತಾ ಆಯ್ತು. ನನ್ ಬಾಳು ನರ್ಕ ಮಾಡಕೋ ಆಸಿಡ್ ಅರ್ಜಿ, ನಾನ್ ಪಡ್ತಿರೋ ವೇದನೆ ನೋಡಿದ್ರೆ ಅವಳೆಷ್ಟು ಸಂಕಟ ಪಡ್ತಿದ್ಲು, ನನ್ನ ಈ ಸ್ಥಿತಿಗೆ ತಂದ ಆ ಪಾಪಿನ ಎಷ್ಟು ಶಪಿಸ್ತಿದ್ಲು. ನೀವೊಬ್ಬ ಮಗನ್ ತಾಯಿ, ನನ್ನ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಒಂದ್ಸಲ ಯೋಚನೆ ಮಾಡಿ, ಆಗ ನಿಮಗೆ ಅರ್ಥ ಆಗುತ್ತೆ ನೀವ್ ಇಲ್ಲಿಗೆ ಬಂದಿರೋ ಉದ್ದೇಶ ಸರಿನೋ ತಪ್ಪೋ. ಚೆನ್ನಾಗಿ ಅರ್ಥವಾಗ್ತದೆ ಅಪ್ಪ, ಚೆನ್ನಾಗಿ ಅರ್ಥವಾಗ್ತದೆ. ಅದೇನ್ ಮಾಡ್ಲಿ, ಶ್ರೀಕಾಂತ್ಗೆ ಏನಾದ್ರೂ ಆದ್ರೆ ನನ್ ಕೈ ತಡ್ಕೊಳಕ್ಕಾಗಲ್ಲ. ಶಿವು, ನಿಮ್ ಮಗನ ಮೇಲೆ ಪ್ರೀತಿ ನೂರನೇ ಒಂದ್ ಭಾಗ ಬೇಡ, ಸಾವಿರದೇ ಒಂದ್ ಭಾಗ ಕರುಣೆ ಆದ್ರೂ ನನ್ ಮೇಲಿದ್ದಿದ್ರೆ ನೀವ್ ಇಲ್ಲಿ ತನಕ ಬರ್ತಾ ಇರ್ಲಿಲ್ಲ. ಏನಮ್ಮ, ನಿಮ್ ಮನೆ ನಾವ್ ಒತ್ತು ಅನ್ನ ತಿಂದಿದ್ದೀನ, ನಿಮ್ಮಿಂದ ಒಂದ್ ರೂಪಾಯಿ ಸಹಾಯ ತಗೊಂಡಿದ್ದೀನ, ಇಲ್ಲ ನಿಮ್ಮಿಂದ ಏನಾದ್ರೂ ಬಯಸಿದೀನ. ನಾನ್ ಮಾಡಿದ್ದು ಒಂದೇ ತಪ್ಪು, ತಿಳಿದೆ ನಿಮ್ಮ ಮನೆ ಕಾಲಿಟ್ಟಿದ್ದು, ಆಶ್ರಯ ಕೇಳಿದ್ದು. ಆ ತಪ್ಪಗೋಸ್ಕರ ನಿಮ್ ಮಗ ಅವಮಾನ ಮಾಡ್ದ, ಸುಮ್ಮನಿದ್ದೆ, ಅನ್ಬಾರ್ದಂತ ಸಹಿಸ್ಕೊಂಡೆ, ಗೂಂಡಾಗಳ್ ಬಿಟ್ಟು ಹೊಡೆಸ್ದ ತಡ್ಕೊಂಡೆ. ಈಗ ನನ್ ಕೊಲೆ ಮಾಡಕ್ ಬಂದ್ರು ಎದುರಿಸ್ಬೇಡ, ಸುಮ್ಮನೆ ಇರು ಅಂತ ಹೇಳ್ತಿರಲ್ಲ, ನಿಮ್ ಹೃದಯನೇ ಇಲ್ವಾ, ಮನಸಾಕ್ಷಿ ಇಲ್ವಾ, ಈ ನತದೃಷ್ಟಿನ ಮೇಲೆ ಕಿಂಚಿತ್ತಾದ್ರೂ ದಯ ಇಲ್ವಾ? ದಯವಿಟ್ಟು ನನ್ನ ಮಾತಿನಲ್ಲಿ ಚುಚ್ಚಬೇಡಪ್ಪ. ನನ್ನ ಹೆತ್ತ ತಾಯಿಗೆ ಹೇಳ್ತೀನಿ, ನನಗ್ ನೀನ್ ಬೇರೆ ಅವನ್ ಬೇರೆ ಅಲ್ಲ ಕಣಪ್ಪ, ನಿಮ್ಮಿಬ್ಬರಲ್ಲಿ ಯಾರಿಗೇನಾದ್ರೂ ನನ್ನಿಂದ ಸಹಿಸಕ್ಕಾಗೋದಿಲ್ಲ. ಶಿವು, ಶಿವು, ನಿನ್ ಮುಂದೆ ನಿಂತಿರೋ ಒಂದೊಂದು ಕ್ಷಣನು ನನ್ ಶಕ್ತಿ ಹುಡುಗೋಗ್ತಾ ಇದೆ. ಕುಸಿದು ಬೀಳೋಕ್ ಮುಂಚೆನೆ ನಾನ್ ಸರಿಗೊಟ್ಟು ಬೇಡ್ಕೋತಾ ಇದ್ದೀನಪ್ಪ, ದಯವಿಟ್ಟು ತಾಯಿ ಮಾತ್ರ ಎಡಿಸ್ಕೊಡಪ್ಪ, ತಾಯಿ ಮಾತ್ರ ಎಡಿಸ್ಕೊಡು. ನಾನೇ ಕಳ್ಸ್ಕೊಡ್ಬೇಕು, ನಾನು ಯಾವ ರೀತಿ ಉಪಕಾರ ಮಾಡಿದ್ರೆ ನಿಮ್ಮ ಮಾತನ್ನ ನಾನೇ ಕೇಳ್ಬೇಕು? ಇಷ್ಟಕ್ಕೂ ನೀವ್ ಯಾರು, ಏನ್ ಸಂಬಂಧ ಇದೆ ಅಂತ ನನ್ ಬಂದು ಕೇಳ್ತಿದ್ರ? ಸಂಬಂಧ ಕೇಳ್ಬಿಟ್ನಲ್ಲಪ್ಪ. ದೇವ್ರೇ ದೇವ್ರೇ, ನೀನ್ ಯಾರು ಅಂತ ನಾನು ಯಾವ ಬಾಯಿಂದ ಹೇಳಿ? ಏನು ಸಂಬಂಧ ಅಂತ ಕೇಳ್ತಿದೆಯಲ್ಲ, ಇಷ್ಟು ದಿವಸ ಸತ್ತಿದ್ದ ಸತ್ಯಕ್ಕೆ ನಾನು ಹೇಗ್ ಜೀವ ಕೊಡ್ಲಪ್ಪ, ಹೇಗ್ ಜೀವ ಕೊಡ್ಲಿ? ಏನಮ್ಮ, ಏನಮ್ಮ ನೀವು ಹೇಳ್ತಿರೋದು, ಅದೇನ್ ಸತ್ಯ ಹೇಳಿಮ್ಮ, ಹೇಳಿ, ಮಾತಾಡಿ ಅಮ್ಮ. ಅಮ್ಮ, ಅದೇ ಕಣಪ್ಪ, ಅದೇ. ಯಾವ್ದಮ್ಮ? ಅಮ್ಮ ಅಂದಿಯಲ್ಲ, ಯಾವ ಮಾತನ್ನ ಕೇಳಿದ್ರೆ ಹೆತ್ತವಳ ಅಂತಃಕರಣದಲ್ಲಿ ವಾತ್ಸಲ್ಯದ ಗಂಗೆ ಉಕ್ಕುತ್ತೋ? ಆ ಮಾತು ಕಣಪ್ಪ, ಅಮ್ಮ ನಾನೇ ಕಣಪ್ಪ,
ಮಗನೇ. ಅಮ್ಮ ಅಮ್ಮ ಶಿವು, ನೀನೇ ನಮ್ಮ ನಮ್ಮಮ್ಮ. ಹೌದಪ್ಪ. ಇನ್ನೊಂದ್ಸಲ ಇನ್ನೊಂದ್ಸಲ ಹೇಳಮ್ಮ, ನೀನು ನನ್ನ ಮಗನೇ. ಈ ಪಾಪಿಷ್ಟೇನೆ ನಿನ್ನ ಹೆತ್ತ ತಾಯಿ ಕಂದ. ಅಮ್ಮ ದಯವಿಟ್ಟು ಆ ಮಾತಾಡ್ಬೇಡ. ನಾನೆಷ್ಟು ಭಾಗ್ಯವಂತನಮ್ಮ, ನನಗೂ ತಾಯಿದ್ದಾಳೆ. ನಾನು ತಬ್ಲಿ ಅಲ್ಲ, ನಾನು ಅನಾಥ ಅಲ್ಲ. ಅಮ್ಮ ನಾನು ಸಾಯೋದಕ್ಕೂ ಮುಂಚೆ ಒಂದ್ಸಲ ನಾನು ಹೆತ್ತೋಳು ನೋಡ್ಬೇಕು ಅನ್ನೋ ಆಸೆ ಇತ್ತು. ದೇವ್ರದು ನೆರವೇರಿಸ್ಬಿಟ್ಟ. ನಿಮ್ಮ ಮಗ ನನ್ನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿರ್ಬೋದು, ನನ್ನ ಸಾಯಿಸ್ತರೂ ಚಿಂತೆ ಇಲ್ಲ. ಆದ್ರೆ ನಾನು ಕಣ್ಮುಚ್ಚಕ್ಕೂ ಮುಂಚೆ ಒಂದ್ಸಲ ನನ್ನ ತಾಯಿ ನೋಡೋ ಅವಕಾಶ ಮಾಡಿಕೊಟ್ಟಲ್ಲ, ಅಷ್ಟು ಸಾಕು. ಅಮ್ಮ ನೀನು ನನಗೆ ಹಾಲು ಕೊಡದೆ ಇರ್ಬೋದು, ತುತ್ತ ಅನ್ನ ತಿನ್ನಿಸ್ದೇ ಇರ್ಬೋದು, ಅಮ್ಮ ಅಂತ ಕೂಗೋ ಭಾಗ್ಯನೂ ಕೊಡದೆ ಇರ್ಬೋದು, ವಾತ್ಸಲ್ಯದಿಂದ ಬೆಳೆಸ್ದೆ ಬೀದಿಗೆ ತಳ್ಳಿರ್ಬೋದು, ಆದರೂ ಹೆತ್ತ ತಾಯಿ ಅಲ್ವನಮ್ಮ, ಆ ಸಂಬಂಧ ಸುಳ್ಳಾಗುತ್ತ? ಅಮ್ಮ ಜಗತ್ತಲ್ಲಿ ಯಾವ ಮಕ್ಕಳಿಗೂ ತಾಯಿ ಋಣ ತೀರ್ಸಕ್ಕಾಗಲ್ಲ ಅಂತ ಹೇಳ್ತಾರೆ, ನಾನು ಋಣ ತೀರ್ಸ್ತೀನಮ್ಮ. ನಾನು ನಿಮ್ಮ ಮಗನ ಏನು ಮಾಡಲ್ಲ, ನಾನು ಕಂಪ್ಲೇಂಟ್ನ ವಾಪಸ್ ತಗೋತೀನಿ. ಶಿವು ಶಿವು ನನ್ನ ಶಿವು ಶಿವು. ನೀ ಅಳ್ಬೇಡ, ನೀನ್ ಸಂತೋಷ ಸಂತೋಷ ಹೋಡ್ಬಾ. ಶಿವು ನಿನ್ನಂಥವನ್ನ ನಾಲ್ಕು ಜನರ ಮುಂದೆ ಮಗ ಅಂತ ಒಪ್ಕೊಳ್ಳೋ ಭಾಗ್ಯ ನಾನು ಕಳ್ಕೊಂಡ್ಬಿಟ್ಟೆ. ಕ್ಷಮಿಸು ಅಂತ ನಾನು ಕೇಳೋದು ನಿನಗೆ ಶ್ರೇಯಸ್ಸು. ಚೆನ್ನಾಗಿರುವಂತ ಆಶೀರ್ವಾದ ಮಾಡೋ ಯೋಗ್ಯತೆ ನನಗಿಲ್ಲ. ಜಗತ್ತಿನಲ್ಲಿ ಯಾವ ತಾಯಿಗೂ ದೇವ್ರ ಇಂಥ ಶಿಕ್ಷೆ ಕೊಡಬಾರ್ದು ಕಣಪ್ಪ, ಇಂಥ ಶಿಕ್ಷೆ ಕೊಡಬಾರ್ದು. ನೀವು ನನಗೊಂದು ಉಪಕಾರ ಮಾಡಬೇಕು. ಏನು? ಶ್ರೀಕಾಂತ್ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋತೀನಿ. ಕಂಪ್ಲೇಂಟ್ನ ವಾಪಸ್ ತಗೊಳಕ್ಕೆ ನೀನು ಯಾರು? ನಾನು ಯಾರು ಅಂತ ನನಗೆ ಈಗ ತಾನೇ ಗೊತ್ತಾಯ್ತು ಸರ್. ನಾನು ಕಂಪ್ಲೇಂಟ್ನ ವಾಪಸ್ ತಗೋತೀನಿ ಅಂತ ನಮ್ಮ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ಯಾರನ್ನು ಕೇಳಿ ಮಾತು ಕೊಟ್ಟೆ? ನನ್ನ ಅಂತರಂಗನ. ಅವನು ಆಸಿಡ್ ಎರಚಿದ್ದು ನಿನ್ನ ಅಂತರಂಗಕ್ಕಲ್ಲ, ನಿನ್ನ ಮೈ ಮೇಲೆ. ನನ್ನ ಮೈ, ನನ್ನ ಮನಸ್ಸು, ಅಂತರಂಗ ಎಲ್ಲ ನಂದೇ ತಾನೆ? ಇರಬಹುದು, ಕೊಟ್ಟ ಕಂಪ್ಲೇಂಟ್ನ ಹಿಂತಗೊಳ್ಳೋ ಹಕ್ಕು ನಿಂದಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದು ನಾನು ತಾನೆ? ಕಂಪ್ಲೇಂಟ್ ಕೊಟ್ಟಿರೋದು ನೀನಿರ್ಬೋದು, ಆದರೆ ಈ ಕೇಸ್ನ ಹ್ಯಾಂಡಲ್ ಮಾಡ್ತಿರೋನು ನಾನು. ಇದು ಯಾರೋ ಇಬ್ಬರ ಮಧ್ಯೆ ಬಂದಿರೋ ಸಮಸ್ಯೆ ಆಗಿದ್ರೆ ಸುಮ್ಮನಿರ್ಬೋದಾಗಿತ್ತು, ಆದರೆ ಇದು ಎರಡು ಕುಟುಂಬದ ಮಧ್ಯೆ ಎದ್ದಿರೋ ಬಿರುಗಾಳಿ. ನಾನು ಎದೆ ಕೊಟ್ಟು ನಿಲ್ಲಲೇಬೇಕು, ಎದುರಿಸಲೇಬೇಕು. ಎಲ್ಲಿದೆ ಸರ್ ಎರಡು ಕುಟುಂಬ? ಒಂದೇ ಬಳ್ಳಿಲಿ ಬಿಟ್ಟಿರೋ ಎರಡು ಜೀವಗಳು, ನಾನು ಶ್ರೀಕಾಂತ್, ಅವನು ನನ್ನ ತಮ್ಮ, ಆಕೆ ನಮ್ಮ ತಾಯಿ, ಆ ಮನೆಯವರು ನನ್ನ ಮನೆಯವರು. ಹಾಗಾದ್ರೆ ನಾನು? ಅದನ್ನ ಅವತ್ತು ನೀವೇ ಹೇಳಿದಲ್ಲ, ನಿನ್ನ ಹಾಗೆ ನಾನು ಒಬ್ಬ ಅನಾಥ ಅಂತ. ನನ್ನ ಅದೃಷ್ಟ ನನಗಮ್ಮ ಸಿಕ್ಕದ್ಲು. ನನಗೂ ಸಿಕ್ಕಿದ್ದಾನೆ. ಯಾರು? ಅದನ್ನು ನಿನಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ನಾನು ಕಾನೂನಿನ ರಕ್ಷಣೆ ಮಾಡೋ ಸಿಪಾಯಿ, ಸತ್ರು ಕರ್ತವ್ಯದಲ್ಲಿ ನನ್ನ ಹೆಜ್ಜೆನ ಹಿಂದಿಡಲ್ಲ. ಎಷ್ಟೋ ವರ್ಷಗಳಾದ ಮೇಲೆ ನನಗೆ ಸಿಕ್ಕಿದ ಐಶ್ವರ್ಯನ ನಾಶ ಮಾಡೋಕ್ ನೋಡ್ತಿರೋ ಆ ಪಾಪಿ ನಾನು ಬಿಡಲ್ಲ. ಯಾರೇ ಅಡ್ಡ ಬಂದ್ರು ಅವನ್ನ ನಾನು ಬಿಡಲ್ಲ. ನೀವು ಯಾಕೆ ಸರ್ ಅವನ ಮೇಲೆ ಅಷ್ಟು ರೋಷ, ಅಷ್ಟು ದ್ವೇಷ?
ಅವ್ನು ನಿಮ್ಗೆ ಏನ್ ದ್ರೋಹ ಮಾಡ್ದ? ನಿಮ್ಗೇನ್ ಅನ್ಯಾಯ ಮಾಡ್ದ? ಅವ್ನು ನಿಮ್ಗೆ ಏನ್ ಮಾಡಬಾರ್ದು ಮಾಡ್ದ? ನಿಮ್ಗೆ ಏನ್ ನನಗ್ ಮಾಡಿದ್ರೇನು, ನನ್ನ ಮಗನಿಗೆ ಮಾಡಿದ್ರೇನು? ಸರ್, ನೀವು ನನ್ನ ತಂದೆನಾ? ಹಾ, ಬೀದಿಲ್ ಬೆಳೆದ್ ನನಗೆ ಜನ್ಮ ಕೊಟ್ಟವರ, ಅನಾಥ ಅನ್ಕೊಂಡಿದ್ ನನಗೆ ನಿಜವಾಗ್ಲೂ ಅಪ್ಪನ? ಇಲ್ಲ, ಶ್ರೀಕಾಂತ್ ತಂದೆ ಮೇಲಿರೋ ನಿಮ್ ಸೇಡ್ ತಿರ್ಸ್ಕೊಳಕ್ಕೋಸ್ಕರ ಹೀಗಂತಿದ್ದೀರ ಶಿವು? ಇಲ್ಲ ಕಣಪ್ಪ, ಇಲ್ಲ, ನಾನೇ ನಿನ್ ತಂದೆ. ನನಗ್ ಜನ್ಮ ಕೊಟ್ಟಿದ್ ತಂದೆ ತಾಯಿ ಮೇಲೆ ಆಣೆ ಹೇಳ್ತಾ ಇದ್ದೀನಿ. ನೀ ನನ್ನ ಮಗ ಕಣಪ್ಪ. ಅಪ್ಪ ಶಿವು, ಶಿವು ಅಪ್ಪ, ಈಗ ನನಗೆ ಅರ್ಥ ಆಯ್ತು ನಿಮಗೆ ನನ್ನ ಮೇಲೆ ಯಾಕೆ ಇಷ್ಟೊಂದು ವಾತ್ಸಲ್ಯ ಅಂತ. ಇವತ್ತು ನನ್ನ ಜೀವನದಲ್ಲಿ ಎಂತ ಸುದಿನ, ಒಂದೇ ದಿನ ಅಮ್ಮನ್ನು ನೋಡಿದೆ, ಅಪ್ಪನ್ನು ನೋಡಿದೆ. ಅಪ್ಪ, ಈ ಪಾಪಿನ ಪಡ ತಪ್ಪಿಗೆ ನೀವಿಬ್ರು ಹೃದಯದಲ್ಲಿ ಎಂತ ಜ್ವಾಲಾಮುಖಿ ನಿಟ್ಕೊಂಡು ಬದುಕ್ತಾ ಇದ್ದೀರಾ ಅಪ್ಪ? ಶಿವು, ಶಿವು ಅಪ್ಪ, ನಿಮ್ ಮಗ ನಿಮ್ ಮುಂದೆ ಕೈ ಚಾಚಿ ಬೇಡ್ತಾ ಇದ್ದೀನಿ, ದಯವಿಟ್ಟು ನನ್ನ ತಮ್ಮನ ಉಳಿಸ್ಕೊಡ್ತೀರಾ? ಇದೊಂದು ಉಪಕಾರ ಮಾಡಿದ್ರೆ ಸಾಕು, ಸಾಯೋ ತನಕ ನಾನು ನಿಮ್ಮನ್ನು ಬೇರೆ ಏನು ಕೇಳಲ್ಲ. ಎಂತ ಉದಾತ್ತವಾದ ಮನ್ಸಪ್ಪ ನಿಂದು, ನಿನ್ನ ಕೊಲ್ಲಕ್ ಬಂದವನ್ನ ಬಿಟ್ಬಿಡು ಅಂತ ಹೇಳ್ತಿದೀಯ? ಅವನು ಯಾರು? ನನ್ನ ಒಡ ಹುಡ್ತವನು, ನಾನೇ ಅವನ ಅಣ್ಣ ಅಂತ ಗೊತ್ತಿದ್ರೆ ಈ ತಪ್ಪನ್ನ ಮಾಡ್ತಿದ್ನೋ ಇಲ್ವೋ? ವಿವೇಕ ಇರೋರು ಅವಿವೇಕಗಳು ಮಾಡೋ ತಪ್ಪನ್ನ ಮನಸ್ಸಲ್ಲಿಟ್ಕೊಂಡು ದ್ವೇಷ ಸಾಧಿಸ್ತಾರ. ನಾನು ಎಲ್ಲೋ ಹೇಗೋ ಬೆಳೆದವನು. ನೀನ್ ಸಾಧಾರಣ ಹುಡುಗ ಅಲ್ಲಪ್ಪ ಅಪರಂಜಿ, ಅಪ್ಪುಟ ಅಪರಂಜಿ. ನಿನ್ನ ನಮ್ಮ ಮಗನಾಗ ಪಡ್ತಿದ್ದಕ್ಕೆ ಹೆಮ್ಮೆ ಪಡ್ತಿದ್ದೀನಿ ಕಣೋ. ಹಾಗಾದ್ರೆ ಶ್ರೀಕಾಂತ ಕ್ಷಮಿಸಿರತ್ತಾನೆ? ಆಯ್ತು ಕಣಪ್ಪ, ಆಯ್ತು. ಶಿವು, ಥ್ಯಾಂಕ್ ಯು ಸರ್. ನನ್ ಸಾರ್ ಅಲ್ವೋ ಅಪ್ಪ. ಅಪ್ಪ, ನಾನು ಹೋಗ್ಬಿಟ್ಟು ಬರ್ಲಾ? ಎಲ್ಲಿಗೋ? ದೇವ್ರು ದಾರಿ ತೋರಿಸಿದ ಕಡೆಗೆ. ಯಾಕೋ, ಇಲ್ಲೇನಾಗಿದೆಯೋ? ಇನ್ಮೇಲೆ ನಾನು ಇಲ್ಲಿರಬಾರ್ದು. ಯಾಕಿರಬಾರ್ದು? ನೀನು ಹೊರಟೋದ್ರೆ ನನಗೆ ಯಾರಿದ್ದಾರೆ? ಇಷ್ಟು ದಿನ ಯಾರಿದ್ರು ನಿಮ್ಮ ಜೀವನದಲ್ಲಿ? ನಾನು ನನ್ನ ಬಾಳ್ನಲ್ಲಿ ನೀವು ಮಿಂಚ್ ಬಂದಾಗ ಬಂದು ಅದು ಎಷ್ಟೊತ್ತು ನನಗೆ ಸಾಧ್ಯ? ಇಂಥ ವೈರಾಗ್ಯದ ಮಾತು ಯಾಕಪ್ಪ ಆಡ್ತಿದ್ಯಾ? ನಾನಿಲ್ಲಿದ್ರೆ ಒಂದಲ್ಲ ಒಂದಿನ ನಮ್ಮ ಅಮ್ಮನ ನೋಡಲೇಬೇಕಾಗತ್ತೆ. ಅಕಸ್ಮಾತ್ ನಾನು ಮೈ ಮರೆತು ಅಮ್ಮ ಅಂದ್ರು ಸರಿ, ಅವಳೆ ತಾಯಿ ಪ್ರೇಮದಿಂದ ನನ್ನ ಹತ್ರ ಕರೆದ್ರು ಸರಿ, ಕಾಲಗರ್ಭದಲ್ಲಿ ಹೂತಿರೋ ಆ ಸತ್ಯ ಹೊರಗೆ ಬಂದ್ರೆ ಪ್ರಶಾಂತವಾಗಿರೋ ಆ ಸಂಸಾರ ಅಲ್ಲೊಳ ಕಲ್ಲೊಳಾಗಲ್ವಾ? ಅವ್ರ ನೆಮ್ಮದಿ ಸುಟ್ಟು ಭಸ್ಮ ಆಗಲ್ವಾ? ನಮ್ಮ ತಾಯಿ ಸಂಸಾರಕ್ಕೆ ನಾನೇ ಕಿಚ್ಚಿಟ್ಟಾಗಲ್ವಾ? ಪ್ರೀತಿ ಅನ್ನೋದು ತುಂಬಾ ಕೆಟ್ಟದಪ್ಪ, ಅದರಿಂದ ಸಿಕ್ಕ ಸಂತೋಷಕ್ಕಿಂತ ದುಃಖನೇ ಹೆಚ್ಚು, ನೆಮ್ಮದಿಗಿಂತ ಅಶಾಂತಿನೇ ಹೆಚ್ಚು. ಅದಕ್ಕೆ ನಾ ಇಲ್ಲಿಂದ ದೂರ ಹೊರಟೋಗ್ಬೇಕು. ಶಿವು, ಆಶಾ ನೀನು ಎಲ್ಲಿಗೆ ಹೋಗ್ತಾ ಇದೀಯ? ನೀವು ಎಲ್ಲಿಗೆ ಹೋಗ್ತೀರೋ ಅಲ್ಲಿಗೆ. ನಾನು ಊರು ಬಿಟ್ಟು ಹೋಗ್ತಿದ್ದೀನಿ ಅಂತ ನಿನಗೆ ಯಾರು ಹೇಳಿದ್ರು? ನಾನೇ ಕಣಪ್ಪ, ನಾನೇ ಇವಳನ್ನ ಕರ್ಕೊಂಡು ಬಂದಿದ್ದು. ಯಾಕಮ್ಮ?
ಆಶಾ ನಿನ್ನ ಎಷ್ಟು ಪ್ರೀತಿಸಿದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಐಎಎಸ್ ಪಾಸ್ ಮಾಡಿ ದೊಡ್ಡ ಆಫೀಸರ್ ಆಗೋದೇ ಜೀವನದ ಗುರಿ. ಅದಕ್ಕೆ ಮುಂಚೆ ಆಶಾ ನಿಮ್ಮ ಗುರಿಗೆ ನಾನು ಯಾವಾಗಲೂ ಅಡ್ಡ ಬರಲ್ಲ ಸರ್. ಶಿವು, ನೀನಂತೂ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ಯಾ. ಕಷ್ಟಪಟ್ಟವರಿಗೆ ಆ ಭಗವಂತ ಎಂದಿಗೂ ಮೋಸ ಮಾಡಲ್ಲಪ್ಪ. ನೀನ್ ತುಂಬಾ ಚೆನ್ನಾಗಿರ್ತೀಯ. ಇನ್ಮೇಲೆ ನೀವಿಬ್ರು ನೆಮ್ಮದಿಯಾಗಿ ಸಂತೋಷವಾಗಿ ಬಾಳಿ. ನಿಮ್ಮಂತ ಹಿರಿಯರ ಆಶೀರ್ವಾದ ನಮ್ಮ ಮೇಲಿರುವಾಗ ನಾವು ಸಂತೋಷವಾಗೇ ಬಾಳ್ತೀವಿ.